ವಾಯ್ ನಮಸ್ಕಾರ ಎಲ್ಲರೂ ಕೆಮಿ ಚುಳ್ಳರ್ಸಿ ಕೇಮ್ರಿ ಅಲ್ಲ ದೊಡ್ಡ ದಿಬ್ಬಣ ಬರ್ತೈತೆ ದಿಬ್ಬಣ ಅಂದ್ರೆ ಅಂತ ಮದಿ ದಿಬ್ಬಣ ಅಲ್ಲ ನಮ್ಮ ಬಗಿ ಬಣ್ಣದ ಕಾರ್ಯಕ್ರಮದ ದಿಬ್ಬಣ ಮುಕ್ತ ಟಿವೆಂಗೆ ಇದೇ 20ನೇ ತಾರೀಕು ಸೋಮವಾರ ಕುಂದಾಪುರ ಕನ್ನಡದ ದಿನದ ವಿಶೇಷವಾಗಿ ಬಗಿ ಬಣ್ಣದ ಕಾರ್ಯಕ್ರಮ ವಾಯ್ ಏನೆಲ್ಲ ಇತ್ತಂತ ಹೇಳಿ ಕೇಮ್ರಿ ಈ ನಮ್ಮ ಭಾಷೆ ಬದುಕು ಬಗ್ಗೆ ಹೇಳುಕಾರ ಸುಮಾರು ಇತ್ತು ಒಂದು ದಿನ ಸಾಕತಿಲ್ಲ ಒಂದು ವರ್ಷವೂ ಸಾಕತಿಲ್ಲ ಆರು ಒಂದು ಸಣ್ಣ ಚುಟ್ಕಾಯಿ ಒಂದು ನೆಗಿ ಮಾತುಕತೆ ಜಗಲಿ ಪಂಚಾಯಿತಿ ಬೆಳಗ್ಗೆ 10 ಗಂಟೆಗೆ ಜಗಲಿ ಪಂಚಾಯಿತಿಗೆ ಆ ಕಾಲ ಚಂದ್ವ ಈ ಕಾಲ ಚಂದ್ವ ಗಿರೀಶ್ ಕಣ್ಣೂರ್ ಅವರ ಜೊತೆಗೆ ಆಗಲಿನ ಕಾಲದರ ಹಾಡು ಪದ್ಯದ ಮೂಲಕವೇ ನಮ್ಮ ಕುಂದಾಪುರದ ಈ ಆಚರಣೆ ವಿಚರಣೆ ಬಗ್ಗೆ ಎಲ್ಲ ಹೇಳ್ತಿದ್ದೀರ ಈ ಬತ್ತಕುಟ್ಟದಲ್ಲಿ ಮತ್ತೆ ಈ ಒಳಲಾಕುದಲ್ಲಿ ಈ ಹೂಡೋಷ್ಟೊತ್ತಿಗೆ ಎಲ್ಲದರ ಬಗ್ಗೆ ಹಾಡಂಗೆ ಹೇಳ್ತಿದ್ದೀರ ಈಗ ನಮ್ಮ ಯುವಕರು ಏನ್ ಮಾಡಿರ ಆ ಹಾಡಿಗೊಂದು ಹೊಸ ರೂಪ ಕೊಟ್ಕೊಂಡ ಒಂದು ಹೊಸ ಹಾಡ್ ಮಾಡಿರ ಅದು ಎಂತ ಅಂದ್ರೆ ನಮ್ಮ ಭಾಷೆ ಇದು ಅಶ್ನಿಗ್ಧ ಕ್ರಿಯೇಷನ್ಸ್ ಅವ್ರ ಜೊತೆಗೆ ನೇರ ಮಾತುಕತೆ ಮಧ್ಯಾಹ್ನ 12 ರಿಂದ 1 ಗಂಟೆಗೆ ಜೀವನ ಅಂದೇ ಒಂದು ಬಣ್ಣ ಹಾಯ್ ಬಣ್ಣ 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 ಈ ಬಣ್ಣ ಒಂದು ವಿಚಾರಕ್ಕೆ ಬಂದ್ರೆ ಈ ಬಣ್ಣದ ಬದುಕು ಹೆಂಗಿರುತ್ತೆ ಕುಂದಾಪುರ ಕನ್ನಡದಾಗೆ ಈ ನಮ್ಮ ಗದ್ಯ ಇಲ್ಲಿ ನಮ್ಮ ಹೂಡುದ ಇಲ್ಲಿ ನಮ್ಮ ಸಂಸ್ಕೃತಿನೆಲ್ಲ ಬಣ್ಣದ ಮುಖಾಂತರ ತಿಳಿಸುವಂತ ಕಾರ್ಯಕ್ರಮ ಬಣ್ಣದ ಬದುಕು ಇದು ಚಿತ್ರದ ಚಿತ್ತಾರು ಮಧ್ಯಾಹ್ನ 1 ರಿಂದ 7 ಗಂಟೆವರೆಗೆ ನಮ್ಮ ಕುಂದಾಪುರದರ ಯಕ್ಷಗಾನ ಕಂಬಳ ಕೋಳಿಪಡಿ ಕೋಲ ಇದನ್ನೆಲ್ಲ ಇಷ್ಟಪಡುವರ ಜೊತೆಗೆ ಇನ್ನೊಂದನ್ನು ಇಷ್ಟಪಡ್ತಾರೆ ಯಾವುದಂದ್ರೆ ಅದು ನಾಟಕ ನಾಟಕ ಅಂದ್ರೆ ಸಾಕು ಎಲ್ಲರೂ ಮನೆ ಮಂದಿ ಎಲ್ಲ ಹೋತ್ರ ಈ ನಾಟಕದ ಕಲಾವಿದ್ರ ವೇದಿಕೆಗೆ ಹ್ಯಾಂಗ ಜನರನ್ನ ನೆಗೆಯಾಡಿಸ್ತರು ಅವ್ರ ಹಿಂದಿನ ಕತೆ ತುಂಬಾ ಇತ್ತು ಅವ್ರ ಹಿಂದಿನ ಕತೆ ಕೇಂಬಕ್ಕೋಸ್ಕರ ಒಂದು ಕಾರ್ಯಕ್ರಮ ಬದುಕೆ ನಾಟಕ ಇದು ಕಲಾವಿದ್ರ ಮಾತುಕತೆ ಇದು ಸಾಯಂಕಾಲ 5 ರಿಂದ 6 ಗಂಟೆಗೆ ಓಂಕಾರ್ ಕಲಾವಿದರು ಕನ್ನುಕೆರೆ ತೆಕ್ಕಟ್ಟೆ ಇವ್ರ ಜೊತೆಗೆ ಮಾತುಕತೆ ಯಕ್ಷಗಾನ ಚಂಡಿಕೇಂದ್ರ ತಿರುಗಿ ಕಾಣದಿದ್ ಮನುಷ್ಯನೇ ಇಲ್ಲ ಯಕ್ಷಗಾನ ಚಂಡಿಕೇಂದ್ರು ತಿರುಗಿ ಕಾಣದಿದ್ ನಾವು ಮನುಷ್ಯನೇ ಅಲ್ಲ ಹಾಯ್ ಅದಕ್ಕೋಸ್ಕರ ಯಕ್ಷಗಾನಕ್ಕೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಾ ಇತ್ತ ನಮ್ಮ ಹಾಸ್ಯ ದಿಗ್ಗಜ ಹಳ್ಳಾಡಿ ಜೈರಾಮ್ ಶೆಟ್ಟಿ ಅವ್ರ ಜೊತೆಗೆ ನೇರವಾದ ಮಾತುಕತೆ ಹಾಸ್ಯ ಹಳ್ಳಾಡಿ ಜೊತೆ ನಗಿ ನಾಗಣ್ಣ ಇದು 6 ರಿಂದ 7 ಗಂಟೆಗೆ ನೇರ ಮಾತುಕತೆ ಇಷ್ಟೆಲ್ಲ ಕುಂದಾಪುರ ಕನ್ನಡದ ಕಾರ್ಯಕ್ರಮ ಆದ್ಮೇಲೆ ಯಾವ ಬದೆಗೆ ಯಾವ ರೀತಿ ಕಾರ್ಯಕ್ರಮ ಆಯ್ತಂತ ಹೇಳಿ ಯಾರಿಗೂ ಗೊತ್ತಾತಿಲ್ಲ ಅದೆಲ್ಲ ಗುತಾಪಕ್ಕೆ ಒಂದು ಕಾರ್ಯಕ್ರಮ ಬತ್ತೆ ಇತ್ತು ವಾಯ್ ಹ್ಯಾಂಗಾಯ್ತು ಈ ದಿನ ರಾತ್ರಿ 7:30 ರಿಂದ 8:00 ನೇರ ಪ್ರಸಾರ ವಾಯ್ ಕಂಡ್ರಲ್ಲ ಇಷ್ಟೆಲ್ಲ ಕಾರ್ಯಕ್ರಮ ನಮ್ಮ ಮುಕ್ತ ಟಿವಿಂಗೆ ಕುಂದಾಪುರ ಕನ್ನಡ ದಿನಾಚರಣೆಯ ಪ್ರಯುಕ್ತ ಕಾಣಿ ಎಷ್ಟೇ ಭಾಷೆ ಇದ್ರು ಅದು ಮನಿ ತಳಿಕಂಡಿಯ ಇರಲಿ ನಮ್ಮ ಕುಂದಾಪುರ ಭಾಷೆ ಮನಿ ಹೆಬ್ಬಾಗ್ಲ ಇರಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜನತಾ ಫಿಶ್ ಮಿಲ್ ಕೋಟಾ ಶಿಕ್ಷಾ ಪ್ರಭಾ ಅಕಾಡೆಮಿ ಆಫ್ ಕಾಮರ್ಸ್ ಎಜುಕೇಶನ್ ಕ್ಲಾಸಸ್ ಫಾರ್ ಸಿಎ ಸಿಎಸ್ ಡಿಎಂಎ ಕುಂದಾಪುರ ಗುರುಕುಲ ಪಬ್ಲಿಕ್ ಸ್ಕೂಲ್ ಕೋಟೇಶ್ವರ ಮೇಡಿಯನ್ ಕಾಲೇಜ್ ಮ್ಯಾಂಗಲೂರ್ ಕಲ್ಪುರ ರೆಫ್ರಿಜರೇಷನ್ ಅಂಡ್ ಕಿಚನ್ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಕೋ ಸ್ಪಾನ್ಸರ್ ಪ್ರಸಾದ್ ನೇತ್ರಾಲಯ ಉಡುಪಿ ಮುಕ್ತವಾಹಿನಿಯ ಸಮಸ್ತ ವೀಕ್ಷಕರಿಗೆ ಅನ್ವೇಷಣ್ಣ ಮತ್ತೊಂದು ಸಂಚಿಕೆಗೆ ಹಾರ್ದಿಕವಾದ ಸ್ವಾಗತ ಎಲೆಮರೆಯ ಕಾಯಿಗಳನ್ನು ಒಂದು ವೇದಿಕೆಯನ್ನು ನೀಡುವುದರೊಂದಿಗೆ ಅವರನ್ನು ಪ್ರಪಂಚಕ್ಕೆ ಸಮಾಜಕ್ಕೆ ಪರಿಚಯಿಸುವಂತಹ ಒಂದು ಸಣ್ಣ ವೇದಿಕೆ ಇದ್ದರೆ ಅದು ಮುಕ್ತದ ಈ ಅನ್ವೇಷಣ್ ವೇದಿಕೆ ಈ ವೇದಿಕೆಯಲ್ಲಿ ಹಲವಾರು ಸಾಧಕರನ್ನು ಹಲವಾರು ಯುವ ಸಾಧಕರನ್ನು ಸಾಧನೆಯನ್ನು ಮಾಡುವಂತಹ ಛಲ ಹೊಂದಿರುವ ಯುವಕರನ್ನು ಕರೆದು ತಂದು ಕೂರಿಸಿದ್ದೇವೆ ಈಗಾಗಲೇ ಹಲವಾರು ಯುವ ಪ್ರತಿಭೆಗಳನ್ನು ನಿಮಗೆ ಪರಿಚಯಿಸಿದ್ದೇವೆ ಅಂತೆಯೇ ಇನ್ನೂ ಕೂಡ ಹಲವಾರು ಪ್ರತಿಭೆಗಳನ್ನು ನಿಮಗೆ ಪರಿಚಯಿಸ್ತಾನೆ ಇದ್ದೇವೆ ಇವತ್ತಿನ ಈ ಸಂಚಿಕೆಯ ನಮ್ಮ ವಿಶೇಷ ಪ್ರತಿಭೆ ವಿಶೇಷ ಅತಿಥಿ ಶಿವಪ್ರಸಾದ್ ವಕ್ವಾಡಿ ಅವರಿಗೆ ಹಾರ್ದಿಕವಾದ ಸ್ವಾಗತ ಕಾರ್ಯಕ್ರಮಕ್ಕೆ ಶಿವಪ್ರಸಾದ್ ವಕ್ವಾಡಿ ಅವರ ಬಗ್ಗೆ ಹೇಳುವುದಾದರೆ ಸಂಗೀತ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಛಲವನ್ನು ಹೊಂದಿರುವಂತಹ ಒಂದು ಪ್ರತಿಭೆ
ಹಲವಾರು ಸಾಂಗ್ಗಳನ್ನು ಬರೆಯೋದ್ರೊಂದಿಗೆ ಆ ಸಾಂಗ್ಗಳಿಗೆ ಹಾಡೋದ್ರೊಂದಿಗೆ ಧ್ವನಿಯಾಗೋದ್ರೊಂದಿಗೆ ಈಗಾಗಲೇ ಒಂದಿಷ್ಟು ಭಾಗದ ಜನರ ಮನಸ್ಸನ್ನು ಗೆದ್ದಂತಹ ಯುವ ಪ್ರತಿಭೆ. ಶಿವಪ್ರಸಾದ್ ಒಕ್ಕಾಡಿಯವರನ್ನು ನೇರವಾಗಿ ಮಾತಾಡಿಸ್ತೇನೆ. ಸಂಗೀತಕ್ಕೆ ನಿಮ್ಮ ಎಂಟ್ರಿ, ಪ್ರಥಮವಾಗಿ ಒಬ್ಬ ಸಂಗೀತಗಾರನಾಗಿ ನೀವು ಗುರುತಿಸಿಕೊಳ್ಬೇಕು ಅಂತ ಭಾವಿಸ್ತೀರಿ ಈ ಪ್ರಪಂಚದಲ್ಲಿ, ಅಥವಾ ಈ ನಮ್ಮ ಲೋಕಲ್ ಆಗಿರಬಹುದು ಅಥವಾ ಜಾಗತಿಕ ಮಟ್ಟದಲ್ಲಿ ಆಗಿರ್ಬೋದು, ಸಂಗೀತದ ಮೂಲಕವೇ ತಾವು ಪ್ರಸಿದ್ಧಿಯನ್ನು ಪಡಿಬೇಕು, ಸಂಗೀತ ಕ್ಷೇತ್ರವೇ ನನ್ನ ಕ್ಷೇತ್ರ ಅಂತ ಆಯ್ಕೆ ಮಾಡಿಕೊಂಡದ್ದು ಯಾಕೆ? ಮೊದಲಿಗೆ ಮುಕ್ತವಾಹಿನಿಗೆ ಧನ್ಯವಾದಗಳು, ಯಾಕಂದರೆ ಒಂದು ವೇದಿಕೆಯನ್ನು ಕೊಟ್ಟು ಯುವ ಪ್ರತಿಭೆಗಳನ್ನು ಒಂದು ಪರಿಚಯಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದೀರ. ಸೊ ಮೊದಲಿಗೆ ಮುಕ್ತವಾಹಿನಿ ತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಸಂಗೀತ ಎನ್ನುವಂಥದ್ದು ಒಂದು ಎಲ್ಲ ರೀತಿಯಾದಂತಹ ಎಲ್ಲೆಗಳನ್ನು ಮೀರಿದಂತಹ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಅದಕ್ಕೆ ಭಾಷೆ, ಜಾತಿ, ಗಡಿ ಇವುಗಳ ಯಾವುದೇ ಮಿತಿ ಇಲ್ಲ. ಸೊ ನೀವು ಈಸಿಯಾಗಿ ಇನ್ನೊಬ್ಬರನ್ನು ಅಪ್ರೋಚ್ ಮಾಡ್ಬೋದು. ಸೊ ಈಸಿಯಾಗಿ ಇನ್ನೊಬ್ಬರ ಮನಸ್ಸನ್ನು ನೀವು ಮುಟ್ಟಬಹುದು. ಸೊ ಅದಕ್ಕೆ ಒಂದು ಸೂಕ್ತವಾದಂತಹ ಮಾಧ್ಯಮ ಯಾವುದು ಕೇಳಿದರೆ ಅದು ಸಂಗೀತ. ಈ ಸಂಗೀತ ಇದಕ್ಕೆ ಹೇಗೆ ಬಂದೆ, ಇದರ ಆಸಕ್ತಿ ಹೇಗೆ ಬೆಳೀತು ಅನ್ನೋಂಥ ವಿಚಾರ, ಸಣ್ಣನಿಂದ ಶಾಲೆಗೆ ಹೋಗ್ತಿರ್ಬೇಕಾದ್ರೆ, ಸೊ ಶಾಲೆಯಲ್ಲಿ ನಡೀತಿರುವಂತಹ ಬಾಲಸಭೆ ಅಥವಾ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗಳಲ್ಲಿ ಇದರಲ್ಲೆಲ್ಲ ಹಾಡ್ತಾ ಇದ್ದೆ. ಸೊ ನನ್ನಲ್ಲಿರ್ತಕ್ಕಂಥ ಒಂದು ಸಣ್ಣ ಪ್ರತಿಭೆಯನ್ನು ನನ್ನ ಗುರುಗಳು ಮೊದಲಿಗೆ ಗುರುತಿಸ್ತಾರೆ ಶಾಲೆಯಲ್ಲಿ. ಸೊ ಶಾಲೆಯಲ್ಲಿ ಆಗ್ತಿರುವಂಥ ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಇದ್ದೆ. ಶುಕ್ರವಾರ ಭಜನೆ ನಡೀತಿತ್ತು ಶಾಲೆಯಲ್ಲಿ, ಸೊ ಆ ಭಜನೆಯಲ್ಲಿ ಹಾಡ್ತಾ ಇದ್ದೆ. ಆಮೇಲೆ ನಮ್ಮ ಊರಲ್ಲೇ ನಮ್ಮ ಸಣ್ಣ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಒಂದು ಭಜನೆ ತಂಡವನ್ನು ಮಾಡಿದರು. ಸೊ ಆ ಭಜನೆ ತಂಡದಲ್ಲಿ ಹಾಡ್ತಾ ಇದ್ದೆ. ಸೊ ಹೀಗೆ ಚಿಕ್ಕನಲ್ಲಿ ಸಂಗೀತದ ಕುರಿತಾದಂಥ ಒಲವು ಆರಂಭವಾಯಿತು, ಮೂಡಿ ಬಂದಿತ್ತು. ಸೊ ಭಜನೆಯೇ ನಿಮ್ಮ ಇವತ್ತಿನ ಈ ಸಂಗೀತದ ಏನೋ ಒಂದು ಸಣ್ಣ ಸಾಧನೆ ಇದೆ, ಅದಕ್ಕೆ ಒಂದು ಅಡಿಪಾಯ ಇದ್ದರೆ ಭಜನೆಯ ಮೂಲಕ, ಅಂದರೆ ಆ ಮೂಲಕವಾಗಿ ಶಾಲೆಯಲ್ಲಿ ಗುರುಗಳು ನಿಮ್ಮಲ್ಲಿರುವಂಥ ವಿದ್ಯೆಯನ್ನು ತೋರಿಸ್ಕೊಟ್ಟಂಥದ್ದು. ಒಂದು ಮಾತಿದೆ, ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಹುಟ್ಟಿರ್ತಾರೆ, ಯಾರು ಕೂಡ ಸುಮ್ಮನೆ ಹುಟ್ಟಿದವರಲ್ಲ. ಅವರಲ್ಲಿ ಒಂದು ಪ್ರತಿಭೆ ಅನ್ನುವಂಥದ್ದಿದೆ, ಅದನ್ನು ಹೊರತೆಗೆಯುವರು ಅಥವಾ ಅದನ್ನು ಅವರಾಗಿ ಹೊರತೆಗೆದು ಅವರು ಪ್ರಪಂಚಕ್ಕೆ ಫೇಮಸ್ ಆಗಬೇಕು. ಮತ್ತೊಂದು ಮಾತು ಕೂಡ ಹೇಳ್ತಾರೆ, ನಮ್ಮ ಊರಿನ ಅಥವಾ ನಮ್ಮ ಈ ಸಮಾಜದ ಜನರು ಹೇಗೆ ಅಂದರೆ, ಇನ್ನೊಬ್ಬರಾಗಿ ಹಿಂದಿಂದ ತಳ್ಳುವ ತನಕ ಅವರು ಬೆಳಕಿಗೆ ಬರೋದಿಲ್ಲ. ಈ ರೀತಿ ನಿಮ್ಮ ಬೆನ್ನಿಗೆ ಬೆನ್ನಾಗಿ ನಿಮ್ಮನ್ನು ಹಿಂದಿಂದ ತಳೆದಂತಹ ಪ್ರೋತ್ಸಾಹವನ್ನು ನೀಡಿದವರು, ಅವ್ರನ್ನ ಯಾರಾದರೂ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀರಾ? ಮೊದಲಿಗೆ ನಾನಾಗಲೇ ಹೇಳಿದಾಗೆ ಶಾಲೆಯಲ್ಲಿ ಇರಬೇಕಾದ್ರೇ ಈ ಸಂಗೀತ, ಡಾನ್ಸ್, ಬರವಣಿಗೆ ಇದೆಲ್ಲದರ ಕುರಿತಾಗಿ ಮೊದಲಿಗೆ ಆಸಕ್ತಿ ಹುಟ್ಟಿಸಿದವರು ನಮ್ಮ ಶಾಲೆಯ ಶಿಕ್ಷಕರು. ನನ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರು ಮೊದಲಿಗೆ ಇವನು ಮಾಡ್ತಾನೆ, ಇವನಿಗೆ ಆ ಕೆಪಾಸಿಟಿ ಇದೆ, ಇವನಿಗೆ ಈ ಪಾರ್ಟ್ ಕೊಟ್ಟರೆ ಇವನು ಮಾಡ್ತಾನೆ, ಇವನಿಗೆ ಈ ಹಾಡು ಕೊಟ್ಟರೆ ಹಾಡ್ತಾನೆ. ಸೊ ಈ ರೀತಿಯಾದಂಥ ಒಂದು ಕಾನ್ಫಿಡೆನ್ಸನ್ನು ಕೊಟ್ಟಿದ್ದು ನನ್ನ ಶಾಲೆಯ ಗುರುಗಳು. ಎರಡನೇದಾಗಿ ನನ್ನ ಆಬ್ವಿಯಸ್ಲಿ ನನ್ನ ಮನೆಯವರು, ನನ್ನ ಹೆತ್ತವರು, ನನ್ನ ಮಾವ, ಚಿಕ್ಕಮ್ಮ, ದೊಡ್ಡಮ್ಮ. ಸೊ ಇವ್ರದ್ದೆಲ್ಲ ಸಾಕಷ್ಟು ಬೆಂಬಲ, ನಾನು ಏನು ಮಾಡಿದ್ರು ಕೂಡ ಎರಡನೇ ಪ್ರಶ್ನೆ ಇಲ್ಲ ಅದರಲ್ಲಿ. ಸೊ ಮಾಡು, ನಿನ್ನ ಹತ್ರ ಆಗುತ್ತೆ ಅನ್ನುವಂಥ ವಿಚಾರ. ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಹಾಗೆ ಭಜನೆ ತಂಡಗಳನ್ನು ಮಾಡಿ ಭಜನೆಗಳನ್ನು ಹಾಡುವಾಗ ಶುಕ್ರವಾರ ಶನಿವಾರ ಮಧ್ಯಾಹ್ನ ರಜೆ ಸ್ಕೂಲ್ಗೆ. ಸೊ ಶಾಲೆ ಮುಗಿಸಿ ಬಂದವರೇ ಒಂದು 7-8 ಜನ ಸೇರಿಕೊಂಡು ಭಜನೆ. ಸೊ ಆ ಭಜನೆಗೆ ಪ್ರತಿಯೊಬ್ಬರ ಮನೆಯಿಂದ ಅವಲಕ್ಕಿ ಕಲಿಸ್ಕೊಂಡು ಹೋಗೋದು. ಸೊ ಈ ಥರ ಪ್ರಸಾದ, ಆ ರೀತಿಯಾದಂಥ ಒಂದು ಪ್ರೋತ್ಸಾಹವನ್ನು ಕೊಡ್ತಿದ್ರು. ಸೊ ಈಗಲೂ ಕೂಡ ಹಾಗೆ, ಏನಾದರೂ ಮಾಡ್ತೀನಿ ಅಂದರೆ ಸರಿ ಮಾಡು, ನಿನ್ನ ಹತ್ರ ಆಗುತ್ತೆ ಮಾಡು. ಸೊ ಈ ರೀತಿ ಮನೆಯವರು ಮತ್ತು ನನ್ನ ಗುರುಗಳು, ಸೊ ಇವರೆಲ್ಲ ಹಾಕಿಕೊಟ್ಟಂತ ಒಂದು ಅಡಿಪಾಯ, ಅವರೆಲ್ಲ ಕೊಟ್ಟಂತ ಬೆಂಬಲ. ಸೊ ಇವತ್ತೇನೋ ಸಾಧನೆ ಮಾಡಲಿಲ್ಲ, ಏನೋ ಒಂದು ಮಾಡಬೇಕು ಅನ್ನುವಂಥ ಒಂದು ಛಲವನ್ನ ಖಂಡಿತ ಅದು ಮೂಡಿಸಿದೆ ಮನಸ್ಸಲ್ಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಟೇಜ್ ಫಿಯರ್ ಅನ್ನುವಂಥದ್ದು, ಈಗ ವೇದಿಕೆ ಮೇಲೆ ಹೋಗಿ ನಿಂತ್ಕೊಂಡು ಒಂದಿಷ್ಟು ಜನರನ್ನ ನೋಡಿದ ತಕ್ಷಣ ಒಂದು ಭಯ ಹುಟ್ಟುತ್ತೆ. ನಿಮ್ಮಲ್ಲಿ ಎಂತ ಪ್ರತಿಭೆ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಆಗುವುದಿಲ್ಲ ನನಗೆ ಅನ್ನುವಂಥದ್ದು ಎಂಥವರ ಮನಸ್ಸಲ್ಲೂ ಕೂಡ ಮೂಡುವಂಥ ಸಾಮಾನ್ಯ. ಸೊ ಈ ಸ್ಟೇಜ್ ಫಿಯರ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಯಾವ ರೀತಿ ಮೀರಿದ್ರಿ? ಯಾಕಂದರೆ ನೀವು ಹೇಳೋದ್ರ ಪ್ರಕಾರ ನನಗೆ ಒಂದಿಷ್ಟು ಗೊತ್ತಾಗೋದೇನಂದರೆ ಸ್ಕೂಲ್ ಲೆವೆಲಿಂದ, ಶಾಲಾ ಮಟ್ಟದಿಂದಲೇ ನೀವು ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ರಿ. ಹೇಗೆ ಸ್ಟೇಜ್ ಫಿಯರನ್ನು ಮೀರ್ತಾ ಇದ್ರಿ? ಯಾವುದು ನಿಮ್ಮ ಪ್ರಥಮ ಒಂದು ವೇದಿಕೆ ಮೇಲೆ ಹತ್ತಿ ನಿಂತಹದ್ದು? ಅದೇ ನಾನು ಮೊದಲೇ ಹೇಳಿದಾಗೆ ಶಾಲೆಯಲ್ಲಿ ನಡೆತಿರುವಂಥ ಬಾಲಸಭೆ, ಮೊದಲಿದಾಗ ನಾನು ಹೇಳಬೇಕಂದ್ರೆ ಶಾಲೆಯಲ್ಲಿ ಬಾಲಸಭೆಯನ್ನು ಮಾಡ್ತಾಯಿದ್ರು. ಪ್ರತಿ ವಾರ ನಮಗೇನು ಗೊತ್ತಿಲ್ಲ, ಈಗಿನ ಥರ ಸ್ಕ್ರಿಪ್ಟ್ ಮಾಡು, ಕತೆ ಮಾಡು, ಒಂದು ಸ್ಕಿಟ್ಟನ್ನು ಪ್ರೆಸೆಂಟ್ ಮಾಡು, ಏನೂ ಇಲ್ಲ. ಏನೋ ಒಂದು ತಲೆಗೆ ಬಂತು, ಹೋದ, ಏನೋ ಒಂದು ಇಷ್ಟು ಮಾಡಿ ಬಂದ. ಸೊ ಅದಕ್ಕೆ ಚಪ್ಪಾಳೆ ಸಿಗ್ತಾ ಇತ್ತು, ಆ ಭಯನ ಚಪ್ಪಾಳೆಗಳು ಹೊಡೆದೋಡಿಸ್ತಿದ್ರು. ತುಂಬ ಚಿಕ್ಕವನು, ಒಂದು 5 ವರ್ಷ ಇರಬೇಕಾದ್ರೆ ನಾನು ಅಂಗನವಾಡಿಯಲ್ಲಿ ಇರಬೇಕಾದ್ರೆ ಡಾನ್ಸ್ ಎಲ್ಲ ಮಾಡಿದ್ದೆ. ಈಗಿನ ಮಕ್ಕಳು ಮಾಡೋ ದೊಡ್ಡ ವಿಶೇಷ ಏನಿಲ್ಲ, ಯಾಕಂದರೆ ಪಾಪ ಟ್ರೈನಿಂಗ್ಸ್ ಎಲ್ಲ ಕೊಟ್ಟಿರ್ತಾರೆ. 2-3 ವರ್ಷಕ್ಕೆ ಮಕ್ಕಳು ಡಾನ್ಸ್, ಸಂಗೀತ ಎಲ್ಲ ಮಾಡ್ತಾರೆ. ಆದರೆ 1999 2000 ಆಯಸಲ್ಲಿ ನಾವು ಒಂದು 4-5 ವರ್ಷದ ಮಕ್ಕಳು. ಸೊ ನಮ್ಮ ಒಂದು ಏನು ಒಕ್ಕವಾಡಿ ಪರಿಸರ ಏನಿದೆ, ನಾನು 100% ಹೇಳ್ತೀನಿ, ನಿಮ್ಗೆ ಬೇರೆ ಯಾವ ಒಂದು ಪರಿಸರದಲ್ಲೂ ಅಷ್ಟು ಪ್ರತಿಭೆಗಳು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಲ್ಲಿರುವಂಥ ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಒಂದು ಡಾನ್ಸ್ ಮಾಡಿಸ್ತಾರೆ. ಸೊ ನಾನು ಬಾಲವಾಡಿಯಲ್ಲಿ ಇರಬೇಕಾದ್ರೆ, ಸೊ ಆ ಡಾನ್ಸ್ ಅದರಿಂದ ಶುರು ಮಾಡಿಕೊಂಡು
ಮತ್ತೆ ಹಿಂದೆ ನೋಡ್ಲೇ ಇಲ್ಲ, ಆ ಭಯ ಅನ್ನುವಂಥದ್ದು ಮೂಡ್ಲೇ ಇಲ್ಲ. ಸೊ ಬಾಲಸಭೆಗಳಲ್ಲಿ ಗಣೇಶೋತ್ಸವಗಳಲ್ಲಿ ಇದರಲ್ಲೆಲ್ಲ ಮಾಡ್ತಾ ಇದ್ವಿ. ನನಗೆ ನೆನಪಿರೋ ಹಾಗೆ 2004-05 ನಮ್ಮ ಒಕ್ಕೋಡಿಯ ಗಿರೀಶ್ ಆಚಾರ್ಯ ಅಂತ ಹೇಳ್ಕೊಂಡು ಚಿತ್ರಕಲಾ ಅಧ್ಯಾಪಕರವರು, ಅವರ ನೇತೃತ್ವದಲ್ಲಿ ಒಂದು ನಾಟಕ ಮಾಡಿಸ್ತಾರೆ ನಮ್ಮ ಹತ್ರ. ಒಂದು ನಾವು 7-8 ಹುಡುಗರು ನಮ್ಮ ನಮ್ಮ ಕಡೆಯವರೇ, ಒಂದು 4-5 ವರ್ಷ 4-5 ಕ್ಲಾಸಿನವರು, ನಾನು ಆಗ ಒಂದು 4ನೇ ಕ್ಲಾಸಲ್ಲಿದ್ದೆ. ಬಾಳು ಮಕ್ಕಳು ಬೋಳ್ಕಂಡ್ರೆ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು ಒಂದು ನಾಟಕ, ಕುಂದಾಪುರ ಕನ್ನಡದ ನಾಟಕ. ಸುಮಾರು 2 ಅದಕ್ಕೆ ನಮಗೆ ಟ್ರೈನಿಂಗ್ ಕೊಡ್ತಾರೆ. ಈಗಿನ ಥರ ಏನು ಇದೇನಿಲ್ಲ, ವ್ಯವಸ್ಥಿತವಾದಂಥದ್ದು ಏನಿಲ್ಲ. ಪಾಪ ಅವರು ಕಾಲೇಜಿಗೆ ಹೋಗ್ತಿದ್ರು, ಆಗ ಅವ್ರು ಕಾಲೇಜ್ ಮುಗಿಸ್ಕೊಬಂದು ಸಂಜೆ ಪ್ರಾಕ್ಟೀಸ್ ಕೊಡ್ತಿದ್ರು. ಪ್ರಾಕ್ಟೀಸ್ ಎಲ್ಲ ಮಾಡಿ ಕಂಟಿನ್ಯೂಸ್ 2 ಪ್ರಾಕ್ಟೀಸು, ಅದನ್ನು ಆ ಪ್ರಾಕ್ಟೀಸ್ ಎಲ್ಲ ಮುಗಿಸಿ ಚೌತಿ ದಿನ ನೈಟು ಅದು ಶೋ. ಸೊ ಸಾಮಾನ್ಯ ಒಂದು 2-3 ಸಾವಿರ ಸೇರುವಂಥ ಒಂದು ಕ್ರೌಡು, ಅಷ್ಟು ಜನರನ್ನು ನಾವತ್ತು ನೋಡಿದ್ದು ನಾವು ಅದೇ ಮೊದಲು. ಈ ಸ್ಕೂಲಲ್ಲೆಲ್ಲ ಆದರೆ ಪೇರೆಂಟ್ಸ್ ಅವರಿವರೆಲ್ಲ ಬಂದು ಕಾರ್ಯಕ್ರಮ ಮುಗ್ದು ಪರಿಚಯ ಇರೋರು ಇರ್ತಾರೆ, ಇದೆಲ್ಲ ಇಡೀ ಕಂಪ್ಲೀಟ್ ಊರವರು ಎಲ್ಲರೂ. ಸೊ ಅಲ್ಲಿ ನಮ್ಮ ಮೊದಲ ಒಂದು ಪ್ರದರ್ಶನ ವಿತ್ ಟ್ರೈನಿಂಗ್, ಇದೆಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ಒಂದು ಪ್ರೆಸೆಂಟೇಷನ್. ಸೊ ಅದು ನಡೀತು, ಅದು ತುಂಬ ಸಕ್ಸಸ್ ಆಗಿ ನಡೀತು. ಸುಮಾರು ಒಂದು 7-8 ಊರುಗಳಲ್ಲಿ ನಮ್ಮನ್ನು ಕರೆದು, ಬೇರೆ ಬೇರೆ ಗಣೇಶೋತ್ಸವ, ವಿಶ್ವಕರ್ಮ ಜಯಂತಿ, ಆಮೇಲೆ ಕನ್ನಡ ರಾಜ್ಯೋತ್ಸವ, ಹೀಗೆ ಬೇರೆ ಬೇರೆ ಸಾಮಾನ್ಯ 4-5 ಕ್ಲಾಸ್ ಇರುವಾಗಲೇ ನಾವು ಸುಮಾರು ಊರುಗಳನ್ನು ಸುತ್ತಾಡಿ ಆಗಿತ್ತು ಆಗಿನ ಕಾಲದಲ್ಲಿ. ಸೊ ಆ ಎಲ್ಲ ಒಂದು ಬೆಳವಣಿಗೆಗಳು, ಆ ಎಲ್ಲ ವಿಚಾರಗಳು ಒಂದಷ್ಟು ಕಾನ್ಫಿಡೆನ್ಸ್ ಅನ್ನು ಕೊಡ್ತಾ ಹೋಯ್ತು. ಏನು ಬೇಕಾದ್ರೂ ಮಾಡ್ಬೋದು, ಏನಾದರೂ ಮಾಡ್ಬೋದು, ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ ಅನ್ನುವಂಥದ್ದು. ಸೊ ಅಲ್ಲಿಂದ ಮೊದಲಿಗೆ ನಾನು ಗಿರೀಶ್ ಆಚಾರ್ಯರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕು, ಅವ್ರನ್ನ ನೆನಪಿಸಿಕೊಳ್ಳಲೇಬೇಕು. ಸೊ ಯಾಕಂದ್ರೆ ಇವತ್ತಿನ ಈ ಶಿವಪ್ರಸಾದ್ ಏನಿದ್ದಾರೆ ಅವರು ಗಿರೀಶ್ ಆಚಾರ್ಯ ಅವರು ಕಟ್ಟಿದಂಥ ಒಂದು ಶಿಲ್ಪ. ಖಂಡಿತ ಖಂಡಿತ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅವ್ರು ಕೊಟ್ಟಂಥ ಕಾನ್ಫಿಡೆನ್ಸು ಇವತ್ತಿಗೂ ಕೂಡ ಅದು ಹಾಗೆ ಇದೆ. ಸೊ ಮತ್ತೊಂದು ಮಾತು ನನ್ನ ಗುರುಗಳು ನನಗೆ ಹೇಳ್ತಿದ್ದಂಥದ್ದು, ವೇದಿಕೆ ಮೇಲೆ ಹೋಗಿ ನಿಂತಾಗ ನಿನ್ನ ಎದುರು ಯಾರೂ ಇಲ್ಲ, ನೀನೊಬ್ಬನೇ ನಿಂತಿದ್ಯಾ, 4 ಗೋಡೆ ಮಧ್ಯೆ ಇದೆಯಾ, ನಿನ್ನ ಪ್ರತಿಭೆಯನ್ನು ತೋರಿಸು ಅನ್ನುವಂಥದ್ದು. ಯಾಕೆ ಹೇಳ್ತಿದ್ದೇನೆ ಅಂತ ಈ ಮಾತನ್ನ ವೀಕ್ಷಕರೇ, ನಿಮ್ಮ ಮನೆಯ ಮಕ್ಕಳಿಗೂ ಕೂಡ ಇದು ಉಪಕಾರಿ ಆಗಬಹುದು ಅನ್ನುವಂಥದ್ದು. ಮುಂದೆ ನಿಮ್ಮ ಮನೆಯ ಮಕ್ಕಳು ಕೂಡ ಇದೇ ಅನ್ವೇಷಣ್ ವೇದಿಕೆಯಲ್ಲಿ ನನ್ನ ಜೊತೆ ಕೂತ್ಕೊಂಡು ಅಥವಾ ಆ್ಯಂಕರ್ ಜೊತೆ ಕೂತ್ಕೊಂಡು ಮಾತಾಡುವ ಹಾಗಾಗಲಿ ಅನ್ನುವಂಥ ಒಂದು ಸಣ್ಣ ಉದ್ದೇಶ. ನನ್ನ ಗುರುಗಳು ಹೇಳಿರುವಂಥದ್ದು ಮತ್ತೊಂದು, ವಿದ್ಯೆ ಅನ್ನುವಂಥದ್ದು ಎಷ್ಟು ಕೊಟ್ಟರೂ ಕೂಡ ಜಾಸ್ತಿ ಆಗುವಂಥ ಏಕೈಕ ಸಂಪತ್ತು ಪ್ರಪಂಚದ್ದು, ಹಾಗಾಗಿ ಹೇಳ್ತಿದ್ದೇನೆ. ಮತ್ತು ನಾಟಕವನ್ನು ಪ್ರಾರಂಭಿಸಿದ್ರಿ, ಒಂದು ಚೌತಿ ದಿವಸ, ಗಣೇಶ ಚೌತಿ ದಿವಸ ಒಂದು ನಾಟಕವನ್ನು ಮಾಡಿದ್ರಿ, ಒಂದು ಒಳ್ಳೆಯ ಶ್ರೇಯಸ್ಸನ್ನು ಕೊಡ್ತು, ಒಂದು ಒಳ್ಳೆಯ ಹೆಸರನ್ನು ಕೊಡ್ತು. ನಾಟಕ ರಂಗವನ್ನೇ ಆಯ್ಕೆ ಮಾಡಬಹುದಿತ್ತು, ಯಾಕೆ ಶಿವಪ್ರಸಾದ್ ಅವರು ಸಂಗೀತ ರಂಗಕ್ಕೆ ಬಂದರು? ಇಲ್ಲ, ಸಂಗೀತ ರಂಗವನ್ನು ನಾನು ಫುಲ್ ಟೈಮ್ ಆಗಿ ತಗೊಳ್ಬೇಕು ಅಥವಾ ಕಂಪ್ಲೀಟ್ ಇದಕ್ಕೆ ಡೆಡಿಕೇಟ್ ಆಗಬೇಕು ಒಂದು ಮನಸ್ಸಿತ್ತು ನಿಜವಾಗಿ ಅದಕ್ಕೆ ಕಂಪ್ಲೀಟ್ ಆಗಿ ಹೋಗಬೇಕು ಅಂತ. ಆದರೆ ಆ ಥಾಟ್ ಬರಲಿಕ್ಕೆ ಶುರುವ ಆಗಿದ್ದು ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಸಂಗೀತದ ನಾನು ಹೇಗೆ ಈ ಹಾಡುಗಳನ್ನು ಹಾಡಲಿಕ್ಕೆ ನಾನು ಆವಾಗಲೇ ಹೇಳಿದಾಗೆ ಭಜನೆಗಳಿಂದೆಲ್ಲ ಶುರು ಮಾಡಿದೆ. ಅದಕ್ಕೆ ಒಂದು ಶಾಸ್ತ್ರೀಯವಾದಂಥ ಚೌಕಟ್ಟಿರಲಿಲ್ಲ. ನಮಗೇನೋ ಬರ್ತಿತ್ತು, ಭಜನೆ ಹಾಡ್ತಿದ್ದೆ, ಎಲ್ಲೋ ಕೇಳಿದಂಥ ಭಾವಗೀತೆ ಸಿನಿಮಾ ಗೀತೆಗಳನ್ನ ಹಾಡ್ತಿದ್ದೆ. ಅದಕ್ಕೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಕಲಿತ್ರೆ ಅದನ್ನು ಶಾಸ್ತ್ರೀಯವಾಗಿ ಕಲಿಬೇಕು, ಅದು ಎಷ್ಟೇ ವರ್ಷ ಆಗಲಿ. ಇವತ್ತು ನಾನು ಅದು ನಿಮಗೆ ಹೇಳೋನಿದ್ದೆ, ಸಂಗೀತವನ್ನು ಶುರು ಮಾಡಿದ ಹಾಗೇನೆ. ಈ ಎಲ್ಲ ಭಜನೆಗಳು, ಭಾವಗೀತೆ, ಚಲನಚಿತ್ರ ಗೀತೆಗಳು ಇದನ್ನೆಲ್ಲ ಹಾಡ್ತಾ ಬಚ್ಚಲ್ ಮನೆಯಲ್ಲೋ ಎಲ್ಲೋ ಪ್ರೋಗ್ರಾಮಲ್ಲೋ ಹಾಡ್ತಾ ಹಾಡ್ತಾನೆ ಶುರು ಮಾಡಿದ್ದು. ಸೊ ಅದನ್ನು ಫುಲ್ ಟೈಮ್ ಆಗಿ ತಗೊಳ್ಬೇಕನ್ನೋ ಸೀರಿಯಸ್ನೆಸ್ ಇರಲಿಲ್ಲ ಸಂಗೀತವನ್ನು. ನಾಟಕವನ್ನೇ ಮುಂದುವರಿಸ್ಬೋದು ಇತ್ತು ಅಂತ ನೀವು ಹೇಳಿದರೆ, ನಾಟಕವನ್ನು ಕೂಡ ಹಾಗೆ. ಯಾಕಂದರೆ ನಾವು ಸಾಮಾನ್ಯ 7-8 ತರಗತಿ ಬರುವಾಗ ನಮ್ಮ ಊರಲ್ಲಿ ನಮ್ಮ ತಂಡದಲ್ಲಿದ್ದಂಥ ಬಾಳು ಮಕ್ಕಳು ಆ ಟೀಮಲ್ಲಿದ್ದಂಥ ಒಂದು ಸ್ವಲ್ಪ ಜನ ಹುಡುಗರಿಗೆ ಅವ್ರು ಬೇರೆ ಕಡೆ ಶಿಫ್ಟ್ ಆಗಬೇಕಾಗಿ ಬಂತು. ಸೊ ನಾಟಕಗಳನ್ನು ಕಂಟಿನ್ಯೂಸ್ ಆಗಿ ಮಾಡಲಿಕ್ಕಾಗಲಿಲ್ಲ. ಆಮೇಲೆ ನಿಮ್ಗೆ ಗೊತ್ತಲ್ಲ, ಈಗಿನ ವ್ಯವಸ್ಥೆಯಲ್ಲಿ ನಾಟಕಗಳನ್ನು ಅರೇಂಜ್ ಮಾಡಿಕೊಂಡು ಅದನ್ನು ತಂಡವನ್ನು ಕೊಟ್ಟು ತುಂಬ ಕಷ್ಟ. ಯಾಕಂದರೆ ಎಲ್ಲವೂ ಕೂಡ ದುಡ್ಡಿಂದ ನಡಿಬೇಕು. ಸೊ ಈ ಥರದ್ದೆಲ್ಲ ವಿಚಾರಗಳಿರುತ್ತೆ, ಫಂಡ್ ಇರಲಿಲ್ಲ. ಪಾಪ ನಮ್ಗೆ ಹೇಳಿಕೊಡೋರು ಅವ್ರು ಸ್ಕೂಲ್ಗೆ ಹೋಗ್ತಾ ಇದ್ರು, ಒಳ್ಳೆ ಟೀಚರ್ ಆಗಿದ್ರು. ಸೊ ಮುಂದೆ ಮುಂದೆ ನಾವು ಸ್ವಲ್ಪ ದೊಡ್ಡರಾದಂತೆ ಎಜುಕೇಷನ್ಗಳ ವಿಚಾರ ನಿಮ್ಗೆ ಗೊತ್ತಿರ್ಬೋದು. ಈಗ ನಮ್ಮ ಪರಿಸರಗಳಲ್ಲಿ ಈಗ ಸ್ವಲ್ಪ ಮನೆಯವರಿಗೆ ಒಂದು ಇದಿದೆ, ಒಂದು ಆಸೆ ಬಂದಿದೆ ಮಕ್ಕಳನ್ನ ಅವ್ರ ಇಂಟ್ರೆಸ್ಟೆಡ್ ಪ್ಲೇ ಇದಲ್ಲಿ ಕಳಿಸ್ಬೇಕು ಅನ್ನುವಂಥದ್ದು. ಆದರೆ ಆ ಸಂದರ್ಭದಲ್ಲಿ ಆ ಥರವಾದಂಥ ವಾತಾವರಣ ಇರಲಿಲ್ಲ. ನಾವು ನಮ್ಮ ಸ್ವಂತ ಆಯ್ಕೆಯನ್ನು ಮಾಡ್ಕೊಂಡು ಹೋಗುವಷ್ಟು ಒಂದು ಮನಸ್ಥಿತಿಯು ನಮ್ಮಲ್ಲಿ ಬೆಳೆದಿರಲಿಲ್ಲ. ಹಾಗಾಗಿ ಏನಾಯಿತು, ಓಕೆ ಎಜುಕೇಷನ್ ಕಂಟಿನ್ಯೂ ಮಾಡೋದು, SLC ಬಂತು, PUC ಬಂತು, ಡಿಗ್ರಿ ಬಂತು, ಫೈನ್. ಡಿಗ್ರಿಗೆಲ್ಲ ಬಂದ ತಕ್ಷಣ ಇನ್ನೇನು ಪ್ರೊಫೆಷನ್ ಅಂದ್ರೆ ಏನು, ಯಾವ್ದು ಕಂಪನಿಗಳಿಗೋ ಅಥವಾ ಯಾವ್ದು ಇದಕ್ಕೋ ಜಾಯ್ನ್ ಆಗುವಂಥದ್ದು. ಸೊ ಹಾಗಾಗಿ ಈ ಆಸಕ್ತಿ ಇದನ್ನು ಮಾಡ್ತಾ ಇದ್ದೆ. ಇದನ್ನ ಆದ್ರೆ ಫುಲ್ ಟೈಮ್ ಆಗಿ ನಾಟಕ ಅಥವಾ ಸಂಗೀತವನ್ನು ತಗೊಳ್ಳುವಂತ ಆಲೋಚನೆ ಬರಲಿಲ್ಲ. ಸೊ ಅದನ್ನ ಚೌತಿಗೋ ಅಥವಾ ಬೇರೆ ಯಾವ್ದು ಸಂದರ್ಭದಲ್ಲಿ ನಾಟಕ ಮಾಡುವಂಥದ್ದು, ಹಾಡಿನ ಬಗ್ಗೆ ನಿಮ್ಗೆ ಹೇಳ್ತೇನೆ ಏನೇನು ಇದು ಮಾಡಿದ್ದೀವಿ ಅನ್ನುವಂಥದ್ದು. ಸೊ ಹಾಗಾಗಿ ಸಂಗೀತ ಅದು ನಾಟಕ ಕ್ಷೇತ್ರವನ್ನು ಕಂಪ್ಲೀಟ್ ಆಗಿ ಫುಲ್ ಟೈಮ್ ಆಗಿ ತಗೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದ್ರೆ ಸ್ವಲ್ಪ ಅದರಿಂದ ದೂರ ಸರಿಬೇಕಾಯ್ತು ಪ್ರೊಫೆಷನಲ್ ಲೈಫ್. ಹೌದು,
ಪ್ರಪಂಚದಲ್ಲಿ ದುಡ್ಡಿನ ಅವಶ್ಯಕತೆ ಅಂತ ಖಂಡಿತವಾಗಿ ಖಂಡಿತ ಆಬ್ವಿಯಸ್ಲಿ ಅದು ಇರುತ್ತೆ ಅಂದ್ರೆ ಅದೇ ಎರಡು ತರದ ಸಿಚುವೇಶನ್ ಒಂದು ನಿಮ್ಮ ಹತ್ರ ದುಡ್ಡಿದ್ದು ಏನಾದರೂ ಮಾಡಬೇಕು ಇಲ್ಲಾಂದ್ರೆ ಏನಾದರೂ ಮಾಡಿ ದುಡ್ಡನ್ನು ಗಳಿಸಬೇಕು ಈ ಎರಡನೇ ಮನಸ್ಥಿತಿ ಬರುವಂತದ್ದು ತುಂಬಾ ಕಷ್ಟ ಮತ್ತೆ ಅದಕ್ಕೆ ಟೈಮ್ ತಗೊಳ್ತದೆ ಖಂಡಿತ ಹೌದು ಮತ್ತೊಂದು ಪ್ರಶ್ನೆ ನಾನು ತುಂಬಾ ಗಮನಿಸಿರುವಂತಹ ಒಂದು ಅಂಶ ಅಂದ್ರೆ ಏಳನೇ ತರಗತಿಯ ತನಕ ವಿದ್ಯಾರ್ಥಿ ಅಥವಾ ಆ ಹುಡುಗ ಅಥವಾ ಹುಡುಗಿಗೆ ಒಂದಿಷ್ಟು ಪ್ರತಿಭೆಗಳಿರುತ್ತೆ ಎಂಟನೇ ತರಗತಿ ಹೋಗ್ತಾರೆ ಒಂಬತ್ತು ಹತ್ತು ಪಿ ಯು ಸಿ ಸ್ಟಾರ್ಟ್ ಆಗುತ್ತೆ ಅವರಲ್ಲಿ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಸ್ಟಾರ್ಟ್ ಆಗುತ್ತೆ ಅಯ್ಯೋ ನಾನು ಹೀಗೆ ಮಾಡಿದರೆ ನನ್ನ ನೋಡಿದವ್ರು ನಗ್ತಾರೆ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋನೇನು ಅನ್ಬೋದು ನಾನೀಗ ಅಲ್ಲೋಗಿ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡೋದು ಎಲ್ಲೋ ತಪ್ಪಾಗೋದು ಇವರೇನು ಹೇಳ್ಬೋದು ಆ ರೀತಿ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗಿ ಎಷ್ಟೋ ಪ್ರತಿಭೆಗಳು ಅಲ್ಲಿಗೆ ನಿಂತು ಹೋಗ್ತದೆ ಸೊ ಆ ರೀತಿಯ ಕಷ್ಟದ ದಿನಗಳನ್ನು ನೀವು ಅನುಭವಿಸಿದ್ರ ಅಂದರೆ ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಆದಮೇಲೆ ಪ್ರೌಢ ವಿದ್ಯಾಭ್ಯಾಸ ಆಮೇಲೆ ಪದವಿ ಪೂರ್ವ ವಿದ್ಯಾಭ್ಯಾಸ ಆ ಸಂದರ್ಭದಲ್ಲಿ ಈ ರೀತಿಯ ಕಷ್ಟಗಳಾಗಿರ್ತಾ ನಿಮಗೆ ಕಷ್ಟಗಳು ಅದೊಂದು ಆ್ಯಕ್ಚುಲಿ ಮಾನಸಿಕ ಒಂದು ಪರಿಸ್ಥಿತಿ ಅದು ಯಾಕಂದ್ರೆ ನಾವು ದೊಡ್ಡವರಾಗಿದ್ದೀವಿ ಯಾರು ಏನು ಹೇಳ್ತಾರೋ ಏನು ಇದು ಮಾಡ್ತಾರೋ ಆ ಥರದೊಂದು ಮಾನಸಿಕ ಇದು ಈಗ ನಾನು ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸಣ್ಣ ಮಕ್ಕಳಿಗೆ ಹುಡುಗನಿಗೆ ಹುಡುಗಿ ವೇಷ ಹಾಕಿದ್ರೆ ಫೈನ್ ಸಣ್ಣ ಮಗು ಚೆಂದ ಕಾಣುತ್ತೆ ಅಂತೇಳಿ ಅದೇ ಅವನೊಂದು 10-12 ಕ್ಲಾಸಿಗೆ ಬಂದ ತಕ್ಷಣ ಅವನು ಹುಡುಗಿ ವೇಷ ಹಾಕಿ ಸ್ವಲ್ಪ ನಾಚಿಕೆ ಯಾರೇನು ಹೇಳ್ತಾರೋ ಯಾರೆಲ್ಲ ನಗಾಡ್ತಾರೋ ಅನ್ನೋದು ಅದೊಂದು ಮಾನಸಿಕ ಪರಿಸ್ಥಿತಿ ಅಂತಹ ಒಂದು ಪರಿಸ್ಥಿತಿಗೆ ಖಂಡಿತ ನನಗೆ ಬಂದಿರಲಿಲ್ಲ ಅಂದರೆ ಕಾನ್ಫಿಡೆನ್ಸ್ ಇತ್ತು ಮಾಡ್ಬೋದು ಎನ್ನುವಂಥ ಒಂದು ಮನಸ್ಥಿತಿ ಇತ್ತು ಆದರೆ ಪರ್ಫಾರ್ಮ್ ಮಾಡ್ತಿದ್ದು ಸ್ವಲ್ಪ ಕಡಿಮೆ ಪ್ರೈಮರಿಲಿ ಇದ್ದಾಗ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಿದ್ವಿ ಅಲ್ಲಿ ಇಲ್ಲಿ ಎಲ್ಲ ಓಡಾಡಿ ಏನೇನೋ ಮಾಡ್ತಿದ್ವಿ ನಮ್ಗೆ ತಲೆಗೆ ಬಂದಿದ್ದೆಲ್ಲ ಮಾಡ್ತಿದ್ವಿ ಆದರೆ ಹೈಸ್ಕೂಲಿಗೆ ಬಂದ ತಕ್ಷಣ ಏನಾಗುತ್ತೆ ಒಂದೇ ನಾಟಕ ನಾನು ಮಾಡಿರೋದು ಒಂದೇ ನಾಟಕದಲ್ಲಿ ಅಭಿನಯಿಸಿರೋದು ಚಿತ್ರಕಲೆಯಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು ಚಿತ್ರಕಲೆ ಜಾಸ್ತಿ ಮಾಡ್ತಿದ್ವಿ ಅದು ಏನಾಗುತ್ತೆ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದ್ರ ಬಗ್ಗೆ ಆಸಕ್ತಿ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಅಂತಹ ಒಂದೇನು ಪರಿಸ್ಥಿತಿಗಳು ಬರಲಿಲ್ಲ ಆದರೆ ಕಂಪೇರ್ ಟು ಪ್ರೈಮರಿ ಎಜುಕೇಷನ್ ಒಂದು ಸಂದರ್ಭಕ್ಕೆ ಕಂಪೇರ್ ಮಾಡಿದ್ರೆ ಹೈಸ್ಕೂಲಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು ಆದರೆ ಚೌತಿ ಇದರಲ್ಲೆಲ್ಲ ಪರ್ಫಾರ್ಮ್ ಮಾಡ್ತಾ ಇದ್ವಿ ಸೊ ಕೇವಲ ಹೈಸ್ಕೂಲ್ ಟೈಮಲ್ಲಿ ಅಂದರೆ ಕಾಲೇಜ್ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಕಡಿಮೆ ಇತ್ತು ಪ್ರತಿಭೆಯ ಒಂದು ಅನಾವರಣ ತೋರಿಸುವಂತಹದ್ದು ಶಿವಪ್ರಸಾದ್ ಅವರು ಡಿಗ್ರಿಯನ್ನು ಮುಗಿಸಿದ್ರು ಒಂದು ಖಾಸಗಿ ಕಂಪನಿಯಲ್ಲಿ ದೊಡ್ಡ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸಕ್ಕೆ ಹೋದ್ರಿ ಆ ಪ್ರತಿಷ್ಠಿತ ಕಂಪನಿಯ ಕೆಲಸದ ಎದುರು ಸಂಗೀತ ಅನ್ನುವಂತಹ ಕ್ಷೇತ್ರ ನಿಮಗೆ ಎಲ್ಲೋ ಒಂದು ಮಟ್ಟಿಗೆ ದೊಡ್ಡದಾಗಿ ಅಥವಾ ಎಲ್ಲೋ ಒಂದು ಮಟ್ಟಿಗೆ ಸಣ್ಣದಾಗಿ ಕಾಣಿಸುವಂತಹ ಎಲ್ಲ ಚಾನ್ಸಸ್ ಇದೆ ಯಾಕಂದರೆ ನನಗೆ ಕೆಲಸ ಇದೆ ನನಗಿಂತ ಸಂಬಳ ಬರ್ತಿದೆ ನಾನು ಯಾಕೆ ಸುಮ್ಮನೆ ಇದು ಮಾಡ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿ ಕೂಡ ಬರ್ಬೋದು ಅಥವಾ ನನ್ನ ಸಂಗೀತ ಇದೆ ನನಗೆ ಸಂಗೀತ ಬಹುಶಃ ನನಗೆ ಭವಿಷ್ಯ ಕೊಡುತ್ತೆ ನನಗೆ ಈ ಕಂಪ್ನಿ ಯಾಕೆ ಬೇಕು ಅನ್ನುವಂಥ ಮನಸ್ಥಿತಿ ಕೂಡ ಬರ್ಬೋದು ಅಂದರೆ ಏನು ಹೇಳ್ತಿದ್ದೇನೆ ಅಂದರೆ ಎರಡನ್ನೂ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು ಬಹಳ ಕಷ್ಟದ ಸಂಗತಿ ಮತ್ತು ಬಹಳ ಛಲ ಬೇಕು ಅದಕ್ಕೆ ಆ ಸಂದರ್ಭವನ್ನು ಹೇಗೆ ಮೇಂಟೈನ್ ಮಾಡಿದ್ರಿ ನೀವು ಇದೊಂದು ಒಳ್ಳೆಯ ಕ್ವೆಶ್ಚನ್ ಆ್ಯಕ್ಚುಲಿ ಯಾಕಂದರೆ ನಾವು ಮನೆ ಹತ್ರ ಇದ್ದಾಗ ನಮಗೆ ಒಂದು ಅಂದರೆ ನಾವು ಚಿಕ್ಕವರಿದ್ದಾಗ ಏನಾಗುತ್ತೆ ನಮ್ಗೆ ಹೆಚ್ಚು ಜವಾಬ್ದಾರಿಗಳಿರೋದಿಲ್ಲ ಸೊ ಮನೆಯಲ್ಲಿ ದುಡಿತಾರೆ ತಂದು ಹಾಕ್ತಾರೆ ನಾವು ಊಟ ಮಾಡ್ದೆ ಇದು ಮಾಡ್ದೆ ಒಂದು ವಯಸ್ಸನ್ನು ದಾಟಿದ ಮೇಲೆ ಈಗ ಡಿಗ್ರಿನೋ ಅಥವಾ ಏನೋ ಒಂದು ದಾಟಿದ ಮೇಲೆ ಹೆಚ್ಚಿನವರು ನಾನು ಗಮನಿಸಿರುವಂಥದ್ದು ಇವನ್ ನನ್ನ ಇದರಲ್ಲೂ ಆಗಿದೆ ಪ್ರೊಫೆಷನ್ಗೆ ಜಾಸ್ತಿ ಗಮನವನ್ನು ಕೊಡ್ತಾರೆ ಯಾಕಂದ್ರೆ ಕಮಿಟ್ಮೆಂಟ್ಸ್ಗಳಿರುತ್ತೆ ಮನೆಯಲ್ಲಿ ಮನೆ ಕೊಟ್ಟೋದು ತಂಗಿ ಮದುವೆ ಅಕ್ಕನ ಮದುವೆ ಅಪ್ಪನಿಗೆ ಹುಷಾರಿಲ್ಲ ಅಮ್ಮನಿಗೆ ಹುಷಾರಿಲ್ಲ ಸೊ ಈ ಅದು ಸಾಮಾನ್ಯ ಆವಾಗ ಏನಾಗುತ್ತೆ ಎಷ್ಟೋ ಜನ ಈ ನಾವು ಹೈಸ್ಕೂಲು ಡಿಗ್ರಿಲಲ್ಲಿ ಮಾಡಿರುವಂತಹ ಬೇರೆ ಬೇರೆ ಹವ್ಯಾಸಗಳಾಗಿರ್ಬೋದು ಅದನ್ನೆಲ್ಲ ಬದಿ ಹಾಕ್ತಾರೆ ಇವನ್ ನನಗೂ ಅದೇ ರೀತಿಯಾದ ಒಂದು ಸಿಚುವೇಶನ್ ಬಂತು ನಾನು ಡಿಗ್ರಿಯಲ್ಲಿ ಇರಬೇಕಾದ್ರೆ ನಿಮಗೆ ಅದೇ ಹೇಳಲಿಕ್ಕೆ ಬಂದೆ ಬಿ ಬಿ ಎಗ್ಡೆ ಕಾಲೇಜಲ್ಲಿ ನಾನು ಡಿಗ್ರಿ ಮಾಡಿದೆ ಸೊ ಆ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ತೊಡಗಿಸ್ಕೊಂಡೆ ನನ್ನನ್ನು ಅದು ಬರವಣಿಗೆ ಆಗಿರ್ಬೋದು ಕಾಲೇಜ್ನ ಆ್ಯನುವಲ್ ಮ್ಯಾಗ್ಝಿನ್ಗೆ ವರ್ಕ್ ಮಾಡಿರೋದಾಗಿರ್ಬೋದು ಆ್ಯಂಕರಿಂಗ್ ಆಗಿರ್ಬೋದು ಈಗ ಬೇರೆ ಇದರಲ್ಲಿ ತೊಡಗಿಸ್ಕೊಂಡೆ ಅದಕ್ಕೆ ಯಾವಾಗ ಜಾಬ್ ಅಂತೇಳಿ ಬಂದು ಬೆಂಗಳೂರಿಗೆ ನಾನು ಶಿಫ್ಟ್ ಆಗ್ತೀನೋ ಸುಮಾರು 1.5-2 ವರ್ಷ ಖಾಲಿ ಕೆಲಸ ಏನಂದ್ರೆ ಏನು ಮಾಡಲಿಲ್ಲ ಈ ಬರವಣಿಗೆ ಇತ್ತು ನಾಟಕ ಇತ್ತು ಚಿತ್ರಕಲೆ ಇತ್ತು ಸಂಗೀತ ಇತ್ತು ಆ್ಯಂಕರಿಂಗ್ ಇತ್ತು ಏನನ್ನೂ ಮಾಡಲಿಲ್ಲ ಕಂಪ್ಲೀಟ್ ಆಗಿ ಕೆಲಸಕ್ಕೆ ತೊಡಸ್ಕೊಂಡೆ ಯಾಕಂದ್ರೆ ನನಗೆ ಕೆಲಸ ಸಿಗುವಾಗಲೂ ಕೂಡ ಸ್ವಲ್ಪ ಸಮಸ್ಯೆ ಆಗಿತ್ತು ಒಂದು ಕ್ಯಾಂಪಸ್ ಆಗಿತ್ತು ಆಮೇಲೆ ಕ್ಯಾಂಪಸ್ ತಪ್ಪಿ ಹೋಯಿತು 7-8 ತಿಂಗಳು ನಾನು ಮನೇಲೇ ಇರಬೇಕಾದ ಪರಿಸ್ಥಿತಿ ಬಂತು ಆಮೇಲೆ ಆ ಸಂದರ್ಭದಲ್ಲಿ ಬೇರೆ ಒಂದು ಮಾಧ್ಯಮಕ್ಕೆ ಕೆಲಸ ಮಾಡುವಂತ ಒಂದು ಸಂದರ್ಭ ಬಂತು ಆಮೇಲೆ ಮತ್ತೆ ಈ ಜಾಬ್ ಬಂತು ಅವಾಗ ಏನಾಗಿತ್ತು ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿತ್ತು ಯಾಕಂದ್ರೆ ನಿಮಗೆ ಗೊತ್ತು ಈಗ ಡಿಗ್ರಿ ಮುಗಿಸಿ ಮನೇಲಿ ಕೂತ್ರೆ ಮನೆಯವ್ರಿಗೇನು ಸಮಸ್ಯೆ ಇಲ್ಲ ಊರವ್ರಿಗೆ ಕಣ್ಣಿಗೆ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೋದು ಹಾಗಾಗಿ ಕೆಲಸ ಅಂತ ಬಂದಾಗ ಕಂಪ್ಲೀಟ್ ಕೆಲಸಕ್ಕೆ ಕೊಟ್ಟೆ 1.5 ವರ್ಷ ಯಾವುದು ವಿಚಾರಕ್ಕೂ ಬರಲಿಲ್ಲ ಇದ್ಯಾವುದು ನನಗೆ ಅದು ತಲೆಗೆ ಬರಲಿಲ್ಲ ಬರವಣಿಗೆ ಮಾಡಬೇಕು ಓದಬೇಕು ಸಂಗೀತ ಹಾಡಬೇಕು ಯಾವುದು ಬರಲಿಲ್ಲ ಕೆಲಸ ಮಾಡ್ದೆ ಮನೇಲಿ ಅಲ್ಲಿ ಹೆಂಗಾಗುತ್ತೆ ಅಂದ್ರೆ ಒಂಥರ ಏನು ಹೇಳ್ತಾರೆ ಒಂದು ರುಟೀನ್ ಲೈಫ್ ಏಳು ತಿಂಡಿ ಗಿಂಡಿ ಮಾಡು ಆಫೀಸ್ಗೆ ಹೋಗು ಕೆಲಸ ಮುಗಿಸ್ಕೊಂಡು ಮಲಗು ಅದು ನೈಟ್ ಶಿಫ್ಟ್ ಡೇ ಶಿಫ್ಟ್ ಕರೆಕ್ಟ್ ಯಾಂತ್ರಿಕತಾ ಜೀವನ ಅದು
ಒಂದು ದಿನ ಹೀಗೆ ಒಂದೂವರೆ ಎರಡು ವರ್ಷ ಆದ ನಂತರ ಒಂದಿನ ಹೀಗೆ ಮಲ್ಕೊಂಡಿದ್ದೆ. ಏನೋ ಒಂದು ಫೇಸ್ಬುಕ್ ಇದು ಮಾಡ್ತಿರ್ಬೇಕಾದ್ರೆ ನನ್ನ ಒಬ್ಬಳು ಜೂನಿಯರು ಏನೋ ಒಂದು ಪೋಸ್ಟ್ ಹಾಕಿದ್ಲು, ಈ ಥರ ಯಾವುದೋ ಒಂದು ಫೇಸ್ಬುಕ್ ಚಾನಲ್ ಇದು, ಒಂದು ರೇಡಿಯೋ ಇದು ಬರ್ತಾ ಇದೆ, ಸೊ ಅದಕ್ಕೆ ಆಸಕ್ತಿ ಇರೋರು ಇದು ಮಾಡಿ ಅಂತ. ಸೊ ನನಗೆ ಅಲ್ಲಿ ಒಂದು ಫ್ಲ್ಯಾಶ್ ಇತ್ತು. ಹಾಗಾದ್ರೆ ನಾನು ಏನು ಮಾಡ್ತಾ ಇದ್ದೆ, ನನ್ನ ಜೂನಿಯರ್ಸ್ ಎಲ್ಲ ಅವರು ಸ್ಟೇಟಸ್ ಹಾಕಿ ಅವ್ರು ಕರ್ಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದೆ, ನಾನು ಏನು ಮಾಡ್ತಿದ್ದೆ? ಯಾಕಂದ್ರೆ ಪಾಪ ಅವ್ರಿಗೆ ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ನಾನು ಇನ್ಸ್ಟ್ರಕ್ಟ್ ಮಾಡಿದೆ, ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ, ಆ್ಯಂಕರಿಂಗ್ ಹಿಂಗೆ ಆಗುತ್ತೆ, ಬರೋದು ಅಂದ್ರೆ ಹಿಂಗೆ ಆಗುತ್ತೆ, ಇಂಟರ್ವ್ಯೂ ಅಂದರೆ ಈ ಥರ ಮಾಡ್ಬೋದು, ಈ ಥರದ ವಿಚಾರ. ಆ ಥರ ನಾನು ಇದು ಮಾಡಿದಾಗ ನನಗೆ ತುಂಬ ಬೇಜಾರು. ಕ್ಷ ನಾನು ಒಂದೂವರೆ ವರ್ಷ ಸುಮ್ಮನೆ ಈಗ ದುಡಿತಿದ್ದೆ, ಮನೆಯಲ್ಲೇ ಏನು ಕೇಳುವಂಥ ಅನಿವಾರ್ಯ ಇಲ್ಲ, ನನಗೇನು ಆಸಕ್ತಿ ಇದೆ ಅದು ನಾನು ಮಾಡ್ಕೋಬಹುದು. ಸೊ ಅಂತ ಒಂದು ಥಾಟ್ ಬರುತ್ತೆ. ಸೊ ಅಲ್ಲಿಂದ ಮತ್ತೆ ವಾಪಸ್ ಈ ಬದಿಗೆ ಹಾಕಿ ಕೂತಂಥ ಎಲ್ಲ ವಿಚಾರಗಳನ್ನ ಮತ್ತೆ ತೆಗಿತೇನೆ, ಬರವಣಿಗೆ ಶುರು ಮಾಡ್ತೆ, ಆಮೇಲೆ ಹಾಡಲಿಕ್ಕೂ ಸಂಗೀತಕ್ಕೂ ಇದು ಮಾಡ್ತೇನೆ, ಆಮೇಲೆ ಓದಲಿಕ್ಕೆ ಇದೆಲ್ಲ ಎಲ್ಲದೂ ಮತ್ತೆ ಸ್ಟಾರ್ಟ್ ಆಗುತ್ತೆ. ಕಂಪನಿಯಲ್ಲೂ ಹಾಗೆ, ನಾನು ಫಸ್ಟ್ ಕೆಲಸ ಮಾಡ್ತಿರುವಂಥ ಒಂದು ಕಂಪನಿಯಲ್ಲಿ ನನಗೆ ಸಾಕಷ್ಟು ಸಪೋರ್ಟ್, ನಾನು ಕೆಲಸ ಮಾಡೋದಕ್ಕಿಂತ ಅವ್ರು ನನ್ನ ಪ್ರತಿಭೆ ಕೊಟ್ಟಂಥ ಸಪೋರ್ಟು ನಾನು ಖಂಡಿತ ಮರಲಿಕ್ಕೆ ಸಾಧ್ಯ ಇಲ್ಲ. ಆ ಕಂಪನಿಲಿ ಇರಬೇಕಾದ್ರೆ ನಾನು ಒಂದು ಇಂಡಿಯಾದೊಂದು ಒಂದು ದೊಡ್ಡ ಕಾಂಪಿಟೇಷನ್ ನಡೆಯುತ್ತೆ, CTC ಅಂತ, ಕಾರ್ಪೊರೇಟ್ ಟ್ಯಾಲೆಂಟ್ ಚಾಂಪಿಯನ್ಶಿಪ್ ಅಂತ ಒಂದು ಇದು ನಡೆ, ಅದಕ್ಕೆ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. ಆಮೇಲೆ ಕನ್ನಡ ರಾಜ್ಯೋತ್ಸವದಲ್ಲಿ ಕಂಪನಿಲಿ ಇರಬೇಕಾದ್ರೇ ಒಂದು ಲೈವ್ ಡ್ರಾಯಿಂಗ್ ಶೋ, ಒಂದು 6 ನಿಮಿಷದಲ್ಲಿ ರಾಜ್ಕುಮಾರ್ ಅವ್ರದ್ದು ಒಂದು ಪೋರ್ಟ್ರೇಟ್ ಮಾಡಿದ್ದೆ, ಈ ಗ್ಲಿಟರ್ಸ್ಗಳನ್ನು ಗಮ್ಮಲ್ಲಿ ಮಾಡಿ ಒಂದು ಚಿತ್ರ ಮಾಡಿದೆ. ಸೊ ಹಾಗಾಗಿ ಕಂಪನಿಯಲ್ಲಿ ಇದ್ರೂ ಕೂಡ ಕಂಪನಿಯಲ್ಲಿ ನನ್ನ ಜೊತೆ ವರ್ಕ್ ಮಾಡ್ತಿರೋರೆಲ್ಲ ತುಂಬ ಸಪೋರ್ಟ್ ಮಾಡಿ, ಯಾವುದೋ ಒಂದು ಸಂದರ್ಭಕ್ಕೆ ಸುಮ್ಮನೆ ಹಿಂಗೆ ಹಾಡ್ ತಗೊಂಡು, ನಾನು ಅಲ್ಲಿ ತನಕನೂ ಸಂಗೀತನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಕಂಪನಿಗೆ ಹೋಗೋ ತನಕನೂ ಸುಮ್ಮನೆ ಏನೋ ಕೂತ್ಕೊಂಡು ಗುನುಕ್ತಾ ಇದ್ದೆ. ನನ್ನ ಪಕ್ಕದಲ್ಲಿ ಕೂತವರು ಕೇಳಿಸ್ಕೊಂಡು ಹಾಡು ವಾಪಸ್ ಅಂತ ಹೇಳಿದ್ರು. ನಾನು ಹಾಡಿದೆ ಬಾ ಅಂತೇಳಿ ಮೀಟಿಂಗ್ ರೂಮಿಗೆ ಕರ್ಕೊಂಡು ಹೋದ್ರು. ಮೀಟಿಂಗ್ ರೂಮಲ್ಲಿ ಕರ್ಕೊಂಡೋಗಿ ಮತ್ತೆ ಹಾಡಿಸಿದ್ರು. ಹಾಡಿಸಿದ್ದನ್ನ ರೆಕಾರ್ಡ್ ಮಾಡಿ ಇದ್ದವ್ರಿಗೆಲ್ಲ ಕೇಳಿಸಿದ್ರು ನಮ್ಮ ಇದರಲ್ಲಿ. ಚೆನ್ನಾಗಿ ಹಾಡಿದೆ ಹಾಡು ನಿಂಗೊಂದು ರೆಕಾರ್ಡಿಂಗ್. सुरक्षा घर से ही शुरू होती है और बच्चों के लिए माँ ही उनकी पहली डॉक्टर होती है. और इसके लिए डिटेल लेकर आए हैं एक अफोर्डेबल डिवाइस, डिटेल प्रो इंफ्रारेड थर्मामीटर. आज हर व्यक्ति का भरोसा है. जी हाँ, डिटेल हमेशा की तरह समय की जरूरत अनुसार और प्रधानमंत्री जी के आत्मनिर्भरता के वादे और भरोसे के साथ घर घर तक अफोर्डेबल प्राइस में थर्मामीटर पहुंचाने के लिए आत्मनिर्भर और सक्षम है. पूरी तरह से भारत में बना डिटेल प्रो इंफ्रारेड थर्मामीटर, जिससे अब आप अपने घर पर ही अपना और अपने प्रियजनों के शरीर का तापमान आसानी से चेक कर सकते हैं. डिटेल प्रो थर्मामीटर से न सिर्फ बॉडी टेम्परेचर बल्कि कोई भी सरफेस टेम्परेचर, रूम टेम्परेचर, यहाँ तक कि बच्चे की दूध की बोतल से लेकर नहाने के गर्म पानी के टेम्परेचर तक को भी क्विकली मेजर कर सकते हैं. सो ब्रिंग होम डिटेल प्रो इंफ्रारेड थर्मामीटर और अपने स्वास्थ्य की रक्षा करने के लिए खुद बनिए आत्मनिर्भर. यही है वक्त की जरूरत, घर घर की जरूरत, पूरे देश की जरूरत. डिटेल प्रो इंफ्रारेड थर्मामीटर, स्वस्थ भारत, आत्मनिर्भर भारत. ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ ಉಡುಪಿ ಕೋವಿಡ್ ಮುಂಜಾಗ್ರತೆಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಸರ್ಜಿಕಲ್ ಪರಿಕರಗಳೊಂದಿಗೆ ಗ್ರಾಹಕರ ಸೇವೆಗೆ ಸಿದ್ಧವಾಗಿ ನಿಂತಿದೆ. ನಮ್ಮಲ್ಲಿ ಎಲ್ಲಾ ತರಹದ ಕಚೇರಿ ಮತ್ತು ವಾಣಿಜ್ಯ ಮಳಿಗೆಗಳಲ್ಲಿ ಬಳಸುವಂತಹ ಪಿಪಿಇ ಕಿಟ್, ರಬ್ಬರ್ ಹ್ಯಾಂಡ್ ಗ್ಲೌಸ್, ಇನ್ಫ್ರಾರೆಡ್ ಥರ್ಮೋಮೀಟರ್, ಫೇಸ್ ಶೀಲ್ಡ್, ವಿವಿಧ ರೀತಿಯ ಮಾಸ್ಕ್ ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ಗಳ ವಿಪುಲ ಸಂಗ್ರಹವಿದೆ. ಎಲ್ಲಾ ತರಹದ ವಿವಿಧ ಮಾದರಿಯ ಸರ್ಜಿಕಲ್ ವಸ್ತುಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಗ್ರೌಂಡ್ ಫ್ಲೋರ್, ವಾದರಾಜ್ ಕಾಂಪ್ಲೆಕ್ಸ್, ಓಲ್ಡ್ ಪೋಸ್ಟ್ ಆಫೀಸ್ ರೋಡ್, ಉಡುಪಿ. ಕಾಂಟ್ಯಾಕ್ಟ್ 9901424485. ವಿ ವ್ಯಾಲ್ಯೂ ಅವರ್ ರಿಲೇಶನ್ಶಿಪ್. ಹೋಮ್ ಡೆಲಿವರಿ ಅವೈಲೇಬಲ್. ರಾಮಣ್ಣನ ಅಂಗಡಿಲಿ ವ್ಯಾಪಾರ ಪುಲ್ಲು ವ್ಯಾಪಾರ, ಸೋಮಣ್ಣನ ಅಂಗಡಿಲಿ ನೋ ಬೇರ ಇಲ್ಲ ನೋ ಬೇರ, ಸೋಮಣ್ಣ ಹಾಕಿದರು ಗೆಟ್ಟಪ್ಪು ಬಟ್ ನೋ ಪಿಕಪ್ಪು, ಅಂಗಡಿಲಿ ಕೂರಿಸಿದರು ಸ್ವಂತ ವೈಪು ಬಟ್ ನೋ ಪಿಕಪ್ಪು. ಅಲ್ಲ, ವ್ಯಾಪಾರ ಪಿಕಪ್ ಆಗ್ಬೇಕಾದ್ರೆ ಇನ್ನೇನ್ ತೋರಿಸ್ಬೇಕು? ತೋರಿಸಿ ತೋರಿಸ್ಬೇಕಾಗಿದ್ದನೆ ಇಂಪ್ರಾ ಕೂಲಿಂಗ್ ರವರ ಬಾಟಲ್ ಕೂಲರ್ಸ್ ಅಂಡ್ ಪಿಸಿ ಕೂಲರ್ಸ್ ಫುಲ್ ಡಿಸ್ಪ್ಲೇ ಚಿಲ್ ತಂಡ, ಇಂಪ್ರಾ ಕೂಲಿಂಗ್ ಡಿ ಫ್ರೀಸಸ್ ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್. ಸೋಮಣ್ಣನ ಅಂಗಡಿಲು ವ್ಯಾಪಾರ ಬಾರಿ ವ್ಯಾಪಾರ. ಜೀವನದಲ್ಲಿ ತುಂಬಾ ಜವಾಬ್ದಾರಿಯಿಂದ ಇರೋರು ಕಮಲ. ಪ್ರತಿ ಪೈಸಾನು ನೋಡಿ ಖರ್ಚು ಮಾಡ್ತಾರೆ. ಅವರಿಗೆ ಆಭರಣ
ಅಲಂಕಾರ ಮಾತ್ರ ಅಲ್ಲ, ಅಂದವಾದ ಒಂದು ಉಳಿತಾಯ. ಇವರ ತರದೋರ್ಗೆನೆ ಮಲಬಾರ್ನ ಆಷಾಢ ಪ್ರೈಸ್ ಪ್ರಾಮಿಸ್. ಚಿನ್ನದ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ತನಕ ಡಿಸ್ಕೌಂಟ್, ವಜ್ರದ ವ್ಯಾಲ್ಯೂಲಿ 25% ತನಕ ಡಿಸ್ಕೌಂಟ್. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಅಂದವಾದ ಉಳಿತಾಯಕ್ಕೆ ಬೆಲೆ ಒಂದು ತಡೆ ಅಲ್ಲ. ಜಿಎಂ ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲ್, ಶೇಪಿಂಗ್ ಮೈಂಡ್ಸ್ ಆಫ್ ದ ಫ್ಯೂಚರ್. Founded in 2005 under the aegis of GM Education Trust, we are affiliated to the SEBI Board, New Delhi. We house over 3,000 staff at institution, well equipped classrooms with digital learning facilities, a highly dedicated and experienced faculty team, state-of-the-art learning facilities, and hosts of engaging co-curricular activities are designed to allow our children to unlock their hidden potential. We strive to inculcate the spirit of sportsmanship and perseverance in every child. A diligent sports curriculum involves a variety of indoor and outdoor games. GM Vidyaniketan Public School. Children of today, world citizens of tomorrow. Hey. ಹೇಳುವೇನು ಈಗ ಆರ್ಡರ್ ಮಾಡಬಹುದೇ? ಐ ಲವ್ ಯು ಓ ಧನ್ಯ, ಒಪ್ಪಿಕೊಳ್ಳ ನೀನು ನನ್ನ. ವಿಲ್ ಯು ಮ್ಯಾರಿ ಮೀ ಇಡಿಯಟ್? ನಿನ್ನೆ ರಾತ್ರಿಯಿಂದ ಕರೆಂಟ್ ಇರ್ಲಿಲ್ಲ, ಐಸ್ ಕ್ರೀಮ್ ಸ್ವಲ್ಪ ನೀರಿತ ಅಂತಲ್ಲ. ಇಂಪ್ರಾ ಕೂಲಿಂಗ್ ರವರ ಡೀಪ್ ಫ್ರೀಸರ್ ಇದ್ರೆ ಇಂತಹ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಇದು ಉಳಿಸುತ್ತೆ ಪವರ್ ಕಟ್ ಇದ್ದಾಗ್ಲೂ 24 ಗಂಟೆ ವರೆಗೂ ತಾಜಾತನವನ್ನ. ಇಂಪ್ರಾ ಕೂಲಿಂಗ್ ಡೀಪ್ ಫ್ರೀಸರ್ಸ್, ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್ಸ್, ಉಡುಪಿ, ಮಂಗಳೂರು ಹಾಗೂ ಕುಂದಾಪುರ. ವೈಷ್ಣವಿ ಎಕ್ಸ್ಪ್ರೆಸ್ ಕಾರ್ಗೋ ಪ್ರೈವೇಟ್ ಲಿಮಿಟೆಡ್, ಆನ್ ಟೈಮ್ ಡೆಲಿವರಿ ಎವ್ರಿ ಟೈಮ್, ಮುಂಬೈ ಟು ಮ್ಯಾಂಗ್ಳೂರ್ ಅಂಡ್ ಮ್ಯಾಂಗ್ಳೂರ್ ಟು ಮುಂಬೈ, ಒನ್ ಅಂಡ್ ಓನ್ಲಿ ಕ್ವಿಕ್ ಪಾರ್ಸಲ್ ಸರ್ವಿಸ್ ಟು ಯರ್ ಡೋರ್ ಸ್ಟೆಪ್. We are monopoly in household articles, packers and movers. Facilities of vehicles. All vehicles under online CCTV surveillance, online GPS system and sensor lock. All branch under online CCTV surveillance. Our Mumbai branches, Katha Bazar, Kand Bazar, Sayan, Andheri, Bhiwandi and Ullasnagar. Head office, Tumme Residency, Morgan's Gate, Mangaluru. Phone 9686327187. ನಿಮ್ಮ ಭವಿಷ್ಯಕ್ಕೆ ಕೊರೋನಾ ಲಾಕ್ಡೌನ್ ತಡೆಯಾಗದಿರಲಿ, ಉಡುಪಿ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಇಲ್ಲಿದೆ. ದ್ವಿತೀಯ ಪಿಯುಸಿ ನಂತರದ ಉನ್ನತ ಶಿಕ್ಷಣಕ್ಕೆ ಸ್ಕಾಲರ್ಶಿಪ್ ಸೌಲಭ್ಯ. ಮಂಗಳೂರಿನ ಮೆರಿಡಿಯನ್ ಕಾಲೇಜು ಹಾಗೂ ಜ್ಯೋತಿ ಇಂಡಿಯಾ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಪ್ರತಿ ವಿದ್ಯಾರ್ಥಿಗಳಿಗೆ 25,000 ರಿಂದ 75,000ವರೆಗೆ ಸ್ಕಾಲರ್ಶಿಪ್. ಆಸಕ್ತ ವಿದ್ಯಾರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ಸಂಪರ್ಕಿಸಿ ಉಮೇಶ್ 7204953909 0660777357. ಮುಕ್ತವಾಹಿನಿಯ ಸಮಸ್ತ ವೀಕ್ಷಕರಿಗೆ ಅನ್ವೇಷಣ್ಣ ಮತ್ತೊಂದು ಸಂಚಿಕೆಗೆ ಹಾರ್ದಿಕವಾದ ಸ್ವಾಗತ. ಎಲೆಮರೆಯ ಕಾಯಿಗಳನ್ನು ಒಂದು ವೇದಿಕೆಯನ್ನು ನೀಡುವುದರೊಂದಿಗೆ ಅವರನ್ನು ಪ್ರಪಂಚಕ್ಕೆ, ಸಮಾಜಕ್ಕೆ ಪರಿಚಯಿಸುವಂತಹ ಒಂದು ಸಣ್ಣ ವೇದಿಕೆ ಇದ್ದರೆ ಅದು ಮುಕ್ತದ ಈ ಅನ್ವೇಷಣ್ ವೇದಿಕೆ. ಈ ವೇದಿಕೆಯಲ್ಲಿ ಹಲವಾರು ಸಾಧಕರನ್ನು, ಹಲವಾರು ಯುವ ಸಾಧಕರನ್ನು, ಸಾಧನೆಯನ್ನು ಮಾಡುವಂತಹ ಛಲ ಹೊಂದಿರುವ ಯುವಕರನ್ನು ಕರೆದು ತಂದು ಕೂರಿಸಿದ್ದೇವೆ. ಈಗಾಗಲೇ ಹಲವಾರು ಯುವ ಪ್ರತಿಭೆಗಳನ್ನು ನಿಮಗೆ ಪರಿಚಯಿಸಿದ್ದೇವೆ, ಅಂತೆಯೇ ಇನ್ನೂ ಕೂಡ ಹಲವಾರು ಪ್ರತಿಭೆಗಳನ್ನು ನಿಮಗೆ ಪರಿಚಯಿಸ್ತಾನೆ ಇದ್ದೇವೆ. ಇವತ್ತಿನ ಈ ಸಂಚಿಕೆಯ ನಮ್ಮ ವಿಶೇಷ ಪ್ರತಿಭೆ, ವಿಶೇಷ ಅತಿಥಿ ಶಿವಪ್ರಸಾದ್ ವಕ್ವಾಡಿ ಅವರಿಗೆ ಹಾರ್ದಿಕವಾದ ಸ್ವಾಗತ ಕಾರ್ಯಕ್ರಮಕ್ಕೆ. ಶಿವಪ್ರಸಾದ್ ವಕ್ವಾಡಿ ಅವರ ಬಗ್ಗೆ ಹೇಳುವುದಾದರೆ, ಸಂಗೀತ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಛಲವನ್ನು ಹೊಂದಿರುವಂತಹ ಒಂದು ಪ್ರತಿಭೆ. ಹಲವಾರು ಸಾಂಗ್ಗಳನ್ನು ಬರೆಯೋದ್ರೊಂದಿಗೆ, ಸಾಂಗ್ಗಳಿಗೆ ಹಾಡುವುದರೊಂದಿಗೆ, ಧ್ವನಿಯಾಗುವುದರೊಂದಿಗೆ ಈಗಾಗಲೇ ಒಂದಿಷ್ಟು ಭಾಗದ ಜನರ ಮನಸ್ಸನ್ನು ಗೆದ್ದಂತಹ ಯುವ ಪ್ರತಿಭೆ. ಶಿವಪ್ರಸಾದ್ ವಕ್ಕಾಡಿ ಅವರನ್ನು ನೇರವಾಗಿ ಮಾತಾಡಿಸ್ತೇನೆ.
ಸಂಗೀತಕ್ಕೆ ನಿಮ್ಮ ಎಂಟ್ರಿ ಪ್ರಥಮವಾಗಿ ಒಬ್ಬ ಸಂಗೀತಗಾರನಾಗಿ ನೀವು ಗುರುತಿಸಿಕೊಳ್ಬೇಕು ಅಂತ ಭಾವಿಸ್ತೀರಿ ಈ ಪ್ರಪಂಚದಲ್ಲಿ ಅಥವಾ ಈ ನಮ್ಮ ಲೋಕಲ್ ಆಗಿರಬಹುದು ಅಥವಾ ಜಾಗತಿಕ ಮಟ್ಟದಲ್ಲಿ ಆಗಿರಬಹುದು ಸಂಗೀತದ ಮೂಲಕವೇ ತಾವು ಪ್ರಸಿದ್ಧಿಯನ್ನು ಪಡೆಯಬೇಕು ಸಂಗೀತ ಕ್ಷೇತ್ರವೇ ನನ್ನ ಕ್ಷೇತ್ರ ಅಂತ ಆಯ್ಕೆ ಮಾಡಿಕೊಂಡದ್ದು ಯಾಕೆ ಮೊದಲಿಗೆ ಮುಕ್ತವಾಹಿನಿಗೆ ಧನ್ಯವಾದಗಳು ಯಾಕಂದರೆ ಒಂದು ವೇದಿಕೆಯನ್ನು ಕೊಟ್ಟು ಯುವ ಪ್ರತಿಭೆಗಳನ್ನು ಒಂದು ಪರಿಚಯಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಸೊ ಮೊದಲಿಗೆ ಮುಕ್ತವಾಹಿನಿ ತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ ಸಂಗೀತ ಎನ್ನುವಂಥದ್ದು ಒಂದು ಎಲ್ಲ ರೀತಿಯಾದಂತಹ ಎಲ್ಲೆಗಳನ್ನು ಮೀರಿದಂತಹ ಒಂದು ವಿಶೇಷ ಅಂತಲೇ ಹೇಳ್ಬೋದು ಅದಕ್ಕೆ ಭಾಷೆ ಜಾತಿ ಗಡಿ ಇವುಗಳ ಯಾವುದೇ ಮಿತಿ ಇಲ್ಲ ಸೊ ನೀವು ಈಸಿಯಾಗಿ ಇನ್ನೊಬ್ಬರನ್ನು ಅಪ್ರೋಚ್ ಮಾಡಬಹುದು ಸೊ ಈಸಿಯಾಗಿ ಇನ್ನೊಬ್ಬರ ಮನಸ್ಸನ್ನು ನೀವು ಮುಟ್ಟಬಹುದು ಸೊ ಅದಕ್ಕೆ ಒಂದು ಸೂಕ್ತವಾದಂತಹ ಮಾಧ್ಯಮ ಯಾವುದು ಕೇಳಿದರೆ ಅದು ಸಂಗೀತ ಈ ಸಂಗೀತ ಇದಕ್ಕೆ ಹೇಗೆ ಬಂದೆ ಇದರ ಆಸಕ್ತಿ ಹೇಗೆ ಬೆಳೀತು ಅನ್ನೋಂಥ ವಿಚಾರ ಸಣ್ಣನಿಂದ ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಸೊ ಶಾಲೆಯಲ್ಲಿ ನಡೀತಿರುವಂತಹ ಬಾಲಸಭೆ ಅಥವಾ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗಳಲ್ಲಿ ಇದರಲ್ಲೆಲ್ಲ ಹಾಡ್ತಾ ಇದ್ದೆ ಸೊ ನನ್ನಲ್ಲಿರ್ತಕ್ಕಂಥ ಆ ಒಂದು ಸಣ್ಣ ಪ್ರತಿಭೆಯನ್ನು ನನ್ನ ಗುರುಗಳು ಮೊದಲಿಗೆ ಗುರುತಿಸ್ತಾರೆ ಶಾಲೆಯಲ್ಲಿ ಸೊ ಶಾಲೆಯಲ್ಲಿ ಆಗ್ತಿರುವಂಥ ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಇದ್ದೆ ಶುಕ್ರವಾರ ಭಜನೆ ನಡೀತಿತ್ತು ಶಾಲೆಯಲ್ಲಿ ಸೊ ಆ ಭಜನೆಯಲ್ಲಿ ಹಾಡ್ತಾ ಇದ್ದೆ ಆಮೇಲೆ ನಮ್ಮ ಊರಲ್ಲೇ ನಮ್ಮ ಸಣ್ಣ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಒಂದು ಭಜನೆ ತಂಡವನ್ನು ಮಾಡಿದ್ರು ಸೊ ಆ ಭಜನೆ ತಂಡದಲ್ಲಿ ಹಾಡ್ತಾ ಇದ್ದೆ ಸೊ ಹೀಗೆ ಚಿಕ್ಕಂದಿನಲ್ಲಿ ಸಂಗೀತದ ಕುರಿತಾದಂಥ ಒಲವು ಆರಂಭವಾಯಿತು ಮೂಡಿ ಬಂದದ್ದು ಸೊ ಭಜನೆಯೇ ನಿಮ್ಮ ಇವತ್ತಿನ ಈ ಸಂಗೀತದ ಏನೋ ಒಂದು ಸಣ್ಣ ಸಾಧನೆ ಇದೆ ಅದಕ್ಕೆ ಒಂದು ಅಡಿಪಾಯ ಇದ್ದರೆ ಭಜನೆಯ ಮೂಲಕ ಅಂದರೆ ಆ ಮೂಲಕವಾಗಿ ಶಾಲೆಯಲ್ಲಿ ಗುರುಗಳು ನಿಮ್ಮಲ್ಲಿರುವಂಥ ವಿದ್ಯೆಯನ್ನು ತೋರಿಸಿಕೊಟ್ಟಂಥದ್ದು ಒಂದು ಮಾತಿದೆ ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಹುಟ್ಟಿರ್ತಾರೆ ಯಾರು ಕೂಡ ಸುಮ್ಮನೆ ಹುಟ್ಟಿದವರಲ್ಲ ಅವರಲ್ಲಿ ಒಂದು ಪ್ರತಿಭೆ ಅನ್ನುವಂಥದ್ದು ಇದೆ ಅದನ್ನು ಹೊರತೆಗೆಯುವವರು ಅಥವಾ ಅದನ್ನು ಅವರಾಗಿ ಹೊರತೆಗೆದು ಅವರು ಪ್ರಪಂಚಕ್ಕೆ ಫೇಮಸ್ ಆಗಬೇಕು ಮತ್ತೊಂದು ಮಾತು ಕೂಡ ಹೇಳ್ತಾರೆ ನಮ್ಮ ಊರಿನ ಅಥವಾ ನಮ್ಮ ಈ ಸಮಾಜದ ಜನರು ಹೇಗೆ ಅಂದರೆ ಇನ್ನೊಬ್ಬರಾಗಿ ಹಿಂದಿಂದ ತಳ್ಳುವ ತನಕ ಅವರು ಬೆಳಕಿಗೆ ಬರೋದಿಲ್ಲ ಈ ರೀತಿ ನಿಮ್ಮ ಬೆನ್ನಿಗೆ ಬೆನ್ನಾಗಿ ನಿಮ್ಮನ್ನ ಹಿಂದಿಂದ ತಳೆದಂತಹ ಪ್ರೋತ್ಸಾಹವನ್ನು ನೀಡಿದವರು ಅವರನ್ನ ಯಾರಾದರೂ ನೆನಪಿಸಿಕೊಳ್ಳಿಕ್ಕೆ ಬಯಸ್ತೀರಾ ಮೊದಲಿಗೆ ನಾನಾಗಲೇ ಹೇಳಿದಾಗೆ ಶಾಲೆಯಲ್ಲಿ ಇರಬೇಕಾದ್ರೆ ಈ ಸಂಗೀತ ಡಾನ್ಸ್ ಬರವಣಿಗೆ ಇದೆಲ್ಲದರ ಕುರಿತಾಗಿ ಮೊದಲಿಗೆ ಆಸಕ್ತಿ ಹುಟ್ಟಿಸಿದವರು ನಮ್ಮ ಶಾಲೆಯ ಶಿಕ್ಷಕರು ನನ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರು ಮೊದಲಿಗೆ ಇವನು ಮಾಡ್ತಾನೆ ಇವನಿಗೆ ಆ ಕೆಪಾಸಿಟಿ ಇದೆ ಇವನಿಗೆ ಈ ಪಾರ್ಟ್ ಕೊಟ್ಟರೆ ಇವನು ಮಾಡ್ತಾನೆ ಇವನಿಗೆ ಈ ಹಾಡು ಕೊಟ್ಟರೆ ಹಾಡ್ತಾನೆ ಸೊ ಈ ರೀತಿಯಾದಂಥ ಒಂದು ಕಾನ್ಫಿಡೆನ್ಸನ್ನು ಕೊಟ್ಟಿದ್ದು ನನ್ನ ಶಾಲೆಯ ಗುರುಗಳು ಎರಡನೇದಾಗಿ ನನ್ನ ಆಬ್ವಿಯಸ್ಲಿ ನನ್ನ ಮನೆಯವರು ನನ್ನ ಹೆತ್ತವರು ನನ್ನ ಮಾವ ಚಿಕ್ಕಮ್ಮ ದೊಡ್ಡಮ್ಮ ಸೊ ಇವ್ರದ್ದೆಲ್ಲ ಸಾಕಷ್ಟು ಬೆಂಬಲ ನಾನು ಏನು ಮಾಡಿದ್ರು ಕೂಡ ಎರಡನೇ ಪ್ರಶ್ನೆ ಇಲ್ಲ ಅದರಲ್ಲಿ ಸೊ ಮಾಡು ನಿನ್ನ ಹತ್ರ ಆಗುತ್ತೆ ಅನ್ನುವಂಥ ವಿಚಾರ ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೂ ಹಾಗೆ ಭಜನೆ ತಂಡಗಳನ್ನು ಮಾಡಿ ಭಜನೆಗಳನ್ನು ಹಾಡುವಾಗ ಶುಕ್ರವಾರ ಶನಿವಾರ ಮಧ್ಯಾಹ್ನ ರಜೆ ಸ್ಕೂಲ್ಗೆ ಸೊ ಶಾಲೆ ಮುಗಿಸಿ ಬಂದವರೇ ಒಂದು 7-8 ಜನ ಸೇರಿಕೊಂಡು ಭಜನೆ ಸೊ ಆ ಭಜನೆಗೆ ಪ್ರತಿಯೊಬ್ಬರ ಮನೆಯಿಂದ ಅವಲಕ್ಕಿ ಕಲಿಸ್ಕೊಂಡು ಹೋಗೋದು ಸೊ ಈ ಥರ ಪ್ರಸಾದ ಆ ರೀತಿಯಾದಂಥ ಒಂದು ಪ್ರೋತ್ಸಾಹವನ್ನು ಕೊಡ್ತಿದ್ರು ಸೊ ಈಗಲೂ ಕೂಡ ಹಾಗೆ ಏನಾದರೂ ಮಾಡ್ತೀನಂದ್ರೆ ಸರಿ ಮಾಡು ನಿನ್ನ ಹತ್ರ ಆಗುತ್ತೆ ಮಾಡು ಸೊ ಈ ರೀತಿ ಮನೆಯವರು ಮತ್ತು ನನ್ನ ಗುರುಗಳು ಸೊ ಇವರೆಲ್ಲ ಹಾಕಿಕೊಟ್ಟಂತ ಒಂದು ಅಡಿಪಾಯ ಅವರೆಲ್ಲ ಕೊಟ್ಟಂತ ಬೆಂಬಲ ಸೊ ಇವತ್ತೇನೋ ಸಾಧನೆ ಮಾಡಲಿಲ್ಲ ಏನೋ ಒಂದು ಮಾಡಬೇಕು ಅನ್ನುವಂಥ ಒಂದು ಛಲವನ್ನ ಖಂಡಿತ ಅದು ಮೂಡಿಸಿದೆ ಮನಸ್ಸಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಟೇಜ್ ಫಿಯರ್ ಅನ್ನುವಂಥದ್ದು ಈಗ ವೇದಿಕೆ ಮೇಲೆ ಹೋಗಿ ನಿಂತ್ಕೊಂಡು ಒಂದಿಷ್ಟು ಜನರನ್ನ ನೋಡಿದ ತಕ್ಷಣ ಒಂದು ಭಯ ಹುಟ್ಟುತ್ತೆ ನಿಮ್ಮಲ್ಲಿ ಎಂತ ಪ್ರತಿಭೆ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಆಗುವುದಿಲ್ಲ ನನಗೆ ಅನ್ನುವಂಥದ್ದು ಎಂಥವರ ಮನಸ್ಸಲ್ಲೂ ಕೂಡ ಮೂಡುವಂಥ ಸಾಮಾನ್ಯ ಸೊ ಈ ಸ್ಟೇಜ್ ಫಿಯರ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಯಾವ ರೀತಿ ಮೀರಿದ್ರಿ ಯಾಕಂದರೆ ನೀವು ಹೇಳೋದ್ರ ಪ್ರಕಾರ ನನಗೆ ಒಂದಿಷ್ಟು ಗೊತ್ತಾಗೋದೇನಂದರೆ ಸ್ಕೂಲ್ ಲೆವೆಲಿಂದ ಶಾಲಾ ಮಟ್ಟದಿಂದಲೇ ನೀವು ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ರಿ ಹೇಗೆ ಸ್ಟೇಜ್ ಫಿಯರನ್ನು ಮೀರ್ತಾ ಇದ್ರಿ ಯಾವುದು ನಿಮ್ಮ ಪ್ರಥಮ ಒಂದು ವೇದಿಕೆ ಮೇಲೆ ಹತ್ತಿ ನಿಂತಹದ್ದು ಅದೇ ನಾನು ಮೊದಲೇ ಹೇಳಿದಾಗೆ ಶಾಲೆಯಲ್ಲಿ ನಡೆತಿರುವಂಥ ಬಾಲಸಭೆ ಮೊದಲಿದಾಗ ನಾನು ಹೇಳಬೇಕಂದ್ರೆ ಶಾಲೆಯಲ್ಲಿ ಬಾಲಸಭೆಯನ್ನು ಮಾಡ್ತಾ ಇದ್ರು ಪ್ರತಿ ವಾರ ನಮ್ಗೇನು ಗೊತ್ತಿಲ್ಲ ಈಗಿನ ಥರ ಸ್ಕ್ರಿಪ್ಟ್ ಮಾಡು ಕತೆ ಮಾಡು ಒಂದು ಸ್ಕಿಟ್ನ ಪ್ರೆಸೆಂಟ್ ಮಾಡು ಏನೂ ಇಲ್ಲ ಏನೋ ಒಂದು ತಲೆಗೆ ಬಂತು ಹೋದ ಏನೋ ಒಂದು ಇಷ್ಟು ಮಾಡಿ ಬಂದ ಸೊ ಅದಕ್ಕೆ ಚಪ್ಪಾಳೆ ಸಿಗ್ತಾ ಇತ್ತು ಆ ಭಯನ ಚಪ್ಪಾಳೆಗಳು ಹೊಡೆದೋಡಿಸ್ತಿದ್ರು ತುಂಬ ಚಿಕ್ಕವನು ಒಂದು 5 ವರ್ಷ ಇರಬೇಕಾದ್ರೆ ನಾನು ಅಂಗನವಾಡಿಯಲ್ಲಿ ಇರಬೇಕಾದ್ರೆ ಡಾನ್ಸ್ ಎಲ್ಲ ಮಾಡಿದ್ದೆ ಈಗಿನ ಮಕ್ಕಳು ಮಾಡೋ ದೊಡ್ಡ ವಿಶೇಷ ಏನಿಲ್ಲ ಯಾಕಂದ್ರೆ ಪಾಪ ಟ್ರೈನಿಂಗ್ಸ್ ಎಲ್ಲ ಕೊಟ್ಟಿರ್ತಾರೆ 2-3 ವರ್ಷಕ್ಕೆ ಮಕ್ಕಳು ಡಾನ್ಸ್ ಸಂಗೀತ ಎಲ್ಲ ಮಾಡ್ತಾರೆ ಆದರೆ 1999 2000 ಆಯಸಲ್ಲಿ ನಾವು ಒಂದು 4-5 ವರ್ಷದ ಮಕ್ಕಳು ಸೊ ನಮ್ಮ ಒಂದು ಏನು ಒಕ್ಕವಾಡಿ ಪರಿಸರ ಏನಿದೆ ನಾನು 100% ಹೇಳ್ತೀನಿ ನಿಮ್ಗೆ ಬೇರೆ ಯಾವ ಒಂದು ಪರಿಸರದಲ್ಲೂ ಅಷ್ಟು ಪ್ರತಿಭೆಗಳು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಅಲ್ಲಿರುವಂಥ ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಒಂದು ಡಾನ್ಸ್ ಮಾಡಿಸ್ತಾರೆ ಸೊ ನಾನು ಬಾಲವಾಡಿಯಲ್ಲಿ ಇರಬೇಕಾದ್ರೆ ಸೊ ಆ ಡಾನ್ಸ್ ಅದರಿಂದ ಶುರು ಮಾಡಿಕೊಂಡು
ಮತ್ತೆ ಹಿಂದೆ ನೋಡ್ಲೇ ಇಲ್ಲ, ಆ ಭಯ ಅನ್ನೋದನ್ನು ಮೂಡ್ಲೇ ಇಲ್ಲ. ಸೊ ಬಾಲಸಭೆಗಳಲ್ಲಿ ಗಣೇಶೋತ್ಸವಗಳಲ್ಲಿ ಇದರಲ್ಲೆಲ್ಲ ಮಾಡ್ತಾ ಇದ್ವಿ. ನನಗೆ ನೆನಪಿರೋ ಹಾಗೆ 2004-05 ನಮ್ಮ ಒಕ್ಕೋಡಿಯ ಗಿರೀಶ್ ಆಚಾರ್ಯ ಅಂತ ಹೇಳ್ಕೊಂಡು ಚಿತ್ರಕಲಾ ಅಧ್ಯಾಪಕರವರು, ಅವರ ನೇತೃತ್ವದಲ್ಲಿ ಒಂದು ನಾಟಕ ಮಾಡಿಸ್ತಾರೆ ನಮ್ಮ ಹತ್ರ. ಒಂದು ನಾವು 7-8 ಹುಡುಗರು ನಮ್ಮ ಕಡೆಯವರೇ, ಒಂದು 4-5 ವರ್ಷ 4-5 ಕ್ಲಾಸಿನವರು, ನಾನು ಆಗ ಒಂದು 4ನೇ ಕ್ಲಾಸಲ್ಲಿದ್ದೆ. ಬಾಳು ಮಕ್ಕಳು ಬೋಳ್ ಕಂಡ್ರೆ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು ಒಂದು ನಾಟಕ ಕುಂದಾಪುರ ಕನ್ನಡದ ನಾಟಕ. ಸುಮಾರು 2 ಅದಕ್ಕೆ ನಮಗೆ ಟ್ರೈನಿಂಗ್ ಕೊಡ್ತಾರೆ. ಈಗಿಂತರ ಏನು ಇದೇನಿಲ್ಲ, ವ್ಯವಸ್ಥಿತವಾದಂಥದ್ದು ಏನಿಲ್ಲ. ಪಾಪ ಅವರು ಕಾಲೇಜಿಗೆ ಹೋಗ್ತಿದ್ರು, ಆಗ ಅವ್ರು ಕಾಲೇಜ್ ಮುಗಿಸ್ಕೊಬಂದು ಸಂಜೆ ಪ್ರಾಕ್ಟೀಸ್ ಕೊಡ್ತಿದ್ರು. ಪ್ರಾಕ್ಟೀಸ್ ಎಲ್ಲ ಮಾಡಿ ಕಂಟಿನ್ಯೂಸ್ 2 ಪ್ರಾಕ್ಟೀಸು, ಅದನ್ನು ಆ ಪ್ರಾಕ್ಟೀಸ್ ಎಲ್ಲ ಮುಗಿಸಿ ಚೌತಿ ದಿನ ನೈಟು ಅದು ಶೋ. ಸೊ ಸಾಮಾನ್ಯ ಒಂದು 2-3 ಸಾವಿರ ಜನ ಸೇರುವಂಥ ಒಂದು ಕ್ರೌಡು, ಅಷ್ಟು ಜನರನ್ನು ನಾವು ಅವತ್ತು ನೋಡಿದ್ದು ನಾವು ಅದೇ ಮೊದಲು. ಈ ಸ್ಕೂಲಲ್ಲೆಲ್ಲ ಆದರೆ ಪೇರೆಂಟ್ಸ್ ಅವರಿವರು ಎಲ್ಲ ಬಂದು ಕಾರ್ಯಕ್ರಮ ಮುಗ್ದು ಪರಿಚಯ ಇರೋರು ಇರ್ತಾರೆ, ಇದೆಲ್ಲ ಇಡೀ ಕಂಪ್ಲೀಟ್ ಊರವರು ಎಲ್ಲರೂ. ಸೊ ಅಲ್ಲಿ ನಮ್ಮ ಮೊದಲ ಒಂದು ಪ್ರದರ್ಶನ ವಿತ್ ಟ್ರೈನಿಂಗ್, ಇದೆಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ಒಂದು ಪ್ರೆಸೆಂಟೇಷನ್. ಸೊ ಅದು ನಡೀತು, ಅದು ತುಂಬ ಸಕ್ಸಸ್ ಆಗಿ ನಡೀತು. ಸುಮಾರು ಒಂದು 7-8 ಊರುಗಳಲ್ಲಿ ನಮ್ಮನ್ನು ಕರೆದು, ಬೇರೆ ಬೇರೆ ಗಣೇಶೋತ್ಸವ, ವಿಶ್ವಕರ್ಮ ಜಯಂತಿ, ಆಮೇಲೆ ಕನ್ನಡ ರಾಜ್ಯೋತ್ಸವ, ಹೀಗೆ ಬೇರೆ ಬೇರೆ ಸಾಮಾನ್ಯ 4-5 ಕ್ಲಾಸ್ ಇರುವಾಗಲೇ ನಾವು ಸುಮಾರು ಊರುಗಳನ್ನು ಸುತ್ತಾಡಿ ಆಗಿತ್ತು ಆಗಿನ ಕಾಲದಲ್ಲಿ. ಸೊ ಆ ಎಲ್ಲ ಒಂದು ಬೆಳವಣಿಗೆಗಳು, ಆ ಎಲ್ಲ ವಿಚಾರಗಳು ಒಂದಷ್ಟು ಕಾನ್ಫಿಡೆನ್ಸ್ ಅನ್ನು ಕೊಡ್ತಾ ಹೋಯ್ತು. ಏನು ಬೇಕಾದ್ರೂ ಮಾಡ್ಬೋದು, ಏನಾದರೂ ಮಾಡ್ಬೋದು, ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ ಅನ್ನುವಂಥದ್ದು. ಸೊ ಅಲ್ಲಿಂದ ಮೊದಲಿಗೆ ನಾನು ಗಿರೀಶ್ ಆಚಾರ್ಯರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕು, ಅವ್ರನ್ನ ನೆನಪಿಸಿಕೊಳ್ಳಲೇಬೇಕು. ಸೊ ಯಾಕಂದ್ರೆ ಇವತ್ತಿನ ಈ ಶಿವಪ್ರಸಾದ್ ಏನಿದ್ದಾರೆ ಅವರು ಗಿರೀಶ್ ಆಚಾರ್ಯ ಅವರು ಕಟ್ಟಿದಂತ ಒಂದು ಶಿಲ್ಪ. ಖಂಡಿತ ಖಂಡಿತ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅವ್ರು ಕೊಟ್ಟಂಥ ಕಾನ್ಫಿಡೆನ್ಸು ಇವತ್ತಿಗೂ ಕೂಡ ಅದು ಹಾಗೆ ಇದೆ. ಸೊ ಮತ್ತೊಂದು ಮಾತು ನನ್ನ ಗುರುಗಳು ನನಗೆ ಹೇಳ್ತಿದ್ದಂಥದ್ದು, ವೇದಿಕೆ ಮೇಲೆ ಹೋಗಿ ನಿಂತಾಗ ನಿನ್ನ ಎದುರು ಯಾರೂ ಇಲ್ಲ, ನೀನೊಬ್ಬನೇ ನಿಂತಿದ್ಯಾ, 4 ಗೋಡೆ ಮಧ್ಯೆ ಇದೆಯಾ, ನಿನ್ನ ಪ್ರತಿಭೆಯನ್ನು ತೋರಿಸು ಅನ್ನುವಂಥದ್ದು. ಯಾಕೆ ಹೇಳ್ತಿದ್ದೇನೆ ಅಂತ ಈ ಮಾತನ್ನ ವೀಕ್ಷಕರೇ, ನಿಮ್ಮ ಮನೆಯ ಮಕ್ಕಳಿಗೂ ಕೂಡ ಇದು ಉಪಕಾರಿ ಆಗಬಹುದು ಅನ್ನುವಂಥದ್ದು. ಮುಂದೆ ನಿಮ್ಮ ಮನೆಯ ಮಕ್ಕಳು ಕೂಡ ಇದೇ ಅನ್ವೇಷಣ್ ವೇದಿಕೆಯಲ್ಲಿ ನನ್ನ ಜೊತೆ ಕೂತ್ಕೊಂಡು ಅಥವಾ ಆ್ಯಂಕರ್ ಜೊತೆ ಕೂತ್ಕೊಂಡು ಮಾತಾಡುವ ಹಾಗಾಗಲಿ ಅನ್ನುವಂಥ ಒಂದು ಸಣ್ಣ ಉದ್ದೇಶ ನನ್ನ ಗುರುಗಳು ಹೇಳಿರುವಂಥದ್ದು. ಮತ್ತೊಂದು ವಿದ್ಯೆ ಅನ್ನುವಂಥದ್ದು ಎಷ್ಟು ಕೊಟ್ಟರೂ ಕೂಡ ಜಾಸ್ತಿ ಆಗುವಂಥ ಏಕೈಕ ಸಂಪತ್ತು ಪ್ರಪಂಚದ್ದು, ಹಾಗಾಗಿ ಹೇಳ್ತಿದ್ದೇನೆ. ಮತ್ತು ನಾಟಕವನ್ನು ಪ್ರಾರಂಭಿಸಿದ್ರಿ, ಒಂದು ಚೌತಿ ದಿವಸ, ಗಣೇಶ ಚೌತಿ ದಿವಸ ಒಂದು ನಾಟಕವನ್ನು ಮಾಡಿದ್ರಿ, ಒಂದು ಒಳ್ಳೆಯ ಶ್ರೇಯಸ್ಸನ್ನು ಕೊಡ್ತು, ಒಂದು ಒಳ್ಳೆಯ ಹೆಸರನ್ನು ಕೊಡ್ತು. ನಾಟಕ ರಂಗವನ್ನೇ ಆಯ್ಕೆ ಮಾಡಬಹುದಿತ್ತು, ಯಾಕೆ ಶಿವಪ್ರಸಾದ್ ಅವರು ಸಂಗೀತ ರಂಗಕ್ಕೆ ಬಂದರು? ಇಲ್ಲ, ಸಂಗೀತ ರಂಗವನ್ನು ನಾನು ಫುಲ್ ಟೈಮ್ ಆಗಿ ತಗೊಳ್ಬೇಕು ಅಥವಾ ಕಂಪ್ಲೀಟ್ ಇದಕ್ಕೆ ಡೆಡಿಕೇಟ್ ಆಗಬೇಕು ಒಂದು ಮನಸ್ಸಿತ್ತು ನಿಜವಾಗಿ ಅದಕ್ಕೆ ಕಂಪ್ಲೀಟ್ ಆಗಿ ಹೋಗಬೇಕು ಅಂತ. ಆದರೆ ಆ ಥಾಟ್ ಬರಲಿಕ್ಕೆ ಶುರುವ ಆಗಿದ್ದು ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಸಂಗೀತದ ನಾನು ಹೇಗೆ ಈ ಹಾಡುಗಳನ್ನು ಹಾಡಲಿಕ್ಕೆ ನಾನು ಆವಾಗಲೇ ಹೇಳಿದಾಗೆ ಭಜನೆಗಳಿಂದೆಲ್ಲ ಶುರು ಮಾಡಿದೆ. ಅದಕ್ಕೆ ಒಂದು ಶಾಸ್ತ್ರೀಯವಾದಂಥ ಚೌಕಟ್ಟಿರಲಿಲ್ಲ. ನಮಗೇನೋ ಬರ್ತಿತ್ತು, ಭಜನೆ ಹಾಡ್ತಿದ್ದೆ, ಎಲ್ಲೋ ಕೇಳಿದಂಥ ಭಾವಗೀತೆ ಸಿನಿಮಾ ಗೀತೆಗಳನ್ನ ಹಾಡ್ತಿದ್ದೆ. ಅದಕ್ಕೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಕಲಿತ್ರೆ ಅದನ್ನು ಶಾಸ್ತ್ರೀಯವಾಗಿ ಕಲಿಬೇಕು, ಅದು ಎಷ್ಟೇ ವರ್ಷ ಆಗಲಿ. ಇವತ್ತು ನಾನು ಅದು ನಿಮಗೆ ಹೇಳೋನಿದ್ದೆ, ಸಂಗೀತವನ್ನು ಶುರು ಮಾಡಿದ ಹಾಗೇನೆ. ಈ ಎಲ್ಲ ಭಜನೆಗಳು, ಭಾವಗೀತೆ, ಚಲನಚಿತ್ರ ಗೀತೆಗಳು ಇದನ್ನೆಲ್ಲ ಹಾಡ್ತಾ ಬಚ್ಚಲ್ ಮನೆಯಲ್ಲೋ ಎಲ್ಲೋ ಪ್ರೋಗ್ರಾಮಲ್ಲೋ ಹಾಡ್ತಾ ಹಾಡ್ತಾನೆ ಶುರು ಮಾಡಿದ್ದು. ಸೊ ಅದನ್ನು ಫುಲ್ ಟೈಮ್ ಆಗಿ ತಗೊಳ್ಬೇಕನ್ನೋ ಸೀರಿಯಸ್ನೆಸ್ ಇರಲಿಲ್ಲ ಸಂಗೀತವನ್ನು. ನಾಟಕವನ್ನೇ ಮುಂದುವರಿಸ್ಬೋದು ಇತ್ತು ಅಂತ ನೀವು ಹೇಳಿದರೆ, ನಾಟಕವನ್ನು ಕೂಡ ಹಾಗೆ. ಯಾಕಂದರೆ ನಾವು ಸಾಮಾನ್ಯ 7-8 ತರಗತಿ ಬರುವಾಗ ನಮ್ಮ ಊರಲ್ಲಿ ನಮ್ಮ ತಂಡದಲ್ಲಿದ್ದಂಥ ಬಾಳು ಮಕ್ಕಳು ಆ ಟೀಮಲ್ಲಿದ್ದಂಥ ಒಂದು ಸ್ವಲ್ಪ ಜನ ಹುಡುಗರಿಗೆ ಅವ್ರು ಬೇರೆ ಕಡೆ ಶಿಫ್ಟ್ ಆಗಬೇಕಾಗಿ ಬಂತು. ಸೊ ನಾಟಕಗಳನ್ನು ಕಂಟಿನ್ಯೂಸ್ ಆಗಿ ಮಾಡಲಿಕ್ಕಾಗಲಿಲ್ಲ. ಆಮೇಲೆ ನಿಮ್ಗೆ ಗೊತ್ತಲ್ಲ, ಈಗಿನ ವ್ಯವಸ್ಥೆಯಲ್ಲಿ ನಾಟಕಗಳನ್ನು ಅರೇಂಜ್ ಮಾಡಿಕೊಂಡು ಅದನ್ನು ತಂಡವನ್ನು ಕೊಟ್ಟು ತುಂಬ ಕಷ್ಟ. ಯಾಕಂದರೆ ಎಲ್ಲವೂ ಕೂಡ ದುಡ್ಡಿಂದ ನಡಿಬೇಕು. ಸೊ ಈ ಥರದ್ದೆಲ್ಲ ವಿಚಾರಗಳಿರುತ್ತೆ, ಫಂಡ್ ಇರಲಿಲ್ಲ. ಪಾಪ ನಮ್ಗೆ ಹೇಳಿಕೊಡೋರು ಅವ್ರು ಸ್ಕೂಲ್ಗೆ ಹೋಗ್ತಾ ಇದ್ರು, ಒಳ್ಳೆ ಟೀಚರ್ ಆಗಿದ್ರು. ಸೊ ಮುಂದೆ ಮುಂದೆ ನಾವು ಸ್ವಲ್ಪ ದೊಡ್ಡರಾದಂತೆ ಎಜುಕೇಷನ್ಗಳಿಗೆ ನಿಮ್ಗೆ ಗೊತ್ತಿರ್ಬೋದು, ಈಗ ನಮ್ಮ ಪರಿಸರಗಳಲ್ಲಿ ಈಗ ಸ್ವಲ್ಪ ಮನೆಯವರಿಗೆ ಒಂದು ಇದಿದೆ, ಒಂದು ಆಸೆ ಬಂದಿದೆ ಮಕ್ಕಳನ್ನ ಅವ್ರ ಇಂಟ್ರೆಸ್ಟೆಡ್ ಪ್ಲೇ ಇದಲ್ಲಿ ಕಳಿಸ್ಬೇಕು ಅನ್ನುವಂಥದ್ದು. ಆದರೆ ಆ ಸಂದರ್ಭದಲ್ಲಿ ಆ ಥರವಾದಂಥ ವಾತಾವರಣ ಇರಲಿಲ್ಲ. ನಾವು ನಮ್ಮ ಸ್ವಂತ ಆಯ್ಕೆಯನ್ನು ಮಾಡ್ಕೊಂಡು ಹೋಗುವಷ್ಟು ಒಂದು ಮನಸ್ಥಿತಿಯು ನಮ್ಮಲ್ಲಿ ಬೆಳೆದಿರಲಿಲ್ಲ. ಹಾಗಾಗಿ ಏನಾಯಿತು, ಓಕೆ ಎಜುಕೇಷನ್ ಕಂಟಿನ್ಯೂ ಮಾಡೋದು, SLC ಬಂತು, PUC ಬಂತು, ಡಿಗ್ರಿ ಬಂತು, ಫೈನ್. ಡಿಗ್ರಿಗೆಲ್ಲ ಬಂದ ತಕ್ಷಣ ಇನ್ನೇನು ಪ್ರೊಫೆಷನ್ ಅಂದ್ರೆ ಏನು, ಯಾವ್ದು ಕಂಪನಿಗಳಿಗೋ ಅಥವಾ ಯಾವ್ದು ಇದಕ್ಕೋ ಜಾಯ್ನ್ ಆಗುವಂಥದ್ದು. ಸೊ ಹಾಗಾಗಿ ಈ ಆಸಕ್ತಿ ಇದನ್ನು ಮಾಡ್ತಾ ಇದ್ದೆ ಇದನ್ನ, ಆದ್ರೆ ಫುಲ್ ಟೈಮ್ ಆಗಿ ನಾಟಕ ಅಥವಾ ಸಂಗೀತವನ್ನು ತಗೊಳ್ಳುವಂತ ಆಲೋಚನೆ ಬರಲಿಲ್ಲ. ಸೊ ಅದನ್ನ ಚೌತಿಗೋ ಅಥವಾ ಬೇರೆ ಯಾವ್ದು ಸಂದರ್ಭದಲ್ಲಿ ನಾಟಕ ಮಾಡುವಂಥದ್ದು, ಹಾಡಿನ ಬಗ್ಗೆ ನಿಮ್ಗೆ ಹೇಳ್ತೇನೆ ಏನೇನು ಇದು ಮಾಡಿದ್ದೀವಿ ಅನ್ನುವಂಥದ್ದು. ಸೊ ಹಾಗಾಗಿ ಸಂಗೀತ ಅದು ನಾಟಕ ಕ್ಷೇತ್ರವನ್ನು ಕಂಪ್ಲೀಟ್ ಆಗಿ ಫುಲ್ ಟೈಮ್ ಆಗಿ ತಗೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದ್ರೆ ಸ್ವಲ್ಪ ಅದರಿಂದ ದೂರ ಸರಿಬೇಕಾಯ್ತು ಪ್ರೊಫೆಷನಲ್ ಲೈಫ್. ಹೌದು,
ಪ್ರಪಂಚದಲ್ಲಿ ದುಡ್ಡಿನ ಅವಶ್ಯಕತೆ ಅಂತ ಖಂಡಿತವಾಗಿ ಖಂಡಿತ ಆಬ್ವಿಯಸ್ಲಿ ಅದು ಇರುತ್ತೆ. ಅಂದ್ರೆ ಅದೇ ಎರಡ್ ತರದ ಸಿಚುವೇಶನ್. ಒಂದು ನಿಮ್ಮ ಹತ್ರ ದುಡ್ಡಿದ್ದು ಏನಾದ್ರೂ ಮಾಡಬೇಕು, ಇಲ್ಲಾಂದ್ರೆ ಏನಾದ್ರೂ ಮಾಡಿ ದುಡ್ಡನ್ನ ಗಳಿಸಬೇಕು. ಈ ಎರಡನೇ ಮನಸ್ಥಿತಿ ಬರುವಂತದ್ದು ತುಂಬಾ ಕಷ್ಟ, ಮತ್ತೆ ಅದಕ್ಕೆ ಟೈಮ್ ತಗೊಳ್ತದೆ. ಖಂಡಿತ ಅದು ಹೌದು. ಮತ್ತೊಂದು ಪ್ರಶ್ನೆ ನಾನು ತುಂಬಾ ಗಮನಿಸಿರುವಂತಹ ಒಂದು ಅಂಶ ಅಂದ್ರೆ ಏಳನೇ ತರಗತಿಯ ತನಕ ವಿದ್ಯಾರ್ಥಿ ಅಥವಾ ಆ ಹುಡುಗ ಅಥವಾ ಹುಡುಗಿಗೆ ಒಂದಿಷ್ಟು ಪ್ರತಿಭೆಗಳಿರುತ್ತೆ. ಎಂಟನೇ ತರಗತಿ ಹೋಗ್ತಾರೆ, ಒಂಬತ್ತು ಹತ್ತು ಪಿ ಯು ಸಿ ಸ್ಟಾರ್ಟ್ ಆಗುತ್ತೆ, ಅವರಲ್ಲಿ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ನಾನು ಹೀಗೆ ಮಾಡಿದರೆ ನನ್ನ ನೋಡಿದವ್ರು ನಗ್ತಾರೆ, ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋನು ಏನು ಅನ್ಬೋದು, ನಾನೀಗ ಅಲ್ಲೋಗಿ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡೋದು ಎಲ್ಲೋ ತಪ್ಪಾಗೋದು, ಇವರೇನು ಹೇಳ್ಬೋದು. ಆ ರೀತಿ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗಿ ಎಷ್ಟೋ ಪ್ರತಿಭೆಗಳು ಅಲ್ಲಿಗೆ ನಿಂತು ಹೋಗ್ತದೆ. ಸೊ ಆ ರೀತಿಯ ಕಷ್ಟದ ದಿನಗಳನ್ನು ನೀವು ಅನುಭವಿಸಿದ್ರ ಅಂದರೆ ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಆದಮೇಲೆ ಪ್ರೌಢ ವಿದ್ಯಾಭ್ಯಾಸ ಆಮೇಲೆ ಪದವಿ ಪೂರ್ವ ವಿದ್ಯಾಭ್ಯಾಸ, ಆ ಸಂದರ್ಭದಲ್ಲಿ ಈ ರೀತಿಯ ಕಷ್ಟಗಳಾಗಿತ್ತಾ ನಿಮಗೆ? ಕಷ್ಟಗಳು ಅದೊಂದು ಆ್ಯಕ್ಚುಲಿ ಮಾನಸಿಕ ಒಂದು ಪರಿಸ್ಥಿತಿ ಅದು. ಯಾಕಂದರೆ ನಾವು ದೊಡ್ಡವರಾಗಿದ್ದೀವಿ, ಯಾರು ಏನು ಹೇಳ್ತಾರೋ ಏನು ಇದು ಮಾಡ್ತಾರೋ ಆ ಥರದೊಂದು ಮಾನಸಿಕ ಇದು. ಈಗ ನಾನು ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸಣ್ಣ ಮಕ್ಕಳಿಗೆ ಹುಡುಗನಿಗೆ ಹುಡುಗಿ ವೇಷ ಹಾಕಿದರೆ ಫೈನ್, ಸಣ್ಣ ಮಗು ಚೆಂದ ಕಾಣುತ್ತೆ ಅಂತೇಳಿ. ಅದೇ ಅವನೊಂದು 10-12 ಕ್ಲಾಸಿಗೆ ಬಂದ ತಕ್ಷಣ ಅವನು ಹುಡುಗಿ ವೇಷ ಹಾಕಿ ಸ್ವಲ್ಪ ನಾಚಿಕೆ, ಯಾರೇನು ಹೇಳ್ತಾರೋ ಯಾರೆಲ್ಲ ನಗಾಡ್ತಾರೋ ಅನ್ನೋದು ಅದೊಂದು ಮಾನಸಿಕ ಪರಿಸ್ಥಿತಿ. ಅಂತಹ ಒಂದು ಪರಿಸ್ಥಿತಿಗೆ ಖಂಡಿತ ನನಗೆ ಬಂದಿರಲಿಲ್ಲ. ಅಂದರೆ ಕಾನ್ಫಿಡೆನ್ಸ್ ಇತ್ತು, ಮಾಡ್ಬೋದು ಎನ್ನುವಂಥ ಒಂದು ಮನಸ್ಥಿತಿ ಇತ್ತು. ಆದರೆ ಪರ್ಫಾರ್ಮ್ ಮಾಡ್ತಿದ್ದು ಸ್ವಲ್ಪ ಕಡಿಮೆ. ಪ್ರೈಮರಿಲಿ ಇದ್ದಾಗ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಿದ್ವಿ, ಅಲ್ಲಿ ಇಲ್ಲಿ ಎಲ್ಲ ಓಡಾಡಿ ಏನೇನೋ ಮಾಡ್ತಿದ್ವಿ, ನಮ್ಗೆ ತಲೆಗೆ ಬಂದಿದ್ದೆಲ್ಲ ಮಾಡ್ತಿದ್ವಿ. ಆದರೆ ಹೈಸ್ಕೂಲಿಗೆ ಬಂದ ತಕ್ಷಣ ಏನಾಗುತ್ತೆ, ಒಂದೇ ನಾಟಕ ನಾನು ಮಾಡಿರೋದು, ಒಂದೇ ನಾಟಕದಲ್ಲಿ ಅಭಿನಯಿಸಿರೋದು. ಚಿತ್ರಕಲೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು, ಚಿತ್ರಕಲೆ ಜಾಸ್ತಿ ಮಾಡ್ತಿದ್ವಿ. ಅದೇನಾಗುತ್ತೆ, ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದ್ರ ಬಗ್ಗೆ ಆಸಕ್ತಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಅಂತಹ ಒಂದೇನು ಪರಿಸ್ಥಿತಿಗಳು ಬರಲಿಲ್ಲ. ಆದರೆ ಕಂಪೇರ್ ಟು ಪ್ರೈಮರಿ ಎಜುಕೇಷನ್ ಒಂದು ಸಂದರ್ಭಕ್ಕೆ ಕಂಪೇರ್ ಮಾಡಿದ್ರೆ ಹೈಸ್ಕೂಲಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು. ಆದರೆ ಚೌತಿ ಇದರಲ್ಲೆಲ್ಲ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಸೊ ಕೇವಲ ಹೈಸ್ಕೂಲ್ ಟೈಮಲ್ಲಿ ಅಂದರೆ ಕಾಲೇಜ್ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಕಡಿಮೆ ಇತ್ತು ಪ್ರತಿಭೆಯ ಒಂದು ಅನಾವರಣ ತೋರಿಸುವಂತಹದ್ದು. ಶಿವಪ್ರಸಾದ್ ಅವರು ಡಿಗ್ರಿಯನ್ನು ಮುಗಿಸಿದ್ರು, ಒಂದು ಖಾಸಗಿ ಕಂಪನಿಯಲ್ಲಿ ದೊಡ್ಡ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸಕ್ಕೆ ಹೋದ್ರಿ. ಆ ಪ್ರತಿಷ್ಠಿತ ಕಂಪನಿಯ ಕೆಲಸದ ಎದುರು ಸಂಗೀತ ಅನ್ನುವಂತಹ ಕ್ಷೇತ್ರ ನಿಮಗೆ ಎಲ್ಲೋ ಒಂದು ಮಟ್ಟಿಗೆ ದೊಡ್ಡದಾಗಿ ಅಥವಾ ಎಲ್ಲೋ ಒಂದು ಮಟ್ಟಿಗೆ ಸಣ್ಣದಾಗಿ ಕಾಣಿಸುವಂತಹ ಎಲ್ಲ ಚಾನ್ಸಸ್ ಇದೆ. ಯಾಕಂದರೆ ನನಗೆ ಕೆಲಸ ಇದೆ, ನನಗಿಂತ ಸಂಬಳ ಬರ್ತಿದೆ, ನಾನು ಯಾಕೆ ಸುಮ್ಮನೆ ಇದು ಮಾಡ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿ ಕೂಡ ಬರ್ಬೋದು. ಅಥವಾ ನನ್ನ ಸಂಗೀತ ಇದೆ, ನನಗೆ ಸಂಗೀತ ಬಹುಶಃ ನನಗೆ ಭವಿಷ್ಯ ಕೊಡುತ್ತೆ, ನನಗೆ ಈ ಕಂಪ್ನಿ ಹಾಕಬೇಕು ಅನ್ನುವಂಥ ಮನಸ್ಥಿತಿ ಕೂಡ ಬರ್ಬೋದು. ಅಂದರೆ ಏನು ಹೇಳ್ತಿದ್ದೇನೆ ಅಂದರೆ ಎರಡನ್ನೂ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು ಬಹಳ ಕಷ್ಟದ ಸಂಗತಿ, ಮತ್ತು ಬಹಳ ಛಲ ಬೇಕು ಅದಕ್ಕೆ. ಆ ಸಂದರ್ಭವನ್ನು ಹೇಗೆ ಮೇಂಟೈನ್ ಮಾಡಿದ್ರಿ ನೀವು? ಇದೊಂದು ಒಳ್ಳೆಯ ಕ್ವೆಶ್ಚನ್ ಆ್ಯಕ್ಚುಲಿ. ಯಾಕಂದರೆ ನಾವು ಮನೆ ಹತ್ರ ಇದ್ದಾಗ ನಮಗೆ ಒಂದು ಅಂದರೆ ನಾವು ಚಿಕ್ಕವರಿದ್ದಾಗ ಏನಾಗುತ್ತೆ, ನಮ್ಗೆ ಹೆಚ್ಚು ಜವಾಬ್ದಾರಿಗಳಿರೋದಿಲ್ಲ. ಸೊ ಮನೆಯಲ್ಲಿ ದುಡಿತಾರೆ, ತಂದು ಹಾಕ್ತಾರೆ, ನಾವು ಊಟ ಮಾಡ್ದೆ ಇದು ಮಾಡ್ದೆ. ಒಂದು ವಯಸ್ಸನ್ನು ದಾಟಿದ ಮೇಲೆ, ಈಗ ಡಿಗ್ರಿನೋ ಅಥವಾ ಏನೋ ಒಂದು ದಾಟಿದ ಮೇಲೆ ಹೆಚ್ಚಿನವರು ನಾನು ಗಮನಿಸಿರುವಂಥದ್ದು, ಇವನ್ ನನ್ನ ಇದರಲ್ಲೂ ಆಗಿದೆ, ಪ್ರೊಫೆಷನ್ಗೆ ಜಾಸ್ತಿ ಗಮನವನ್ನು ಕೊಡ್ತಾರೆ. ಯಾಕಂದರೆ ಕಮಿಟ್ಮೆಂಟ್ಸ್ಗಳಿರುತ್ತೆ, ಮನೆಯಲ್ಲಿ ಮನೆ ಕೊಟ್ಟೋದು, ತಂಗಿ ಮದುವೆ, ಅಕ್ಕನ ಮದುವೆ, ಅಪ್ಪನಿಗೆ ಹುಷಾರಿಲ್ಲ, ಅಮ್ಮನಿಗೆ ಹುಷಾರಿಲ್ಲ. ಸೊ ಈ ಅದು ಸಾಮಾನ್ಯ. ಆವಾಗ ಏನಾಗುತ್ತೆ, ಎಷ್ಟೋ ಜನ ಈ ನಾವು ಹೈಸ್ಕೂಲು ಡಿಗ್ರಿಲಲ್ಲಿ ಮಾಡಿರುವಂತಹ ಬೇರೆ ಬೇರೆ ಹವ್ಯಾಸಗಳಾಗಿರ್ಬೋದು ಅದನ್ನೆಲ್ಲ ಬದಿ ಹಾಕ್ತಾರೆ. ಇವನ್ ನನಗೂ ಅದೇ ರೀತಿಯಾದ ಒಂದು ಸಿಚುವೇಶನ್ ಬಂತು. ನಾನು ಡಿಗ್ರಿಯಲ್ಲಿ ಇರಬೇಕಾದ್ರೆ ನಿಮಗೆ ಅದೇ ಹೇಳಲಿಕ್ಕೆ ಬಂದೆ, ಬಿ ಬಿ ಎಗ್ಡೆ ಕಾಲೇಜಲ್ಲಿ ನಾನು ಡಿಗ್ರಿ ಮಾಡಿದೆ. ಸೊ ಆ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ತೊಡಗಿಸ್ಕೊಂಡೆ ನನ್ನನ್ನು. ಅದು ಬರವಣಿಗೆ ಆಗಿರ್ಬೋದು, ಕಾಲೇಜ್ನ ಆ್ಯನುವಲ್ ಮ್ಯಾಗ್ಝಿನ್ಗೆ ವರ್ಕ್ ಮಾಡಿರೋದಾಗಿರ್ಬೋದು, ಆ್ಯಂಕರಿಂಗ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಇದರಲ್ಲಿ ತೊಡಗಿಸ್ಕೊಂಡೆ. ಆದರೆ ಯಾವಾಗ ಜಾಬ್ ಅಂತೇಳಿ ಬಂದು ಬೆಂಗಳೂರಿಗೆ ನಾನು ಶಿಫ್ಟ್ ಆಗ್ತೀನೋ, ಸುಮಾರು 1.5-2 ವರ್ಷ ಖಾಲಿ ಕೆಲಸ, ಏನಂದ್ರೆ ಏನು ಮಾಡಲಿಲ್ಲ. ಈ ಬರವಣಿಗೆ ಇತ್ತು, ನಾಟಕ ಇತ್ತು, ಚಿತ್ರಕಲೆ ಇತ್ತು, ಸಂಗೀತ ಇತ್ತು, ಆ್ಯಂಕರಿಂಗ್ ಇತ್ತು, ಏನನ್ನೂ ಮಾಡಲಿಲ್ಲ. ಕಂಪ್ಲೀಟ್ ಆಗಿ ಕೆಲಸಕ್ಕೆ ತೊಡಸ್ಕೊಂಡೆ. ಯಾಕಂದ್ರೆ ನನಗೆ ಕೆಲಸ ಸಿಗುವಾಗಲೂ ಕೂಡ ಸ್ವಲ್ಪ ಸಮಸ್ಯೆ ಆಗಿತ್ತು. ಒಂದು ಕ್ಯಾಂಪಸ್ ಆಗಿತ್ತು, ಆಮೇಲೆ ಕ್ಯಾಂಪಸ್ ತಪ್ಪಿ ಹೋಯಿತು, 7-8 ತಿಂಗಳು ನಾನು ಮನೇಲೇ ಇರಬೇಕಾದ ಪರಿಸ್ಥಿತಿ ಬಂತು. ಆಮೇಲೆ ಆ ಸಂದರ್ಭದಲ್ಲಿ ಬೇರೆ ಒಂದು ಮಾಧ್ಯಮಕ್ಕೆ ಕೆಲಸ ಮಾಡುವಂತ ಒಂದು ಸಂದರ್ಭ ಬಂತು. ಆಮೇಲೆ ಮತ್ತೆ ಈ ಜಾಬ್ ಬಂತು. ಅವಾಗ ಏನಾಗಿತ್ತು, ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿತ್ತು. ಯಾಕಂದ್ರೆ ನಿಮಗೆ ಗೊತ್ತು, ಈಗ ಡಿಗ್ರಿ ಮುಗಿಸಿ ಮನೇಲಿ ಕೂತ್ರೆ ಮನೆಯವ್ರಿಗೆ ಏನೂ ಸಮಸ್ಯೆ ಇಲ್ಲ, ಊರವ್ರಿಗೆ ಕಣ್ಣಿಗೆ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಹಾಗಾಗಿ ಕೆಲಸ ಅಂತ ಬಂದಾಗ ಕಂಪ್ಲೀಟ್ ಕೆಲಸಕ್ಕೆ ಕೊಟ್ಟೆ. 1.5 ವರ್ಷ ಯಾವುದು ವಿಚಾರಕ್ಕೂ ಬರಲಿಲ್ಲ, ಇದ್ಯಾವುದು ನನಗೆ ಅದು ತಲೆಗೆ ಬರಲಿಲ್ಲ. ಬರವಣಿಗೆ ಮಾಡಬೇಕು, ಓದಬೇಕು, ಸಂಗೀತ ಹಾಡಬೇಕು, ಯಾವುದು ಬರಲಿಲ್ಲ. ಕೆಲಸ ಮಾಡ್ದೆ ಮನೇಲಿ, ಅಲ್ಲಿ ಹೆಂಗಾಗುತ್ತೆ ಅಂದ್ರೆ ಒಂಥರ ಏನು ಹೇಳ್ತಾರೆ, ಒಂದು ರುಟೀನ್ ಲೈಫ್, 7 ತಿಂಡಿ ಗಿಂಡಿ ಮಾಡು, ಆಫೀಸ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಮಲಗು, ಅದು ನೈಟ್ ಶಿಫ್ಟ್ ಡೇ ಶಿಫ್ಟ್ ಜೀವನ. ಕರೆಕ್ಟ್, ಯಾಂತ್ರಿಕತ ಜೀವನ ಅದು.
ಒಂದು ದಿನ ಹೀಗೆ ಒಂದೂವರೆ ಎರಡು ವರ್ಷ ಆದ ನಂತರ ಒಂದಿನ ಹೀಗೆ ಮಲ್ಕೊಂಡಿದ್ದೆ. ಏನೋ ಒಂದು ಫೇಸ್ಬುಕ್ ಇದು ಮಾಡ್ತಿರ್ಬೇಕಾದ್ರೆ ನನ್ನ ಒಬ್ಬಳು ಜೂನಿಯರು ಏನೋ ಒಂದು ಪೋಸ್ಟ್ ಹಾಕಿದ್ಲು, ಈ ಥರ ಯಾವುದೋ ಒಂದು ಫೇಸ್ಬುಕ್ ಚಾನಲ್ ಇದು ಒಂದು ರೇಡಿಯೋ ಇದು ಬರ್ತಾ ಇದೆ, ಸೊ ಅದಕ್ಕೆ ಆಸಕ್ತಿ ಇರೋರು ಇದು ಮಾಡಿ ಅಂತ. ಸೊ ನನಗೆ ಅಲ್ಲಿ ಒಂದು ಫ್ಲ್ಯಾಶ್ ಇತ್ತು, ಹಾಗಾದ್ರೆ ನಾನು ಏನು ಮಾಡ್ತಿದ್ದೆ, ನನ್ನ ಜೂನಿಯರ್ಸ್ ಎಲ್ಲ ಅವರು ಸ್ಟೇಟಸ್ ಹಾಕಿ ಅವ್ರು ಕರ್ಸ್ಕೊಳ್ಳುವಂಥ ಪರಿಸ್ಥಿತಿ ಇದ್ದೆ, ಹಂಗೆ ನಾನೇನು ಮಾಡ್ತಿದ್ದೆ. ಯಾಕಂದ್ರೆ ಪಾಪ ಅವ್ರಿಗೆ ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ನಾನು ಇನ್ಸ್ಟ್ರಕ್ಟ್ ಮಾಡಿದ್ದೆ, ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ, ಆ್ಯಂಕರಿಂಗ್ ಹಿಂಗೆ ಆಗುತ್ತೆ, ಬರೋದು ಅಂದ್ರೆ ಹಿಂಗೆ ಆಗುತ್ತೆ, ಇಂಟರ್ವ್ಯೂ ಅಂದರೆ ಈ ಥರ ಮಾಡ್ಬೋದು, ಈ ಥರದ ವಿಚಾರ. ಆ ಥರ ನಾನು ಇದು ಮಾಡಿದಾಗ ನನಗೆ ತುಂಬ ಬೇಜಾರು. ಸರ್, ನಾನು ಒಂದೂವರೆ ವರ್ಷ ಸುಮ್ಮನೆ ಈಗ ದುಡಿತಿದ್ದೆ, ಮನೆಯಲ್ಲೇ ಏನು ಕೇಳುವಂಥ ಅನಿವಾರ್ಯ ಇಲ್ಲ, ನನಗೇನು ಆಸಕ್ತಿ ಇದೆ ಅದು ನಾನು ಮಾಡ್ಕೋಬಹುದು. ಸೊ ಅಂತ ಒಂದು ಥಾಟ್ ಬರುತ್ತೆ. ಸೊ ಅಲ್ಲಿಂದ ಮತ್ತೆ ವಾಪಸ್ ಈ ಬದಿಗೆ ಹಾಕಿ ಕೂತಂಥ ಎಲ್ಲ ವಿಚಾರಗಳನ್ನ ಮತ್ತೆ ತೆಗಿತೇನೆ, ಬರವಣಿಗೆ ಶುರು ಮಾಡ್ತೆ, ಆಮೇಲೆ ಹಾಡಲಿಕ್ಕೂ ಸಂಗೀತಕ್ಕೂ ಇದು ಮಾಡ್ತೇನೆ, ಆಮೇಲೆ ಓದಲಿಕ್ಕೆ ಇದೆಲ್ಲ ಎಲ್ಲದೂ ಮತ್ತೆ ಸ್ಟಾರ್ಟ್ ಆಗುತ್ತೆ. ಕಂಪನಿಯಲ್ಲೂ ಹಾಗೆ, ನಾನು ಫಸ್ಟ್ ಕೆಲಸ ಮಾಡ್ತಿರುವಂಥ ಒಂದು ಕಂಪನಿಯಲ್ಲಿ ನನಗೆ ಸಾಕಷ್ಟು ಸಪೋರ್ಟ್, ನಾನು ಕೆಲಸ ಮಾಡೋದಕ್ಕಿಂತ ಅವ್ರು ನನ್ನ ಪ್ರತಿಭೆ ಕೊಟ್ಟಂಥ ಸಪೋರ್ಟು ನಾನು ಖಂಡಿತ ಮರಲಿಕ್ಕೆ ಸಾಧ್ಯ ಇಲ್ಲ. ಆ ಕಂಪನಿಲಿ ಇರಬೇಕಾದ್ರೆ ನಾನು ಒಂದು ಇಂಡಿಯಾದೊಂದು ಒಂದು ದೊಡ್ಡ ಕಾಂಪಿಟೇಷನ್ ನಡೆಯುತ್ತೆ, CTC ಅಂತ, ಕಾರ್ಪೊರೇಟ್ ಟ್ಯಾಲೆಂಟ್ ಚಾಂಪಿಯನ್ಶಿಪ್ ಅಂತ ಒಂದು ಇದು ನಡೆ, ಅದಕ್ಕೆ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. ಆಮೇಲೆ ಕನ್ನಡ ರಾಜ್ಯೋತ್ಸವದಲ್ಲಿ ಕಂಪನಿಲಿ ಇರಬೇಕಾದ್ರೇ ಒಂದು ಲೈವ್ ಡ್ರಾಯಿಂಗ್ ಶೋ, ಒಂದು 6 ನಿಮಿಷದಲ್ಲಿ ರಾಜ್ಕುಮಾರ್ ಅವ್ರದ್ದು ಒಂದು ಪೋರ್ಟ್ರೇಟ್ ಮಾಡಿದ್ದೆ, ಈ ಗ್ಲಿಟರ್ಸ್ಗಳನ್ನು ಗಮ್ಮಲ್ಲಿ ಮಾಡಿ ಮಾಡಿ ಒಂದು ಚಿತ್ರ ಮಾಡಿದೆ. ಸೊ ಹಾಗಾಗಿ ಕಂಪನಿಯಲ್ಲಿ ಇದ್ರೂ ಕೂಡ ಕಂಪನಿ ನನಗೆ ಕಂಪನಿಯಲ್ಲಿ ನನ್ನ ಜೊತೆ ವರ್ಕ್ ಮಾಡ್ತಿರೋರೆಲ್ಲ ತುಂಬ ಸಪೋರ್ಟ್ ಮಾಡಿ, ಯಾವುದೋ ಒಂದು ಸಂದರ್ಭಕ್ಕೆ ಸುಮ್ಮನೆ ಹಿಂಗೆ ಹಾಡ್ ತಗೊಂಡು, ನಾನು ಅಲ್ಲಿ ತನಕನೂ ಸಂಗೀತನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಕಂಪನಿಗೆ ಹೋಗೋದು ತನಕನು ಸುಮ್ಮನೆ ಏನೋ ಕೂತ್ಕೊಂಡು ಗುನುಕ್ತಾ ಇದ್ದೆ. ನನ್ನ ಪಕ್ಕದಲ್ಲಿ ಕೂತವರು ಕೇಳಿಸ್ಕೊಂಡ್ರು, ಕೇಳಿಸ್ಕೊಂಡು ಹಾಡು ವಾಪಸ್ ಅಂತ ಹೇಳಿದ್ರು. ನಾನು ಹಾಡಿದೆ ಬಾ ಅಂತೇಳಿ ಮೀಟಿಂಗ್ ರೂಮಿಗೆ ಕರ್ಕೊಂಡೋದ್ರು, ಮೀಟಿಂಗ್ ರೂಮಲ್ಲಿ ಕರ್ಕೊಂಡೋಗಿ ಮತ್ತೆ ಹಾಡಿಸಿದ್ರು, ಹಾಡಿಸಿದ್ದನ್ನ ರೆಕಾರ್ಡ್ ಮಾಡಿ ಇದ್ದವ್ರಿಗೆಲ್ಲ ಕೇಳಿಸಿದ್ರು ನಮ್ಮ ಇದರಲ್ಲಿ. ಚೆನ್ನಾಗಿ ಹಾಡಿದೆ, ಚೆನ್ನಾಗಿ ಹಾಡಿದೆ, ಹಾಡು ನಿಂಗೊಂದು ರೆಕಾರ್ಡಿಂಗ್ ಮಾಡಿಸ್ತೇನೆ ನಾನು ಹಾಗೆ ಹೇಗೆ ಅಂತ ಹೇಳ್ಕೊಂಡು, ಆಮೇಲೆ ಏನೇ ಮೀಟಿಂಗ್ಸು ಪ್ರೋಗ್ರಾಮ್ಸ್ ಏನಾದರೂ ಗೆಟ್ ಟುಗೆದರ್ಸ್ ಎಲ್ಲ ಆಗಬೇಕಾದ್ರೆ ಹಾಡ್ತಿದ್ದೆ. ಸೊ ಕಂಪನಿ, ಫಸ್ಟ್ ಕಂಪನಿ ನನಗೆ ನಿಜ ತುಂಬ ಸಪೋರ್ಟ್ ಕೊಟ್ಟು. ಸೊ ವರ್ಕು, ಲೈಫು, ಸಂಗೀತ ಇದೆಲ್ಲ ಹಾಬೀಸ್ಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ನಿಜವಾಗಿಯೇ ಚಾಲೆಂಜು, ಯಾಕಂದರೆ ನಾನು ಬೇರೆ ನೈಟ್ ಶಿಫ್ಟಲ್ಲಿ ಎಲ್ಲ ವರ್ಕ್ ಮಾಡ್ತಿರ್ತೆ. ಸೊ ಈ ಥರದ ಸಿಚುವೇಶನ್ಸ್ಗಳಲ್ಲಿ ಲಿರಿಕ್ಸು ಅದು ಇದೆಲ್ಲ ಬರ್ಕೊಂಡು ಅದಕ್ಕೂ ಟೈಮ್ ಮಾಡ್ಕೊಂಡು ಖಂಡಿತ, ಆದರೆ ಅದಕ್ಕೆ ಯಾವತ್ತು ಬೇಜಾರು ಆಗಿಲ್ಲ, ಕಷ್ಟ ಅನಿಸಲ್ಲ, ಯಾಕಂದ್ರೆ ನಮ್ಮ ಆಸಕ್ತಿ ಆಗುತ್ತೆ. ನಮ್ಗೆ ಅದಕ್ಕೆ ಫುಲ್ ಟೈಮ್ ಹೋಗ್ಲಿಕ್ಕೆ ಆಗಲಿಲ್ಲ ಅನ್ನೋಂಥದ್ದೊಂದು ಬೇರೆ ಬಿಟ್ಟರೆ ಖಂಡಿತ ಅದಕ್ಕೆ ಏನು ಕಷ್ಟ ಅನಿಸ್ಲಿಲ್ಲ. ಅಂದರೆ ಸೊ ಟೋಟಲ್ ಆಗಿ ಶಿವಪ್ರಸಾದ್ ಅಲ್ಲಿರೋ ಅವ್ರನ್ನಲ್ಲಿರುವಂತಹ ಒಂದು ಪ್ರತಿಭೆಯನ್ನು ಹೊಡೆದೆಬ್ಬಿಸಿರುವಂಥದ್ದು, ನಾನು 1,000 ಜನರಲ್ಲಿ ಒಬ್ಬ ಆಗಿರಬಾರ್ದು, ಒಬ್ಬನೇ ಈ ಒಂದು ಸಮುದಾಯಕ್ಕೆ ಒಬ್ಬನೇ ಆಗಿರಬೇಕು, ಗುರುತಿಸ್ಕೊಳ್ಬೇಕು ಅನ್ನುವಂಥ ಒಂದು ಛಲ ಖಂಡಿತ. ನಂತರ ಸ್ವಲ್ಪ ದಿನದ ನಂತರ ಒಂದು ಹಿಂದೂಸ್ತಾನಿ ಸಂಗೀತ ಅಭ್ಯಾಸಕ್ಕೂ ಕೂಡ ನೀವು ಹೋದ್ರಿ, ಹೇಗೆ ಪ್ರಾರಂಭ ಆಯ್ತು ಅಂದ್ರೆ, ಇವು ಚಲನಚಿತ್ರ ಗೀತೆಗಳನ್ನು ಹಾಡ್ಕೊಂಡಿದ್ರಿ, ಒಂದಿಷ್ಟು ಹಾಡುಗಳನ್ನು ಭಜನೆಗೆ ಸಂಗೀತವನ್ನು ಮಾಡ್ತಾ ಇದ್ರಿ, ಸಂಗೀತವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ನಿಮಗೆ ಬಂದು, ನೀವಾಗ ಹೇಳಿದ್ರಿ ಶಾಸ್ತ್ರೀಯವಾಗಿ ಕಲಿಬೇಕು ಅಂತ, ಅದಕ್ಕೆ ಯಾವ ರೀತಿ ದಾರಿ ಆಯಿತು, ಯಾವ ರೀತಿಯಲ್ಲಿ ಸಾಕೊಂಡು ಹೋಯಿತು ಅಂತ? ಖಂಡಿತ, ನಾನು ಆಗಲೇ ಹೇಳಿದಾಗೆ ನಿಮಗೆ ಅದರಲ್ಲಿ ತುಂಬ ಸೀರಿಯಸ್ನೆಸ್ ಇಲ್ಲ ಅಂದರೆ ನೀವು ಹೆಂಗೆ ಬೇಕಾದರೂ ಹಾಡ್ಬೋದು, ಯಾರಾದರೂ ನೋಡ್ತಾರೆ ಅದೇನು ತಲೆಬಿಸಿ ಏನಿಲ್ಲ. ಅದು ನನಗೆ ಯಾವಾಗ ಇದನ್ನು ತುಂಬ ಸೀರಿಯಸ್ಸಾಗಿ ತಗೊಳ್ಬೇಕು ಸಂಗೀತವನ್ನು ಅನಿಸ್ತು, ಯಾಕಂದ್ರೆ ನನಗೆ ಆ ಒಂದು ಕಾನ್ಫಿಡೆಂಟ್ ಯಾವಾಗ ಬಂತು, ಸೊ ಆವಾಗ ನನಗೆ ಡಿಸೈಡ್ ಮಾಡಿದ್ದು ಇಲ್ಲ ಕಲಿಬೇಕು, ಶಾಸ್ತ್ರೀಯವಾಗಿ ಕಲಿಬೇಕು, ಕಲಿತರೆ ಅಂತ. ಸೊ ನಾನು ಫಸ್ಟ್ ಕಂಪನಿ 2 ವರ್ಷ ಕೆಲಸ ಮಾಡಿದೆ, ಆಮೇಲೆ ಅದನ್ನು ಬಿಟ್ಟು ಈ ಹೊಸ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಈ ಕಂಪನಿಯಲ್ಲಿ ನಿಮಗೆ ಗೊತ್ತಿರ್ಬೋದು ಅನನ್ಯ ಭಟ್ ಅವರ ಒಂದು ಟೀಮ್ ABC ಕಾನ್ಸರ್ಟ್ ಅಂತ, ಅದರಲ್ಲಿ ಗಿರೀಶ್ ಅಂತ ಹೇಳಿದ್ದಾರೆ ನನ್ನ ಕೊಲೀಗ್ ಕೂಡ ಅವರು. ಸೊ ಅವರಿಗೆ 1 ವರ್ಷದ ಹಿಂದೆ ನಾನು ಜಾಯಿನ್ ಆದ ದಿನನೇ ನನ್ನ ಹತ್ರ ಹಾಡಿಸಿದ್ರು ಈ ಹೊಸ ಕಂಪನಿಯಲ್ಲಿ, ಹಾಡಿಸ್ ಹಾಡನ್ನು ಕೇಳಿದ್ರು ನನ್ನ ಟೀಮೇಟ್ ಒಬ್ರು ಈ ಥರ ಗಿರೀಶ್ ಅಂತ ಹೇಳಿದ್ದಾರೆ, ಅವ್ರದ್ದು ನಂಬರ್ ಕೊಡ್ತೆ, ಅವ್ರು ಕಾಂಟ್ಯಾಕ್ಟ್ ಮಾಡಿ, ಅವರು ಒಳ್ಳೆ ಸ್ಟೇಜ್ ಶೋ ಎಲ್ಲ ಮಾಡ್ತಾರೆ ಅಂತ ಹೇಳ್ಕೊಂಡು ಸರಿ ಆಯಿತು ಅಂತ 1 ವರ್ಷ ಕಳೀತು. ನಂಗೆ ಅವ್ರು ನನ್ನ ಆಫೀಸಲ್ಲಿ ಇದ್ರು ನಂಗೆ ಅವ್ರು ಯಾರಂತಲೇ ಗೊತ್ತಿರಲಿಲ್ಲ. ರೀಸೆಂಟ್ ಫೆಬ್ರವರಿ ಅಲ್ಲ ಲಾಸ್ಟ್ ಇಯರ್ ಆಗಸ್ಟ್ ಹಾಗೆ ಏನು ಅವ್ರದ್ದು ಒಂದು ನಾನು ಅಳಬೇಡ ನನ್ನ ಅಕ್ಕ ಅಂತ ಒಂದು ಆಲ್ಬಮ್ ಮಾಡಿದೆ. ಸೊ ಆ ಆಲ್ಬಮ್ ಸಾಂಗಿಗೆ ವರ್ಕ್ ಮಾಡುವಂಥ ಸಂದರ್ಭದಲ್ಲಿ ಹೀಗೆ ಏನು ಮಾತಾಡ್ತಿರ್ಬೇಕಾದ್ರೆ ಅವರ ಪರಿಚಯ ಆಯಿತು, ಅವ್ರು ಬಂದರು, ಅವರೇ ನೇರವಾಗಿ ಬಂದು ಈ ಥರ ಗಿರೀಶ್ ಅಂತ ನಾನು ನನಗೆ ಈ ಥರ ನಿಮ್ಮ ಟೀಮ್ಮೇಟ್ ಒಬ್ಬರು ನಂಬರ್ ಕೊಟ್ಟಿದ್ರು ಹರೀಶ್ ಅಂತ ಹೇಳ್ಕೊಂಡು ಅಂತ ಹೇಳ್ಕೊಂಡು, ಅದು ಯಾವಾಗ ಕೊಟ್ಟಿದ್ದು 1 ವರ್ಷದಿಂದ ಅವ್ರು ಅಚಾನಕ್ಕಾಗಿ ಬಂದಿದ್ದು ನನಗೆ ಸಿಕ್ಕಿದ್ದು. ಸೊ ಆಮೇಲೆ ಹಾಗೆ ಅವ್ರ ಹತ್ರ ಮಾತಾಡ್ತಾ ಅವ್ರ ಹತ್ರ ಕೇಳಿದಾಗ ಅವ್ರು ಹೀಗೆ ಅನನ್ಯ ಭಟ್ ಅವರ ಟೀಮಲ್ಲಿದ್ದೆ ನಾನು, ನಾವೆಲ್ಲ ಒಟ್ಟೆ ಇದಂತ ಹೇಳ್ಕೊಂಡು, ಸರಿ ಗಿರೀಶ್ ಅಣ್ಣ ಹಂಗಾದ್ರೆ ನಂಗೆ ಈ ಥರ ನಂಗೊಂದು ಶಾಸ್ತ್ರೀಯವಾಗಿ ಕಲಿಬೇಕಂತ ಆಸಕ್ತಿ ಇದೆ, ಏನು ಮಾಡೋದು? ಅವ್ರು ಆಮೇಲೆ ನಾನು ಅವರು ಕಲಿತಿದ್ದಾರೆ ಹಿಂದೂಸ್ತಾನಿ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೆ ಭಾಗತ್ ಅಂತ ಹೇಳು ಪಂಡಿತ್ ಸ್ನೇಹಿತರು ಅಲ್ಲಿ
ಅವರು ಸುಮಾರು ನನ್ನ ಕೇಳ್ಪಟ್ಟಂಗೆ 35-40 ವರ್ಷದಿಂದ ಅವ್ರ ಸಂಗೀತ ಸೇವೆಯಲ್ಲಿದ್ದಾರೆ. ನಿಮಗೆ ಅದನ್ನು ನಾನು ಖಂಡಿತ ಮೆನ್ಷನ್ ಮಾಡಲೇಬೇಕು. ಈಗ ಮನಿ ಓರಿಯೆಂಟೆಡ್ ಕ್ಲಾಸ್ಗಳು ಇವುಗಳ ನಡುವೆ ಒಂದು ವಿಭಿನ್ನವಾಗಿ ನಿಲ್ಲುವಂಥ ಒಂದು ಸಂಗೀತ ಶಾಲೆ ನಮ್ಮ ಶ್ರೀರಾಮ ಭಕ್ತಾನುಗ್ರಹ ಸಂಗೀತ ಶಾಲೆ ಅಂತ ಹೇಳ್ಕೊಂಡು ಹಿಂದೂಸ್ತಾನಿ ಸಂಗೀತ ಶಾಲೆ ನಮ್ಮ ಗುರುಗಳನ್ನ ನಡೆಸ್ಕೊಂಡು ಹೋಗ್ತಾ ಅವರ ವೈಫ್ ಕೂಡ ಗುರುಗಳಾಗಿ. ಸೊ ಅಲ್ಲಿಗೆ ನಾನು ಜಾಯ್ನ್ ಆಗ್ತೆ 1-1.5 ವರ್ಷದ ಹಿಂದೆ. ಸೊ ಅದು ಬಸವನಗುಡಿ, ನಾನಿರೋದು ವೈಟ್ ಫೀಲ್ಡು. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬೆಳಗ್ಗೆ ಸ್ಯಾಟರ್ಡೆ ಬೆಳಗ್ಗೆ ಓಡಬೇಕು. ಮತ್ತೆ ಯಾವತ್ತು ಕಷ್ಟ ಅನಿಸಲಿಲ್ಲ, ತುಂಬ ಖುಷಿ. ಈಗಲೂ ಈಗ ಸ್ವಲ್ಪ ಈ ಇದೇ ಲಾಕ್ಡೌನ್ ಅದೆಲ್ಲ ಇರೋದು ಆನ್ಲೈನಲ್ಲಿ ಕ್ಲಾಸಸ್ ನಡೀತಾ ಇದೆ. ಬಟ್ ಅದೇ ಆ ಎಲ್ಲ ಸಂದರ್ಭಗಳು ಒಂದು ಶಾಸ್ತ್ರೀಯವಾಗಿ ಕಲೀಲಿಕ್ಕೆ ಒಂದು ವೇದಿಕೆಯನ್ನು ಮಾಡಿಕೊಡ್ತದೆ. ಕರ್ನಾಟಕ ಸಂಗೀತ ಇತ್ತು, ಚಲನಚಿತ್ರ ಸಂಗೀತ ಇತ್ತು, ಅಥವಾ ಭಜನೆ ಇತ್ತು, ಶಾಸ್ತ್ರೀಯ ಸಂಗೀತ ಅನ್ನೋದಿತ್ತು, ಇವೆಲ್ಲದರ ಮಧ್ಯದಲ್ಲಿ ಹಿಂದೂಸ್ತಾನಿ ಸಂಗೀತವನ್ನು ನೀವು ಆಯ್ಕೆ ಮಾಡಿಕೊಂಡ್ರಿ, ಯಾಕೆ ಅಂತ? ಇಲ್ಲ, ಇದು ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ನನಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತ ಗೊತ್ತಿರಲಿಲ್ಲ. ಶಾಸ್ತ್ರೀಯವಾಗಿ ಕಲಿಬೇಕನ್ನೋಂಥ ಆಸಕ್ತಿ ಇತ್ತು, ಆದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತ ಗೊತ್ತಿರಲಿಲ್ಲ. ಸೊ ನನಗೆ ಗಿರೀಶ್ ಅಣ್ಣನ ಪರಿಚಯ ಆಗುತ್ತೆ, ಅವರು ಈ ಥರ ಈ ಥರ, ಅವರಿಂದ ನೀವು ನಾನು ಹಿಂದೂಸ್ತಾನಿ ಸೇರಿದೆ. ಯಾವತ್ತೂ ಅದೇ ನೀವು ಹೇಳಿದಾಗೆ ಜ್ಞಾನಕ್ಕೆ ಮತ್ತು ಕಲಿಕೆಗೆ ಅದಕ್ಕೆ ಫುಲ್ ಸ್ಟಾಪ್ ಅಂತ ಇಲ್ಲ, ನೀವು ಕಲಿತಷ್ಟು ಇದೆ. ಸೊ ಇವತ್ತಿಗೆ ಹಿಂದೂಸ್ತಾನಿ ಕಲಿತಿದ್ದೀನಿ ಅಂದರೆ ಖಂಡಿತ ನಾಳೆ ಕರ್ನಾಟಕದಲ್ಲಿ ಒಂದು ಆಸಕ್ತಿ ಇದೆ, ಸುಗಮ ಸಂಗೀತಕ್ಕೂ ಆಸಕ್ತಿ ಇದೆ. ಸೊ ಇದು ನನಗೆ ಸಿಕ್ಕಂಥ ಒಂದು ಮೊದಲ ಇದು. ಇದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಏನೋ ತಕ್ಕಮಟ್ಟಿಗೆ ಕಲಿತು ಮತ್ತೆ ಬೇರೆ ಉಳಿದವ್ರ ಕಡೆನೂ ಕೂಡ ಗಮನ ಹರಿಸ್ಬೇಕು, ಅದನ್ನು ಕಲಿಬೇಕನ್ನೋ ಆಸಕ್ತಿ ಇದೆ. ಇದಕ್ಕೆ ಒಂದಕ್ಕೆ ಅಂತ ಹೇಳ್ಕೊಂಡು ಏನಿಲ್ಲ, ಆಸಕ್ತಿ ಖಂಡಿತ ಇದೆ. ಮತ್ತೆ ಕರ್ನಾಟಕದಲ್ಲಿ ವಿಶೇಷವಾಗಿ ಸಂಗೀತ ಕ್ಷೇತ್ರಕ್ಕೆ ಒಂದಿಷ್ಟು ಮಾಧ್ಯಮಗಳಲ್ಲಿಯೂ ಕೂಡ ಒಳ್ಳೆಯ ಒಂದು ವೇದಿಕೆಯನ್ನು ನೀಡ್ತಿದ್ದಾರೆ. ಹಾಡು ಕರ್ನಾಟಕ ಅಥವಾ ಸರಿಗಮಪ ಆಗಿರ್ಬೋದು, ಈ ರೀತಿಯ ಕಾಂಪಿಟೇಷನ್ಗಳಿಗೆ ಟ್ರೈ ಮಾಡಿದ್ರ? ಸರಿಗಮಪ ಆಗೆಲ್ಲ ಟ್ರೈ ಮಾಡಿದ್ದೆ, ಆದರೆ ಆಗ ನನಗೇನು ಅದರದ್ದು ತಲೆಬುಡ ಅಷ್ಟು ಗೊತ್ತಿರಲಿಲ್ಲ. ಹಾಡ್ತಿದ್ದೆ ಆದರೆ ಅಷ್ಟೇನು ಇದಿರಲಿಲ್ಲ. ಟ್ರೈ ಕೊಟ್ಟಿದ್ದೀನಿ ಅಷ್ಟೇ, ಸೆಲೆಕ್ಟೇನು ಆಗ್ಲಿಕ್ಕೆ ಆಗಲಿಲ್ಲ. ಆದರೆ ಒಂದು ಕಾನ್ಫಿಡೆನ್ಸ್ ಇದೆ, ಯಾವತ್ತು ಒಂದಿನ ಆಗಬಹುದು. ಅದು ಮತ್ತೊಂದು ಏನು ವಿಚಾರ ನಾನು ಇವತ್ತು ಹೇಳಲೇಬೇಕಂದ್ರೆ, ಸಂಗೀತ ಕಲಿತವನು ಟಿ ವಿಯಲ್ಲಿ ಹಾಡಿದರೆ ಮಾತ್ರ ಅವನು ಪರಿಪೂರ್ಣ ಅನ್ನುವಂಥದ್ದು, ಅದು ಬಹುಶಃ ಅದ್ಭುತ ವೇದಿಕೆ. ಖಂಡಿತ ಖಂಡಿತ, ಕಲಾವಿದರಿಗೆ ಒಂದು ಅದ್ಭುತ ವೇದಿಕೆ ಅದು. ಆದ್ರೆ ಅದೇ ಅಲ್ಟಿಮೇಟ್ ಅಲ್ಲ ಅನ್ನುವಂಥದ್ದು ಒಂದಿದೆ, ಯಾಕಂದ್ರೆ ನಮ್ಮ ಸಂತೋಷಕ್ಕೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಈಗ ನಾನು ಕಲಿತಿರೋದು ಮೂಲ ಉದ್ದೇಶ ಅದೇ. ನನಗೆ ಅದು ಕಲಿಬೇಕು, ನನ್ನ ಬಾಲ್ಯದಲ್ಲಿ ಆಗ್ಲಿಲ್ಲ ಅದನ್ನು ಕಲೀಲಿಕ್ಕೆ, ಆದ್ರೆ ಈಗ ಒಂದು ಸಂದರ್ಭ ಇದೆ, ಖಂಡಿತ ಮಾಡಬೇಕು ಅನ್ನುವಂಥದ್ದು ಹಾಗೆ. ಬಟ್ ಅದೊಂದು ಅದ್ಭುತ ವೇದಿಕೆ, ಅದ್ರ ಬಗ್ಗೆ ಎರಡನೇ ಮಾತೆ. ಅಂದ್ರೆ ಅದರಿಂದ ಬ್ರೇಕ್ ಥ್ರೂ ಸಿಗ್ಬೋದು, ಸಿಗುತ್ತೆ ಎಷ್ಟೋ ಜನಕ್ಕೆ, ಒಳ್ಳೆ ಬ್ರೇಕ್ ಥ್ರೂ. ಖಂಡಿತ, ಎಷ್ಟೋ ಜನ ಎಲೆಮರೆಯ ಕಾಯಿಗಳು, ಈಗ ಹೆಸರನ್ನ ಹೇಳೋದು ಬೇಡ, ಆದರೂ ಎಷ್ಟೋ ಜನ ಗ್ರಾಮೀಣ ಪ್ರತಿಭೆಗಳು ಅವರ ಒಂದು ಮನೋರಂಜನೆಗಾಗಿ ಅವ್ರು ಹಾಡ್ಕೊಂಡಿದ್ದವರು ಇವತ್ತು ಕರ್ನಾಟಕವನ್ನು ಮನೋರಂಜಿಸಿದ್ದಾರೆ. ನಾನು ಕೂಡ ಆಶಿಸ್ತೇನೆ ಒಂದು ದಿವಸ ಶಿವಪ್ರಸಾದ್ ಉರ್ಕೋಳಿ ಅವರನ್ನ ನಾನು ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನೋಡ್ತೇನೆ ಅನ್ನುವಂತಹ ಒಂದು ಆಶಯ ನನಗಿದೆ. ಎಲ್ಲ ಗುರುಗಳ ಆಶೀರ್ವಾದ ಖಂಡಿತವಾಗಿ ಇರುತ್ತೆ. ಮತ್ತೆ ಗುರುಗಳು ಹಾಗೆ, ಯಾರು ಪ್ರಪಂಚದಲ್ಲಿ ಸ್ವಾರ್ಥಿ ಅಲ್ಲದ ಒಂದು ಜೀವ ಇದ್ರೆ ಗುರುಗಳು ಅಂತ ಹೇಳ್ತಾರೆ. ಅಂದ್ರೆ ಪ್ರಥಮ ಜೀವ ಅಂದ್ರೆ ಗುರುಗಳು. ಸೊ ಅವರಿಗೆ ಸ್ವಾರ್ಥ ಅನ್ನೋದಿಲ್ಲ, ನಾನೇ ಅಂತ ಇಲ್ಲ, ನನ್ನವರು ಚೆನ್ನಾಗಿರ್ಬೇಕು. ಅವರಿಗೆ ಅವ್ರಕ್ಕಿಂತ ಚೆನ್ನಾಗಿ ಹಾಡಿದ್ರೆ ಮತ್ತೆ ಖುಷಿ. ಹೌದು, ಸಂಗೀತದ ಜೀವನ ಹೋಗ್ತಾ ಇದೆ. ಹಿಂದೂಸ್ತಾನಿ ಸಂಗೀತವನ್ನು ಕಲಿತಿದ್ರಿ, ಒಂದಿಷ್ಟು ಯೂಟ್ಯೂಬಲ್ಲಿ ಕವರ್ ಸಾಂಗ್ಗಳನ್ನು ಕೂಡ ನೀವು ಅಪ್ಲೋಡ್ ಮಾಡಿದ್ರಿ ಹಲವಾರು. ಈ ಮಧ್ಯದಲ್ಲಿ ಸಾಹಿತ್ಯ ಆಸಕ್ತಿ ಬೆಳೀತು ನಿಮಗೆ, ಲಿರಿಕ್ಸನ್ನು ಬರೀಲಿಕ್ಕೆ ಪ್ರಾರಂಭಿಸಿದ್ರಿ, ಸಾಹಿತ್ಯವನ್ನು ಬರೀಲಿಕ್ಕೆ ಪ್ರಾರಂಭಿಸಿದ್ರಿ, ಆ ಟರ್ನಿಂಗ್ ಪಾಯಿಂಟ್ ಹೇಗಿತ್ತು? ಮೊದಲಿಗೆ ಶುರು ಮಾಡಿದ ಸಾಹಿತ್ಯ, ಸಂಗೀತಕ್ಕಿಂತ ಹಾಡೋದಕ್ಕಿಂತ ಮೊದಲು ಶುರು ಮಾಡಿದ ಸಾಹಿತ್ಯ, ಬರವಣಿಗೆಯಲ್ಲಿ ಬಂದದ್ದನ್ನು ಗುನಗುದು, ಆ ಥರ ಶುರುವಾಗಿದ್ದು. ಸಾಹಿತ್ಯ ಅಂದರೆ ಮೊದಲಿಂದನೂ ಬರವಣಿಗೆದ ಆಸಕ್ತಿ ಇತ್ತು. ಕತೆ ಸ್ಕೂಲಲ್ಲಿ ಇರಬೇಕಾದ್ರೆ ಕತೆ ಅದು ಇದೆಲ್ಲ ಬರೀತಿದೆ. ಒಂದು ನಿಜವಾಗಿ ಬರವಣಿಗೆ ಬಗ್ಗೆ ಆಸಕ್ತಿಯನ್ನು ಕೊಟ್ಟಿದ್ದು ಬಿ ಬಿ ಹೆಗ್ಡೆ ಪ್ರಥಮ ದರ್ಜೆ ಕಾಲೇಜ್ ಕುಂದಾಪುರ. ಶಿಖರ ಅನ್ನುವಂಥ ಒಂದು ಆ್ಯನುವಲ್ ಮ್ಯಾಗ್ಝಿನ್ ಇದೆ ಕಾಲೇಜಿದು. ಸೊ ಸಾಮಾನ್ಯ 3-4 ವರ್ಷ ಕಂಟಿನ್ಯೂಸ್ ಆಗಿ ಮಂಗಳೂರು ಯೂನಿವರ್ಸಿಟಿಯ ಇಂಟರ್ ಕಾಲೇಜಿಯೇಟ್ ಮ್ಯಾಗ್ಝಿನ್ ಕಾಂಪಿಟೇಷನಲ್ಲಿ ನಮ್ಮ ಕಾಲೇಜಿನ ಮ್ಯಾಗ್ಝಿನ್ ಪ್ರಥಮ ಸ್ಥಾನ. ಸುಮಾರು 3-4 ವರ್ಷ ನಾನು ಇರಬೇಕಾದ್ರೆ ಅಥವಾ ನನ್ನ ನೆಕ್ಸ್ಟ್ ಬ್ಯಾಚಲ್ಲಿ, ಹೀಗೆ 3-4 ವರ್ಷ ಕಂಟಿನ್ಯೂಸ್ ಆಗಿ ಪ್ರಥಮ ಸ್ಥಾನ, ಪ್ರತಿಷ್ಠಿತ ಕಾಲೇಜುಗಳನ್ನೆಲ್ಲ ಮೀರಿ ನಮ್ಮ ಕಾಲೇಜಿನ ಮ್ಯಾಗ್ಝಿನ್. ಸೊ ಆ ಮ್ಯಾಗ್ಝಿನ್ಗೆ ವರ್ಕ್ ಮಾಡುವಂಥ ಅವಕಾಶ ಸಿಕ್ತು ನನಗೆ. ಯಾಕಂದರೆ ನಾನು ಆ್ಯಂಕರಿಂಗ್ ಎಲ್ಲ ಮಾಡೋದನ್ನು ನನ್ನ ಸರ್ ನೋಡಿದರು, ಆಮೇಲೆ ನಾನು ಸರ್ ಬರೀತೀನಿ ಅಂತ ಹೇಳ್ಕೊಂಡೆಲ್ಲ ಹೇಳಿಕೊಟ್ಟಾಗ ಅವರು ಆಮೇಲೆ ಏನು ಮಾಡಿದ್ರು, ನಾನು ಫೈನಲ್ ಇಯರಲ್ಲಿ ಇರಬೇಕಾದ್ರೆ ಆ ಮ್ಯಾಗ್ಝಿನ್ನ ಸ್ಟೂಡೆಂಟ್ ಎಡಿಟರ್ ಅಂತೇಳಿ ನನ್ನನ್ನು ಮಾಡಿದರು. ಸೊ ಅದರಲ್ಲಿ ಬರವಣಿಗೆ ತುಂಬ ಅವಕಾಶ ಸಿಕ್ತು, ಹೊಸ ಹೊಸ ಜನರನ್ನ ಕಾಂಟ್ಯಾಕ್ಟ್ ಮಾಡಿ ಇಂಟರ್ವ್ಯೂ ಮಾಡುವಂಥದ್ದು, ಕನ್ನಡ ಚಿತ್ರೋದ್ಯಮದಲ್ಲಿರುವಂಥವ್ರು ಆಗಿರ್ಬೋದು, ಸಾಹಿತಿಗಳು. ಸೊ ಇವ್ರ ಬಗ್ಗೆ ಎಲ್ಲ ಬರೆಯುವಂಥ ಅವಕಾಶ ಸಿಕ್ತು. ಅಲ್ಲಿ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯಿತು. ನಮ್ಮ ಲೆಕ್ಚರ್ಸ್ಗಳು
ತುಂಬ ನಾನು ಮೆನ್ಷನ್ ಮಾಡಲೇಬೇಕು ಚೇತನ್ ಸರ್, ರಕ್ಷಿತ್ ಸರ್, ಸೊ ಇವರೆಲ್ಲ ಸಾಕಷ್ಟು ನನಗೆ ಪ್ರೋತ್ಸಾಹ ಕೊಟ್ಟರು ಬರವಣಿಗೆ ಇದರಲ್ಲಿ. ಆ ಬರವಣಿಗೆ ಅನ್ನುವಂಥದ್ದು ಸಂಗೀತ ಇದಕ್ಕೂ ಕೂಡ ಹೆಲ್ಪ್ ಆಯಿತು ನನಗೆ. ಮೊದಲು ನಾನು ಸಾಹಿತ್ಯಗಳನ್ನು ಬರೀತಾ ಇದ್ದೆ, ಅದ್ರ ಮೇಲೆ ಟ್ಯೂನ್ ಆಗ್ತದೆ, ಅಥವಾ ಕೆಲಸ ಟ್ಯೂನ್ ಮಾಡಿಕೊಂಡು ಸಾಹಿತ್ಯಗಳನ್ನು ಬರೀತಾ ಇದ್ದೆ. ಎರಡು ಮೂರು ಆಯಾಮ ಇದೆ. ಹೌದೌದು, ಯಾವ ಥರದಲ್ಲಿ ಅವರವ್ರ ಒಂದು ಇದು. ಸೊ ಈಗ ಯೋಗರಾಜ್ ಭಟ್ರು ವಿಕಟ ಕವಿ ಅಂತ ಕರಿತೇವೆ, ಅಂದರೆ ಅವರು ಬರೆಯುವಂತಹ ಪ್ರತಿಯೊಂದು ಅಕ್ಷರದಲ್ಲೂ ಕೂಡ ನಗು ಇರುತ್ತೆ. ಹಾಗೆ ಜಯಂತ್ ಕಾಯ್ಕಿಣಿಯವರು ಅವರದೇ ಆದಂಥ ಒಂದು ಶೈಲಿ, ಪ್ರಕೃತಿಯನ್ನು ಹೊಗಳುವಂಥದ್ದು, ಆ ರೀತಿಯ ಒಂದು ಶೈಲಿಯ ಬರಹಗಾರರು. ಶಿವಪ್ರಸಾದ್ ಒಕ್ಕವಾಡಿಯವರು ಯಾವ ಶೈಲಿಯ ಬರಹಗಾರರಾಗಿ ಅವರಿಗೆಲ್ಲ ಕಂಪೇರ್ ಮಾಡುವಂಥದ್ದು, ಹೋಲಿಸುವಂಥದ್ದು ತುಂಬ ಇದೆ. ಅಂದರೆ ಅದಕ್ಕೆ ಅಷ್ಟು ಇದೆ ಖಂಡಿತ ಏನಿಲ್ಲ, ಅವರೆಲ್ಲ ದೊಡ್ಡ ಸಾಧಕರು, ನಮ್ದು ಏನಿಲ್ಲ, ಅವ್ರನ್ನೆಲ್ಲ ನೋಡಿ ಕಲಿತಿರುವಂಥದ್ದು ಒಂದು ಇದಷ್ಟೇ. ವಿಶೇಷವಾಗಿ ಈ ಹಾಡುಗಳಿಗೆ ಬರೀಬೇಕಾದ್ರೆ ಕಾನ್ಸೆಪ್ಟ್ ಓರಿಯೆಂಟೆಡ್, ಇವಾಗ ಸಂಗೀತ ನಿರ್ದೇಶಕರು ಅಥವಾ ಆ ಸಾಂಗ್ ಮಾಡಬೇಕಂತ ಅಂದ್ಕೊಂಡವ್ರು ಏನು ಕಾನ್ಸೆಪ್ಟ್ ಕೊಡ್ತಾರೆ, ಈ ಇದು ಈ ಥರ ಇದೆ ಟ್ಯೂನು, ಸೊ ಇದಕ್ಕೆ ಈ ಥರ ಬೇಕು ಅಂತೇಳಿ ಹೇಳಿದಾಗ ಅದಕ್ಕೆ ಆ ಸಾಹಿತ್ಯವನ್ನು ಬರೀಬಹುದು. ಇನ್ನು ಈ ಆರ್ಟಿಕಲ್ ಇದೆಲ್ಲ ಬರುವಾಗ ನನಗೆ ಜಾಸ್ತಿ ಖುಷಿ ಕೊಡುವಂಥದ್ದು ಅಂದರೆ ಅನುಭವಗಳನ್ನು ಹಂಚಿಕೊಳ್ಳುವಂಥದ್ದು, ನನ್ನ ಹಳೆಯ ಅನುಭವಗಳ ಜೊತೆಗೆ ಪ್ರಸ್ತುತ ಇದು ಏನಿದೆ ಈ ಕಂಪ್ಯಾರಿಸನ್ ಮಾಡಿಕೊಂಡು ಅದನ್ನು ಬರೆಯುವಂಥದ್ದು ತುಂಬ ಖುಷಿ ಕೊಡುತ್ತದೆ ನಿಜವಾಗಿ. ಶಿವಪ್ರಸಾದ್ ಅವರು ವೀಕ್ಷಕರಿಗೋಸ್ಕರ ನಿಮ್ಮ ತುಂಬ ಇಷ್ಟವಾದಂಥ ಒಂದು ಹಾಡನ್ನು ಹಾಡಬಹುದಾ? ಖಂಡಿತ. ಇದೀಗ ಅಂದರೆ ನಾನು ಸುಮ್ಮನೆ ಕೊರೋನಾ ಟೈಮಲ್ಲಿ ಹೀಗೆ ಕೂತ್ಕೊಂಡು ಗುನುಗಿ ಮಾಡಿ ಇದಕ್ಕೇನು ಆಯಾಮಗಳೇನಿಲ್ಲ, ಆಮೇಲೆ ತಪ್ಪು ಹುಡುಕಿ ಅದೆಲ್ಲ ಅದೇ ಆಗೋದಂತ ಪರಿಸ್ಥಿತಿ ಏನಿಲ್ಲ, ಸುಮ್ಮನೆ ಹೀಗೆ ಇದು ಮಾಡಿರುವಂಥದ್ದು ಕೊರೋನಾದ ಸಂದರ್ಭದಲ್ಲಿ ಹೇಗಿದೆ ಅಂತ ಹೇಳ್ಬೋದು. ಊರ ಮಂದಿಯ ಕುರುಹು ಮಾಸಿ ಮರೆಯಾದಂಗೆ, ಪೂರಾ ಕೈಯಾರೆ ಕಳ್ಕಂಡಂಗೆ, ಊರ ಮಂದಿಯ ಕುರುಹು ಮಾಸಿ ಮರೆಯಾದಂಗೆ, ಪೂರಾ ಕೈಯಾರೆ ಕಳ್ಕಂಡಂಗೆ, ಗುಡಿಯ ಗಂಟೆಯ ಸದ್ದು ಮನವೇ ಮರೆತೋದಂಗೆ, ಮನ್ಸ ಮನ್ಸ್ನಲ ದೇವ್ರನ್ನ ಕಂಡಂಗೆ, ಊರ ಮಂದಿಯ ಕುರುಹು ಮಾಸಿ ಮರೆಯಾದಂಗೆ, ಪೂರಾ ಕೈಯಾರೆ ಕಳ್ಕಂಡಂಗೆ, ಊರ ಮಂದಿಯ ಕುರುಹು ಮಾಸಿ ಮರೆಯಾದಂಗೆ, ಪೂರಾ ಕೈಯಾರೆ ಕಳ್ಕಂಡಂಗೆ, ಕೂಡಿ ಇಟ್ಟ ಹಣದ ಕೂಡಿ ಇಟ್ಟ ಹಣದ ರಾಶಿಯು ಕೊಳೆದಂಗೆ, ಕೂಡಿ ಇಟ್ಟ ಹಣದ ರಾಶಿಯು ಕೊಳೆದಂಗೆ, ತುತ್ತುವ ಬೆಲೆಯುದಂಗೆ, ಊರ ಮಂದಿಯ ಕುರುಹು ಮಾಸಿಮರೆಯಾದಂಗೆ, ಪೂರ ಕೈಯಾರೆ ಕಳ್ಕಂಡಂಗೆ. ಸೊ ಇದು ಇಲ್ಲೇ ಪಬ್ಲಿಷ್ ಆಗಿರುವಂಥ? ಇಲ್ಲ ಇಲ್ಲ, ಪಬ್ಲಿಷ್ ಏನು ಮಾಡಿಲ್ಲ, ಇದೊಂದು ಕಾನ್ಸೆಪ್ಟ್ ಇತ್ತು, ಫಸ್ಟ್ ಟೈಮ್ ಇಲ್ಲ. ಸೊ ಈ ರೀತಿ ಕಾನ್ಸೆಪ್ಟ್ಗಳನ್ನು ಜಾಸ್ತಿ ಮಾಡ್ತಿದ್ರಿ ನೀವು, ಅದರಲ್ಲಿ ವಿಶೇಷವಾದಂತಹ ಒಂದು ಮನಮುಟ್ಟುವಂಥ ಕಾನ್ಸೆಪ್ಟ್ ಅಂದರೆ ಯೋಧರಿಗೋಸ್ಕರ ನೀವು ಒಂದು ಬರೆದಂತಹ ಒಂದು ಕಾನ್ಸೆಪ್ಟ್, ಅಳಬೇಡ ನನ್ನಕ್ಕ ಅನ್ನುವಂಥ ಒಂದು ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್, ನಿಮ್ಮದೇ ಲಿರಿಕ್ಸಲ್ಲಿ ನಿಮ್ಮದೇ ಸಾಹಿತ್ಯದಲ್ಲಿ ನೀವೇ ಹಾಡಿ ನೀವೇ ಉತ್ತಮ್ ಸಾರಂಗ್ ಅವರು ಕಂಪೋಸ್ ಮಾಡಿರುವಂಥದ್ದು, ಈ ರೀತಿ ಅಂದರೆ ಅಳಬೇಡ ನನ್ನಕ್ಕ, ವಿಶೇಷವಾಗಿ ಅಳಬೇಡ ನನ್ನಕ್ಕದ ಆ ಕಾನ್ಸೆಪ್ಟ್ ಬಗ್ಗೆ ಹೇಳುವುದಾದರೆ, ಅಳಬೇಡ ನನ್ನಕ್ಕ ಒಂದು ಅದ್ಭುತ ಕಾನ್ಸೆಪ್ಟ್ ಅದು ಆ್ಯಕ್ಚುಲಿ. ಅಂದರೆ ನಾನು ಮಾಡಿದ್ದೀನಿ ಅನ್ನೋಂಥ ವಿಚಾರಕ್ಕಲ್ಲ, ಈ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಎಲ್ಲ ಮಾಧ್ಯಮಗಳು ಅಥವಾ ನಮ್ಮ ಸಾಮಾನ್ಯರಲ್ಲಿ ಇರುವಂಥದ್ದು ನಮಗೆ ಕಾಣುವಂಥದ್ದು ಯೋಧರ ಒಂದು ಕಷ್ಟಗಳು, ನಿಜವಾಗಿ ಅವರಿಗೆ ಒಂದು ಹ್ಯಾಡ್ಸ್ ಆಫ್. ಆದರೆ ಅವರ ಜೊತೆಗೆ ಅವರ ಮನೆಯವರು ಅವರ ಪರಿಸರದವರು ಕೂಡ ಸಾಕಷ್ಟು ಕಷ್ಟಗಳನ್ನು ಕಂಡಿರ್ತಾರೆ, ಯಾಕಂದರೆ ಒಬ್ಬರನ್ನ ಒಂದು ವ್ಯಕ್ತಿಯನ್ನು ಕಳ್ಕೊಳ್ಳೋದಂದ್ರೆ ಅದು ತುಂಬ ಸಣ್ಣ ವಿಚಾರ ಅಲ್ಲ. ಹಾಗಾಗಿ ಅವರ ಮನೆಯವರ ಕಷ್ಟಗಳನ್ನು ತೋರಿಸ್ಬೇಕನ್ನುವಂಥ ಒಂದು ಆಸೆ ಇತ್ತು. ಈ ಮಲ್ಪೆಯಲ್ಲಿ ಏನಾಗುತ್ತೆ, ಒಂದು 8 ಜನದ್ದೇನು ಮಿಸ್ಸಿಂಗ್ ಆಗುತ್ತೆ ಮೀನುಗಾರರು. ಸೊ ಆ ಒಂದು ಸಂದರ್ಭದಲ್ಲಿ ಹೊಳೆದಂಥ ಕಾನ್ಸೆಪ್ಟ್ ಅದು, ಈ ಥರ ನಿಜವಾಗಿ ಆ ಅವರಿಗೆ ಅಂತ ಹೇಳ್ಕೊಂಡು ಒಂದು ಮಾಡಿದ್ದು, ಅಳಬೇಡ ಪುಟ್ಯಕ್ಕ ಅಂತ ಹೇಳ್ಕೊಂಡು ಕುಂದಾಪುರ ಕನ್ನಡದಲ್ಲೇ ಮಾಡ್ಕೊಂಡಂಥ ಒಂದು ಟ್ಯೂನ್ ಅದು. ಆಮೇಲೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ, ಅದೇ ಸಂದರ್ಭದಲ್ಲಿ ಪುಲ್ವಾಮದಲ್ಲಿ ಅಟ್ಯಾಕ್ ಆಗುತ್ತೆ, ಸೊ ಯೋಧರುಗಳು ಪ್ರಾಣತ್ಯಾಗ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಅಳಬೇಡ ನನ್ನಕ್ಕನ್ನು ಯೋಧರಿಗೋಸ್ಕರ ಮಾಡುವಂತ ಹೇಳ್ಕೊಂಡು ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಆ ಕಾನ್ಸೆಪ್ಟನ್ನು ಡೆವಲಪ್ ಮಾಡಿ ಉತ್ತಮ್ ಸಾರಂಗ್ ಸರ್ ಅವರಿಗೆ ಖಂಡಿತ ಒಂದು ಈ ವೇದಿಕೆಯಲ್ಲಿ ಥ್ಯಾಂಕ್ಸ್ ಅನ್ನ ಹೇಳಲೇಬೇಕು. ಅವರು ಸಾಕಷ್ಟು, ನಾನು ಪ್ರತಿ ಸಲ ಊರಿಗೆ ಬಂದಾಗ ದೇವಸ್ಥಾನಕ್ಕೆ ಹೋಗ್ತೇನೋ ಇಲ್ಲ, ಸರ್ನಂತೂ ಮಾತಾಡಿಸಿ ಬರ್ತೇನೆ. ಅಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಅವ್ರು ಗೈಡ್ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಹೀಗೆ ಶಿವಪ್ರಸಾದ್ ಎಂತೆಲ್ಲ ತಲೆ ಕೆಡಿಸ್ಕೊಂಡು ಮಾಡು ಅಂತ ಹೇಳ್ಕೊಂಡು ಹಾಗೆ
ಅಳಬೇಡ ಅನ್ನಕ್ಕೆ ಹಾಗೆ ಅದು ಹುಟ್ಕೊಂಡಂಥದ್ದು. ಒಳ್ಳೆ ಪ್ರತಿಕ್ರಿಯೆನೂ ಬಂತು, ಕಾನ್ಸೆಪ್ಟ್ ಆಗಿರ್ಬೋದು, ಅದಕ್ಕೆ ನಮ್ಮ ವರ್ಡ್ ಕುಂದಾಪುರಂ ಟೀಮ್ ಅದಕ್ಕೆ ಪ್ರೊಡಕ್ಷನ್ ಮಾಡಿದ್ರು. ಸೊ ವರ್ಡ್ ಕುಂದಾಪುರಂ ಟೀಮ್ಗೂ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಅವರ ಅಡ್ಮಿನ್ಸ್ಗಳಾಗಿರ್ಬೋದು ಎಲ್ಲರೂ ಕೂಡ ಒಳ್ಳೆ ರೀತಿಯಾದ ಸಪೋರ್ಟನ್ನು ಕೊಟ್ಟಿದ್ದಾರೆ ಅದಕ್ಕೆ. ಉತ್ತಮ್ ಸರ್ ಅಂಗ್ ಸರ್ ಬ್ರಿಲಿಯಂಟ್ ಮ್ಯೂಸಿಕ್ ಮಾಡಿದರು ಅದಕ್ಕೆ, ಆಮೇಲೆ ಆರ್ಟ್ ಬಾಕ್ಸ್ ಟೀಮ್ ಅವರು ಅದಕ್ಕೆ ಗ್ರಾಫಿಕ್ಸ್ ಮಾಡಿಕೊಟ್ರು, ಆಮೇಲೆ ನಾನೇ ಅದಕ್ಕೆ ಸಾಹಿತ್ಯ ಬರೆದು ಹಾಡುವಂಥ ಪ್ರಯತ್ನ ಮಾಡಿದೆ. ಒಂದು ಮಟ್ಟಕ್ಕೆ ಅದು ಜನರಿಗೆ ಖುಷಿ ಕೊಟ್ಟಿದೆ ಕೂಡ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಒಂದು ಮಾಡಿದ್ದೀವಿ ಅಂತ. ಈ ಟೈಮ್ ಅನ್ನುವಂಥದ್ದು ಹಿಡಿಯೋಕ್ಕೆ ಸಿಗೋದಿಲ್ಲ ಅಂತ ನಮ್ಮ ನಿಮ್ಮ ಮಾತುಕತೆ ಈಗಾಗಲೇ ಅರ್ಧ ಗಂಟೆ ಆಗಿಬಿಟ್ಟಿದೆ. ಅಂದರೆ ಅದನ್ನು ಮಾತಾಡ್ಲಿಕ್ಕೆ ಹೋದರೆ ಇನ್ನೂ ತುಂಬ ವಿಚಾರಗಳಿದೆ. ಸೊ ಈಗ ಒಂದು ಹೊಸ ಕಾನ್ಸೆಪ್ಟ್ ನಂದು, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಸರಿ, ಕೇವಲ ಒಂದು ವರ್ಡಲ್ಲಿ ಉತ್ತರಿಸಿ ಅಂತ. ಸೊ ನಾನು ಕೇಳುವಂಥ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿಬಿಟ್ಬಿಡು. ಸ್ವಲ್ಪ ಕಷ್ಟ ಇಲ್ಲ, ತುಂಬ ಸುಲಭದ ಪ್ರಶ್ನೆಗಳು. ಸೊ ನಿಮಗಿಷ್ಟವಾದಂತಹ ಮ್ಯೂಸಿಕ್ ಡೈರೆಕ್ಟರ್? ನನಗೆ ನಿಜವಾಗಿ ರೆಹಮಾನ್ ಸರ್. ಮ್ಯೂಸಿಕ್ ಸಿಂಗರ್? ವಿಜಯಪ್ರಕಾಶ್. ಲಿರಿಸಿಸ್ಟ್? ಜಯಂತ್ ಕಾಯ್ಕಣ್ ಸರ್. ಆಕ್ಟರ್? ಸುದೀಪ್. ಆಕ್ಟ್ರೆಸ್? ತುಂಬ ದೊಡ್ಡ ಲಿಸ್ಟ್ ಇರೋ ರಾಧಿಕಾ ಪಂಡಿತ್. ರಾಧಿಕಾ ಪಂಡಿತ್. ಯಶ್ ಅವ್ರ ಬಗ್ಗೆ ಸ್ವಲ್ಪ ಜಾಗ್ರತೆ. ಇಲ್ಲ, ಸುದೀಪ್ ನಮ್ಗೆ ಸ್ವಲ್ಪ ಜಾಸ್ತಿ. ಓಕೆ, ಸೊ ರಾಧಿಕಾ ಪಂಡಿತ್. ಡೈರೆಕ್ಟರ್? ಡೈರೆಕ್ಟರ್ ನಂಗೆ ರಕ್ಷಿತ್ ಶೆಟ್ಟಿ. ಸೊ ಕುಂದಾಪುರ ಈ ಕಡೆ ಅಂದರೆ ನಮ್ಮ ಕರಾವಳಿ ಬಂದರೆ ಕರಾವಳಿಯಲ್ಲಿ ನಮಗೀಗ ಸಿನಿಮಾ ರಂಗದಲ್ಲಿ ಹಲವಾರು ಜನ ಇದ್ದಾರೆ. ಕರಾವಳಿಯಲ್ಲಿರುವಂತಹ ಆ್ಯಕ್ಟರ್ಸ್ಗಳಲ್ಲಿ ಬೆಸ್ಟ್ ಆ್ಯಕ್ಟರ್ ನಿಮ್ಮ ಪ್ರಕಾರ? ಆ್ಯಕ್ಟರ್ಸ್ಗಳಲ್ಲಿ ನಾನು ರೀಸೆಂಟಾಗಿ ಇದನ್ನು ನೋಡಿದೆ, ಒಂದು ಶಾರ್ಟ್ ಮೂವಿ, ಮೈಕ್ರೋ ಮೂವಿ, ಬೆಸ್ಟ್ ಆ್ಯಕ್ಟರ್ ಅಂತ ಹೇಳ್ಕೊಂಡೆ. ಸೊ ಅದರಲ್ಲಿ ಮಾಧವ್ ಕಾರ್ಕಡ ಅವರು ಅದ್ಭುತವಾಗಿ ಮಾಡಿದರು. ಸೊ ನನಗೆ ತುಂಬ ಖುಷಿ ಆಯಿತು ಅವ್ರದ್ದು ಒಂದು ಆ್ಯಕ್ಟಿಂಗ್. ಸರ್, ನಿಮ್ಮ ಪ್ರಕಾರ? ಅಲ್ಲ, ನನಗೆ ಅವರ ಬಟ್ ಅದು ಖುಷಿ ಕೊಟ್ಟಿದೆ, ಅವ್ರದ್ದು ನೈಜ ಆ್ಯಕ್ಟಿಂಗ್ ಖುಷಿ ಕೊಟ್ಟಿದೆ. ಈ ಕುಂದಾಪುರ ಭಾಗದಲ್ಲಿ ನಿಮ್ಗೆ ಇಷ್ಟ ಆಗುವಂಥ ಒಂದು ಪ್ಲೇಸ್? ಪ್ಲೇಸ್ ಎಲ್ಲ ಪ್ರಕೃತಿನೇ, ಬೀಚ್ ಆಬ್ವಿಯಸ್ಲಿ. ಸೊ ಬೀಚ್ ನಿಮ್ಮ ಸರೌಂಡಿಂಗಲ್ಲಿ, ನಿಮ್ಮ ಒಂದು 50 ಜನರ ಸರೌಂಡಿಂಗಲ್ಲಿ ಟಾಪ್ 1 ವ್ಯಕ್ತಿ ನಿಮಗೆ? ಅಯ್ಯಪ್ಪ, ಇದು ಸ್ವಲ್ಪ ಕಷ್ಟದ, ಏನಿಲ್ಲ, ನನ್ನ ನಿಜವಾಗಿ ಹೇಳ್ಬೇಕಂದ್ರೆ ನನ್ನ ಊರಿಂದ ಸಖತ್ ಸಪೋರ್ಟ್ ಇದೆ. ಏನು ಮಾಡಿದ್ರು ಓಕೆ ಶಿವಪ್ರಸಾದ್ ಏನೋ ಮಾಡ್ತಿದ್ದೆ ಅಂತ ಹೇಳ್ಕೊಂಡು, ಸೊ ಯಾರ್ದು ಒಬ್ಬರದ ಹೆಸರು ತಗೊಂಡ್ರೆ ತಪ್ಪಾಗುತ್ತೆ. ನನ್ನ ಊರವರಿಗೆ, ಒಕ್ಕವಾಡಿ ಅವರಿಗೆ, ಒಕ್ಕವಾಡಿ ಪರಿಸರ ಇಸ್ ಟಾಪ್ 1 ಅಷ್ಟೇ. ಎಸ್ ಎಸ್, ಇಷ್ಟೇ ನಮ್ದು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಬಹುಶಃ ಶಿವಪ್ರಸಾದ್ ಒಕ್ಕವಾಡಿ ಅವ್ರ ಜೊತೆಗೆ ಆ ಅರ್ಧ ಗಂಟೆ ಮಾತುಕತೆ ಏನಿದೆ ನೋಡಿ. ಇನ್ನಿಷ್ಟು ಯುವ ಪ್ರತಿಭೆಗಳಿಗೆ ಏನೋ ಸಾಧಿಸಬೇಕು ಅನ್ನುವಂಥ ಛಲ ಹೊಂದಿರುವಂಥ ಒಂದಿಷ್ಟು ವ್ಯಕ್ತಿಗಳಿಗೆ ಒಂದು ಪ್ರೋತ್ಸಾಹ ಆಗಿರ್ಬೋದು, ಅಥವಾ ಒಂದು ದೊಡ್ಡ ಮಟ್ಟಕ್ಕೆ ಅಲ್ಲದೇ ಇದ್ರೂ ಕೂಡ ಒಂದು ತಕ್ಕ ಮಟ್ಟಿಗೆ ಒಂದು ಪ್ರೇರಣೆಯಾಗಿ ನೀವು ನಿಂತಿದ್ದೀರಿ ಅಂತ. ಸೊ ಶಿವಪ್ರಸಾದ್ ಅವರಿಗೆ ಒಂದು ಮೂಲ ಪ್ರೇರಣೆ ಯಾರು ಸಂಗೀತ ಕ್ಷೇತ್ರದಲ್ಲಿ? ಈ ಸಂಗೀತ ಕ್ಷೇತ್ರದಲ್ಲಿ ಪ್ರೇರಣೆ ಅನ್ನೋದಕ್ಕಿಂತ ಅದೊಂದು ಬಲವಾದ ಆಸಕ್ತಿ. ಓಕೆ, ಇವ್ರ ಥರ ಆಗ್ಬೇಕು, ಇವ್ರ ಥರ ಆಗ್ಬೇಕು ಅನ್ನೋದು ಎಲ್ರಿಗೂ ಒಂದಿರುತ್ತೆ. ಇವಾಗ ನಮಗೆ ವಿಜಯಪ್ರಕಾಶ್ ಸರ್ ಹಾಡೋದು ನೋಡಿದ್ರೆ ಅವ್ರ ಥರ ಇದನ್ನೆಲ್ಲ ಮಾಡಿ ಹಾಡಬೇಕು, ಅಥವಾ ಎಸ್ ಬಿ ಸರ್ ಹಾಡ್ತಿದ್ರೆ ಅವ್ರದ್ದು ಈ ಥರ ಮಾಡಿ ಹಾಡಬೇಕು ಅನ್ನೋದು ಒಂದು ಇರುತ್ತೆ ಪ್ರೇರಣೆ. ಅದು ಮೂಲವಾಗಿ ನನ್ನನ್ನು ಇದು ಮಾಡಿದ್ರು ಅಂಥದ್ದು ಆಸಕ್ತಿ. ಸಂಗೀತವೇ ಪ್ರೇರಣೆ? ಸಂಗೀತವೇ ಪ್ರೇರಣೆ ನಿಜವಾಗಿ. ಸಂಗೀತ ಶಿವಪ್ರಸಾದ್ ಒಕ್ಕವಾಡಿ ಅವ್ರ ಜೊತೆಗೆ ಅರ್ಧ ಗಂಟೆ ಮಾತುಕತೆ ತುಂಬ ಖುಷಿ ಕೊಟ್ಟಿದೆ. ಮತ್ತು ನಿಮ್ಮ ಈ ಸಾಧನೆ ಅನ್ನುವಂಥದ್ದು, ನಿಮ್ಮ ಸಾಧನೆಯ ಈ ಶಿಖರದ ಉತ್ತುಂಗಕ್ಕೆ ಆದಷ್ಟು ಬೇಗ ನೀವು ಏರಿ ನಿಮ್ಮನ್ನು ಕೂಡ ಒಂದು ದೊಡ್ಡ ಮಾಧ್ಯಮದಲ್ಲಿ ಒಂದು ಮುಖ್ಯ ವ್ಯಕ್ತಿಯಾಗಿ ನೋಡುವಂಥ ಚಾನ್ಸ್ ನನಗೆ ಸಿಗಲಿ ಅನ್ನುವಂಥದ್ದು ಈ ಮೂಲಕ ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ವಿಶೇಷವಾಗಿ ದೇವರು ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಮತ್ತು ನೀವು ಕಾಲಿಟ್ಟಂತಹ ಕ್ಷೇತ್ರದಲ್ಲಿ ನಿಮಗೆ ಒಳಿತನ್ನು ಮಾಡುವ ಹಾಗೆ ದೇವರಲ್ಲಿ ನಾನು ಕೇಳ್ಕೊಳ್ತೇನೆ. ಇಷ್ಟೊತ್ತರೆಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಇಲ್ಲ, ಧನ್ಯವಾದಗಳು. ಮುಕ್ತ ಟೀಮಿಗೂ ಕೂಡ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದ್ದೀರಿ, ಪರಿಚಯಿಸುವಂಥ ಒಂದು ಅದ್ಭುತ ಕಾರ್ಯಕ್ರಮ ಅನ್ವೇಷಣೆ. ಸೊ ಹೀಗೆ ಬೇರೆ ಬೇರೆ ಪ್ರತಿಭೆಗಳಿಗೂ ಅವಕಾಶ ಮಾಡಿಕೊಡಿ. ಎಲೆಮರೆ ಕಾಯಿಯಂತಿರುವಂಥ ಎಲ್ಲ ಪ್ರತಿಭೆಗಳು ಹೊರಬರಲಿ, ಅವರಿಗೊಂದು ಮುಕ್ತ ವೇದಿಕೆ ಮುಕ್ತ ಮಾಡಿಕೊಡ್ತದೆ. ಸೊ ಇಡೀ ತಂಡಕ್ಕೆ ಧನ್ಯವಾದಗಳು. ಎಸ್, ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಅನ್ವೇಷಣ್ನಲ್ಲಿ ನಮ್ಮ ಮುಖ್ಯ ಅತಿಥಿಗಳು, ನಮ್ಮ ಇವತ್ತಿನ ಪ್ರತಿಭೆ ಶಿವಪ್ರಸಾದ್ ಒಕ್ಕವಾಡಿ ಅವರ ಮಾತುಗಳನ್ನು ಕೇಳಿದ್ರಿ, ಅವರ ಜೀವನದ ಎಕ್ಸ್ಪೀರಿಯೆನ್ಸ್ಗಳನ್ನು ಕೇಳಿದ್ರಿ, ಅವರ ಹೇಗೆ ಸಂಗೀತ ರಂಗಕ್ಕೆ ಕಾಲಿಟ್ರು ಅನ್ನುವಂಥದ್ದನ್ನು ಕೇಳಿದ್ರಿ. ಇದೇ ರೀತಿ ಇನ್ನಿಷ್ಟು ಪ್ರತಿಭೆಗಳನ್ನು ಕರೆದುಕೊಂಡು ಬಂದು ನಿಮ್ಮ ಮುಂದೆ ಕೂರಿಸ್ತೇವೆ, ಅವರ ಜೀವನದ ಅನುಭವಗಳನ್ನು ನಿಮಗೆ ತೋರಿಸ್ತೇವೆ, ನಿಮಗೆ ಅವರ ಮೂಲಕವೇ ಹೇಳಿಸ್ತೇವೆ. ನಿಮ್ಮೂರಿನ ಮಾಹಿತಿ, ಸುದ್ದಿ, ಎಲ್ಲ ಮನೋರಂಜನೆಗಾಗಿ ಸದಾ ನೋಡ್ತಾ ಇರಿ ಮುಕ್ತ.